श्रीमान् वेंकटनाथार्य कवितार्किक केसरी वेदांताचार्यवर्यो मे सन्निधत्ता सदा हृदय ज्ञानानंदमय देव निर्मल स्फटिकाकृति आधारम सर्वविद्यानां हयग्रीव उपास्महे कूजन्तं राम रामेति मधुरम मधुराक्षरम कविता शाखा वंदे वाल्मीकि कोकिलम वाल्मीकेर्मुनि सिंहस्य शुण्वन रामकथानादं कोनया च परांगतिं यः पिबन् सततं रामचरितामृतसागरं अतृप्तस्तं मुनिं वन्दे प्राचेततमकल्मषं गोष्पदीकृतवाराशिं मशिकीकृतरक्षसं रामायणमहामाला रत्नं वन्दे निलात्मजं वञ्चनानन्दनं वीरं जानकीशोकनाशनं कपीशमक्षहन्तारं वन्दे लङ्काभयङ्करं आमषीतमतांडम गोपदी कृतसागर तृणीतग्रीव मंजने नमा मनोजव आरतुलल्यगम जितेद्रिय बुद्धिमता वरिष्ठ वातात्म वानोध मुख्यमं श्रीरामदूत शिसा नमा उलंग्य सिंधो सलि सलीरम यशोकन्नी जनकात्मया आताये नदा लमा तं प्राजलिरांजनेय आंजनेयम चुपाटन कांचनाद्रिकमनीय विग्रह पारिजातुमुरवासन भावयामी तत्र रघुनाहातर्तनम त्र तमस्तकांजलि बाष्पवापूर्ण लोचनमार तक्षत वेद वेद्येपले पुंसी जाते दशरथात्मजे वेद प्राचेत सासिद साक्षाद्राणात्मना చరిత రఘునాథస్ శోటి ప్రవిస్తరం ఏకైకమక్షరం ప్రోహక్తం మహాపాతకనాశనం శృణ్వన్ రామాయణం భక్తయ పదమేవ వాసయాతి బ్రహ్మణస్థానం బ్రహ్మణ పూజ్యతే సదా వాల్మీకిరిసంభూత రామసాగరకామి పునాతిపూనం పుణ్య రామాయణమహానది శ్లోకసారసమాకీర్ణం సంకులం कांडग्राह महामीनम वन्दे रामायणारणम यक् करणाञ्जलि संपुटेहि आहारह सम्यपि पचयादरा अद्वलमी के अरवदन अरविन्द कलितम रामायणाख्यम वधो जन्म व्याधि जरा विपत्नि धनेर त्यंत सो पदर्वम संसारम विष्णु उपलम शाश्वतम तो दुभगद समास संधि योगम समा मुनिप्रणीत दशशरस्य वम दिशायध श्रीराघव दशरथ आत्मज्रमेयम सीतापतिम रघुकुलावरत्नदीप आजाबाविंदतलायताक्षं रामं दिशाचल विनाशकमा वैदे सहित सुद्रमतले हई महामंडपे मध्ये पुष्प मणिमये वीरासने सुस्थित अग्रे वाचयति प्रभंजन सुते तत्व मुनिभ्य परम व्याख्या भरतादिपरिवृत रामं भजे श्याम श्रीरामाय नम ओं रामचंद्रपरब्रह्मणे नम ओं तपस्वाध्याय तपस्वी वाग्विदां वरम नारद परिवप्र वाल्मीकिर्मुनिपुंगवम तपस्वाध्याय निरत तपस्वी वाग्विदां वरम ನಾರದಂ ಪರಿಪ ಪ್ರಚ ವಾಲ್ಮೀಕಿರ್ಮುರಿ ಪುಂಗವಂ ಶ್ರೀರಾಮಾಯಣ ಪರಬ್ರಹ್ಮಣೇ ನಮಃ ಪರಬ್ರಹ್ಮಣೇನ್ ಮಹಾವೋಮಸ್ಮದ ಗುರುಭ್ಯೋ ನಮಃ ನಮಃ ನಿಗಮಾಂತ ಮಹಾಪುರವೇನು ತಮಗೆಲ್ಲರಿಗೂ ಪ್ರಣಾಮಗಳು ನೆನ್ನೆ ಪ್ರವಚನದಲ್ಲಿ ಕೌಸಲ್ಯಾದೇವಿ ರಾಮನನ್ನ ವನವಾಸದಿಂದ ತಡೆಯುವುದಕ್ಕೆ ಧರ್ಮದ ಪಟ್ಟುಗಳನ್ನು ಹೇಗೆ ಬೀಸಿದಳು ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಲವಕುಶರು ರಾಮಾಶ್ವಮೇಧ ಮಂಟಪದಲ್ಲಿ ವಿಜ್ಞಾಪನೆ ಮಾಡಿದ್ದನ್ನು ತಿಳಿಸಿದವು ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದೇವೆ ತಗುಲ್ತು ನಾಲ್ಕು ಸಲ ಒಂದೇ ಶ್ಲೋಕದಲ್ಲಿ ರಾಮನಿಗೆ ಕೇಳ್ತಾಳೆ ಮಗನನ್ನು ಹಡ್ದಿದ್ದು ದೊಡ್ಡದಲ್ಲ ಮಗನನ್ನು ತಿಳ್ಕೊಂಡಿದ್ದಾಳೆ ಧರ್ಮದ ಸೂಕ್ಷ್ಮ ಹೇಳಿದರೆ ಮಾತ್ರ ಬಗ್ತಾನೆ ಇಲ್ಲದಿದ್ದರೆ ಇವನು ಬಗ್ಗೋದಿಲ್ಲ ಅಂತ ಗೊತ್ತು ಧರ್ಮಜ್ಞ ಯದಿ ಧರ್ಮಿಷ್ಠ ಧರ್ಮಂ ಚರಿತು ಇಚ್ಛಸಿ ಶುಶ್ರೂಷ ಮಾಂ ಯಸ್ಥಃ ತ್ವ ಚರಧರ್ಮ ತಾಯಿ ಸೇವೆಗಿಂತ ದೊಡ್ಡದಿಲ್ಲ ನಾನು ವಯಸ್ಸಾದ ಮುದುಕಿ ನಿಮ್ಮ ಅಪ್ಪನ ಕಾಲದಲ್ಲಿ ಸುಖ ಕಾಣಲಿಲ್ಲ ಈ ಅಂತ್ಯಕಾಲದಲ್ಲಾದರೂ ಸುಖ ಅಂದ್ರೇನು ಮನಸ್ಸಿನ ಏನು ಕೇಳ್ತಾಳೆ ಅವಳು ಪಾಪ ಮುದುಕಿ ಏನು ತಿಂತಾಳೆ ಬಟ್ಟೆಯೇ ಬರೆಯೇ ಏನು ಬೇಕು ಅವಳಿಗೆ ಪ್ರೀತಿಯ ಮಾತು ವಯಸ್ಸಾದ ಮೇಲೆ ದೊಡ್ಡವರು ಕೇಳೋದೇನು ಮಕ್ಕಳಿಂದ ಮೊಮ್ಮಕ್ಕಳಿಂದ ಪ್ರೀತಿಯ ಮಾತು ವಚನೇಕ ದರಿದ್ರತ ಅದಕ್ಕೂ ಅಂತಾರೆ ಸಂಸ್ಕೃತ ಕವಿಗಳು

ಹನುಮಂತನಿಗೆ ಹೇಳ್ತಾಳೆ ಬಾಯಿ ಮಾತನ್ನ ನನ್ನ ಯಜಮಾನನಿಗೆ ತಿಳಿಸಿ ಪುಣ್ಯ ಕಟ್ಟಿಕೋ ಮಾತನಿಂದ ಒಳ್ಳೆಯ ಕೆಲಸ ಮಾಡ್ಬೋದು ಹಣ ಕೊಡೋದು ಬೇಡ ಕಾಸು ಕೊಡೋದು ಬೇಡ ಪ್ರಿಯ ವಾಕ್ಯ ಪ್ರಧಾನ ಮಕ್ಕಳಿಂದ ಮೊಮ್ಮಕ್ಕಳಿಂದ ಮರಿಮಕ್ಕಳಿಂದ ದೊಡ್ಡವರು ಕೇಳೋದು ಸೇವೆ ಅಲ್ಲ ಒಳ್ಳೆ ಮಾತನ್ನಾಡ್ಬೇಕು ಈ ಶನಿ ಇದೆಯಲ್ಲ ಈ ಮುದುಗೂ ಇದು ಕೆಂಪಾ ಕೂತಿದೆಯಲ್ಲ ಇದು ಹೋಗೋಲ್ದಲ್ಲ ಎಷ್ಟು ಸಲ ಜಗಳಿಗೆ ತಗೊಂಡೋಗಿಟ್ಟು ತಿರುಗಿ ತಿರುಗಿ ಒಳಗೆ ಬರ್ತಾ ಇದೆಯಲ್ಲ ಅಪ್ಪ ಅಪ್ಪ ತೊಳ ಬಂತು ತೊಳ ಬಂತು ಹೊರಗೆ ತೊಗೊಂಡು ಹೋಗೋದು ದೊಡ್ಡವ್ರಿಗೆ ಹೀಗೆ ಮಾತಾಡಿದವ್ರನ್ನ ಕೇಳಿದ್ದೇನೆ ನಾನು ಬಹಳ ಸಂಕಟಪಟ್ಟಿದ್ದೇನೆ ಅವರು ಹೋಗೋ ಕಾಲದಲ್ಲಿ ಇಂಥ ಮಾತುಗಳನ್ನು ಆಡ್ತಾರೆ ಕೆಲವರು ಇವರು ಮಾತ್ರ ಶಾಶ್ವತವಾಗಿರ್ತಾರೆ ಅಂತ ತಿಳ್ಕೊಂಡು ಇವರು ಮಕ್ಕಳು ಹಾಗಾಡಿದಾಗ ಗೊತ್ತಾಗತ್ತೆ ಅವರಿಗೆ ಅಂತ್ಯಕಾಲದಲ್ಲಿ ಮಾತ್ರವಲ್ಲ ಸರ್ವಕಾಲದಲ್ಲಿಯೂ ಪ್ರಿಯವಾದದ್ದನ್ನೇ ಹೇಳಬೇಕು ಕೌಸಲ್ಯ ಗಂಡನಿಂದ ಒಳ್ಳೆ ಮಾತು ಕೇಳಿದವಳಲ್ಲ ರಾಮ ನೀನು ಕೊನೆಯಲ್ಲಿ ಹತ್ತಿರದಲ್ಲಿದ್ದು ಬಿಟ್ಟರೆ ಸಾಕು ನನಗೆ ಎಷ್ಟೋ ಧೈರ್ಯವಾಗುತ್ತೆ ನೀನು ಹೊರಟು ಬಿಟ್ಟರೆ ಹಾಗೋ ಇಲ್ಲೇ ಇದ್ದುಕೊಂಡು ನೀನು ಶುಶ್ರೂಷೆ ಮಾಡು ಶುಶ್ರೂಷೆ ಅಂದರೆ ಬಟ್ಟೆ ಒಗೆದು ಹಾಕು ಅಂತಲ್ಲ ಅದಕ್ಕೆಲ್ಲ ಆಳು ಕಾಳು ಇದ್ದಾರೆ ಮೇಕಪ್ ಮಾಡು ಅಂತ ಹೇಳಿಲ್ಲ ಶುಶ್ರೂಷೆ ಅಂದ್ರೇನು ನಾ ಹೇಳಿದ್ದನ್ನು ಕೇಳು ನನ್ನ ಕಷ್ಟ ಇರಬೇಕು ಒಳ್ಳೆ ಮಾತನ್ನು ಕೇಳಬೇಕು ಇದಕ್ಕೆ ರಾಮ ಏನು ಉತ್ತರ ಕೊಟ್ಟ ನಿನ್ನೆ ಹೇಳಲಿಲ್ಲ ಇವತ್ತು ಹೇಳ್ತೇನೆ ಈ ಮಾತಿಗೆ ಉತ್ತರ ಹೇಳೋದು ಕಷ್ಟ ಒಳ್ಳೆಯದನ್ನೇ ಹೇಳಬೇಕು ಒಳ್ಳೆಯದನ್ನೇ ಕೇಳಬೇಕು ಧರ್ಮ ತಿಳಿದಿದ್ದ ಪಕ್ಷದಲ್ಲಿ ತಾಯಿಗಿಂತ ದೊಡ್ಡ ಧರ್ಮವಿಲ್ಲ ಇಲ್ಲೇ ಇದ್ದು ಸೇವೆ ಮಾಡು ಚರಧರ್ಮಂ ಅನುತ್ತಮಂ ಇದಕ್ಕೆ ಮೇಲ್ಪಟ್ಟ ಧರ್ಮ ಇನ್ನೊಂದಿಲ್ಲ ಹೇಳಿಬಿಟ್ಲು ಕೌಸಲ್ಯ ಹೌದು ಮಾತ್ರದೇ ಇದು ಮೊದಲನೇ ಧರ್ಮ ಏನು ಉತ್ತರ ಕೊಡ್ತಾನೆ ಸತರಂ ಚೈವ ವಿಸ್ಯಕಲ್ಪ ಆರ್ತಂಚ ಸೌಮಿತ್ರೀಮಿಪ್ರತಪ್ತ ಧರ್ಮ ವಾಕ್ಯಂ ಯಥಾ ಸ ಏವಾರ್ಹತಿ ತತ್ರ ವಕ್ತು ಈ ಸಂದರ್ಭದಲ್ಲಿ ಇನ್ನೊಬ್ಬರಾಗಿದ್ರೆ ಸೋತು ಹೋಗುತ್ತಿದ್ರು ರಾಮನಿಗೆ ಬಿಟ್ಟು ಇನ್ನೊಬ್ಬರಿದ್ದರೆ ಅಮ್ಮ ನೀ ಹೇಳಿದ ನ್ಯಾಯ ನನಗ್ಯಾಕೆ ತೋರಲಿಲ್ಲ ಅಂತ ತಂದೆ ಮಾತನ್ನು ಮುರಿದು ಬಿಡ್ತಿದ್ದ ಒಳಗೆ ಬನ್ನಿ ಬನ್ನಿ ಜಾಗ ಇದೆ ಬನ್ನಿ ಇಷ್ಟೊಂದು ಜಾಗ ಬೇಕು ನನಗಿಷ್ಟು ಸಾಕು ಧರ್ಮದಲ್ಲಿದ್ದವನು ಧರ್ಮಬದ್ಧವಾದದ್ದು ಆದ ಮಾತನ್ನು ಅವನೇ ಹೇಳುವ ರೀತಿಯಲ್ಲಿ ಹೇಳ್ತಾನೆ ತಾಯಿ ಹೇಳಿದ್ದೇನಾಯಿತು ವಿಸಂಜ್ಞ ಕಲ್ಪ ಸಂಜ್ಞೆ ಅಂದ್ರೆ ಬುದ್ಧಿ ಪ್ರೆಸೆನ್ಸ್ ಆಫ್ ಮೈಂಡ್ ಅದು ಹೋಗಿಬಿಟ್ಟಿದೆ ತಾಯಿಗೆ ಅಂತ ರಾಮಚಂದ್ರ ಅರ್ಥ ಮಾಡಿಕೊಂಡ ಅವಳು ಹೇಳಿದ್ದ ಧರ್ಮದ ಮಾತು ಅಂತ ಅವಳು ಭಾವನೆ ವಿಸಂಜ್ಞ ಕಲ್ಪ ವಿಕೃತ ಸಂಜ್ಞ ಬುದ್ಧಿ ಹೆಚ್ಚು ಕಮ್ಮಿಯಾಗಿದ್ದವರು ಬುದ್ಧಿವಂತರಂತ ಒಮ್ಮೊಮ್ಮೆ ಮಾತಾಡ್ತಾರೆ ಅದೇ ನಮಗೆ ತುಂಬ ಕಷ್ಟಕ್ಕೆ ಬರೋದು ವಾಕ್ಯ ಸರಿಯಾಗಿರುತ್ತೆ ಸಂದರ್ಭ ಸರಿಯಾಗಿರುವುದಿಲ್ಲ ಸಂದರ್ಭ ಅದಕ್ಕೆ ಸರಿಯಿಲ್ಲ ತಾಯಿ ಹೇಳಿದ ಮಾತು ಕಾಡಿಗೆ ಹೋಗಬೇಡ ನನಗೆ ಇಲ್ಲೇ ಸೇವೆ ಮಾಡು ಅಂತ ಹೇಳಿದ್ರಲ್ಲಿ ಏನು ತಪ್ಪು ಇದರಲ್ಲಿ ಎರಡು ದೃಷ್ಟಿ ಮೊನ್ನೆ ಅದಕ್ಕೆ ಮೊನ್ನೆ ಎರಡು ದಿವಸ ಎಲ್ಲ ಚೆನ್ನಾಗಿ ವಿವರಿಸಿದ್ದೇನೆ ಮತ್ತೆ ಮತ್ತೆ ಹೇಳುವುದಕ್ಕೆ ವೇಳೆ ಇಲ್ಲ ಕಥೆ ಮುಂದಕ್ಕೆ ಹೋಗಬೇಕು ದಶರಥ ಮಾಡಿದ್ದು ತಪ್ಪು ಬಾಹಿರವಾದ ವಸಿಷ್ಠರನ್ನು ಕೇಳದ ಒಂದು ದುಡುಕು ತೀರ್ಮಾನದಿಂದ ಭರತನಿಗೆ ರಾಜ್ಯ ರಾಮನಿಗೆ ವನವಾಸ ಎಂಬುವುದನ್ನು ಏನು ಹೇಳಿದ ಅದು ಊರ್ಜಿತವಾಗುವಂಥ ತೀರ್ಮಾನವಲ್ಲ ನಮ್ಮ ಸರ್ಕಾರಗಳು ಇಂಥದ್ದು ಮಾಡಿಬಿಡ್ತವೆ ಗಡಿಬಿಡಿಯಲ್ಲಿ ಫಿ ರಿಸರ್ವೇಷನ್ ಬಗ್ಗೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಡಮ್ ಅನಿಸ್ಬಿಡ್ತು ಹಿಂದೂ ಟೆಂಪಲ್ಸ್ ಎಲ್ಲ ತೊಗೊಂಡು ಬಿಡ್ತೇವೆ ನಮ್ಮಿಷ್ಟ ಬಂದಾಗ ನಡೆಸ್ತೇವೆ ಏನಿವತ್ತೆಲ್ಲ ಎಲೆಕ್ಷನ್ ನಿಂತಿದ್ದಾರೆ ಕುಣಿದಾಡಿದರು ಉಡುಪಿಯರು ಬಹಳ ಗಲಾಟೆ ಮಾಡಿದರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅದನ್ನು ಇದು ಅಲ್ಟ್ರಾವೈಲ್ಸ್ ಕಾನ್ಸ್ಟಿಟ್ಯೂಷನ್ ಒಂದು ಧರ್ಮದವರು ಮಾತ್ರ ಮಾಡಿದ್ದೀರಿ ಉಳಿದಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಅಂದರೆ ನಿಲ್ಲುವಂಥ ಜಡ್ಜ್ಮೆಂಟ್ಸ್ ಅಲ್ಲ ಯಾರು ಕೋರ್ಟ್ಗೆ ಹೋಗದೇ ಇದ್ದರೆ ನಿಮ್ಮ ವಿಷಯ ಬೇರೆ ಇದು ಸುಪ್ರೀಂ ಕೋರ್ಟ್ ಯಾವುದು ಭಗವಂತ ದೇವ್ರಿಗೆ ಮೇಲ್ಪಟ್ಟು ಸುಪ್ರೀಂ ಕೋರ್ಟ್ ಇಲ್ಲ ಆ ದೃಷ್ಟಿಯಿಂದ ರಾಮಚಂದ್ರ ತಂದೆ ಕೊಟ್ಟ ತೀರ್ಮಾನ ತಪ್ಪಾಗಿದ್ದರೂ ಅವನಿಗೂ ಗೌರವವನ್ನು ಸ್ವಲ್ಪ ಮಟ್ಟಿಗೆ ಉಂಟು ಮಾಡಿ ತನ್ನ ಅಭ್ಯುದಯಕ್ಕೆ ಅದನ್ನು ಉಪಯೋಗ ಮಾಡಿಕೊಂಡು ವನವಾಸವನ್ನು ಲೋಕ ಕಲ್ಯಾಣಾರ್ಥವಾಗಿ ಬಳಸಿಕೊಂಡಿದ್ದು ಇದು ಭಗವಂತನ ದೃಷ್ಟಿ ಇದು ರಾಮಚಂದ್ರನ ದೊಡ್ಡತನ ಹೀ ಯೂಸ್ಡ್ ಅಡ್ವರ್ಸಿಟಿ ಆಸ್ ಪ್ರಾಸ್ಪಿರಿಟಿ ವನವಾಸೋ ಮಹೋದಯ ವನವಾಸವೆಂಬುದು ನನಗೆ ಮಹೋದಯ ಇದು ಅಭ್ಯುದಯ ಕಾಲ ಅಂದುಬಿಟ್ಟ ರಾಮಚಂದ್ರ ಲೋಕದಲ್ಲಿ ಎಷ್ಟು ಜನ ಹೇಳ್ತಾರೆ ಈ ಮಾತನ್ನು ತಂದೆ ತಾಯಿ ತಪ್ಪನ್ನೇ ಮಾಡಿದ್ರು ತಪ್ಪನ್ನೇ ಹೇಳಿದರು ಅದು ಒಳ್ಳೆಯದೇ ಆಯಿತು ಅದು ಒಳ್ಳೆಯದೇ ಆಯಿತು ಐವರು ಸಮವಾಗಿ ಹಂಚಿಕೊಳ್ಳಿ ಬಿಟ್ಲು ಕುಂತಿದೇವಿ ದ್ರೌಪದಿ ದೇವಿಯನ್ನು ಗೆರೆ ಮೀರಲಿಲ್ಲ ಐವರು ಹಂಚಿಕೊಂಡರು ದ್ರೌಪದಿಯನ್ನು ಅವರನ್ನು ದೂಷಣೆ ಮಾಡಿತು ಅವಳ ಸೀರೆ ಸುಲಿಬೇಕು ಅಂತ ಹೇಳಿದ ಆದರೆ ದ್ರೌಪದಿ ದೇವಿ ವಿವಾಹದಲ್ಲಿ ಹಿಂದೆ ಮರ್ಮಗಳಿದ್ದವು ಅದು ಲೋಕ ಕಲ್ಯಾಣವಾಯಿತು ನಾವು ಹಾಗೆ ಮಾಡಬಹುದೇ ಅದು ಮಾತ್ರ ಕೇಳಬಾರ್ದು ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿದ್ದದ್ದು ಹೇಳ್ತೇವೆ ಪಂಚ ಇಂದ್ರಿಯರ ಅಂಶ ಪಾಂಡವರಲ್ಲಿ ಇಂದ್ರಾಣಿ ಅಂಶ ಅವಳಲ್ಲಿ ಸ್ವಯಂ ವೇದವ್ಯಾಸರೇ ಬಂದು ಮಹಾಭಾರತದಲ್ಲಿ ಹೇಳ್ತಾರೆ ದೊಡ್ಡವರು ಅಪರೂಪ ಸಂದರ್ಭದಲ್ಲಿ ಮಾಡಿದ ವೃತ್ತಾಂತವನ್ನು ನಾವು ಮೆಚ್ಚಬೇಕು ಪ್ರಶ್ನಿಸಬಾರದು ಅದರಂತೆ ನಡೆಯಬಾರದು ಮಹಾರುದ್ರದೇವ ಹಾಲಹಲ ವಿಷವನ್ನು ಕುಡಿದ ಅವನು ಹಾಲಾ ಕುಡಿದ ನಾವು ಆಲ್ಕೋಹಾಲ್ ಆದರೂ ಕುಡಿಬಾರದೆ ಅಂತ ಜನ ಕೇಳಿದ್ರೆ ಏನು ಉತ್ತರ ಕೊಡಲಿ ಅವನು ಜೀರ್ಣಿಸಿಕೊಂಡ ಕಂಠದಲ್ಲಿ ನಿಲ್ಲಿಸಿಕೊಂಡ ಹನುಮಂತ ಸಮುದ್ರ ಲಂಘನವನ್ನು ಮಾಡಿದ ಒಂದು ಚರಂಡಿ ದಾಟಿ ನೋಡ್ತೇನೆ ಬೆಂಗಳೂರಲ್ಲಿ ಆಗುತ್ತೆ ನಿಮ್ಮ ಕೈಯಲ್ಲಿ ರಾಮಚಂದ್ರ ಅಶುಭಧನಸ್ಸನ್ನು ಮುರಿದ ನೀವೇನನ್ನು ಮುರಿತೀರಿ ಆಗೋದಿಲ್ಲ ನಿಮ್ಮ ಕೈಯಲ್ಲಿ ಅತಿಮಾನುಷ ವೃತ್ತಾಂತಗಳ ತಲೆಗೆ ನಾವು ಹೋಗಬಾರ್ದು ಅದ್ರ ಮರ್ಮ ಇದೆ ಹೇಳಬೇಕು ತಿಳ್ಕೋಬೇಕು ಸಿಕ್ಕಿದ್ದೆಲ್ಲವನ್ನು ಪ್ರಶ್ನಿಸಬಾರದು ಇವಳು ಹೇಳಿಬಿಟ್ಟು ವಿಸಂಗ್ಯಕಲ್ಪ ರಾಮ ಕಾಡಿಗೆ ಹೋಗಬೇಡ ಕಾಡಿಗೆ ಹೋಗಬೇಡ ಅದಕ್ಕೆ ರಾಮ ಹೇಳಿದ ನೋಡು ಧರ್ಮ ಅರ್ಥ ಕಾಮಗಳು ಒಂದಕ್ಕೊಂದಕ್ಕೆ ಪೋಷಕವಾಗಿದ್ದರೆ ಅಂದರೆ ಧರ್ಮ ಹೇಳಿದಂತೆ ಅರ್ಥ ಧರ್ಮ ಹೇಳಿದಂತೆ ಕಾಮ ಇದ್ದರೆ ಮೂರನ್ನೂ ಸೇವಿಸಬೇಕು ಧರ್ಮ ವಿರುದ್ಧವಾದ ಕಾಮ ಬೇಡ ಧರ್ಮ ವಿರುದ್ಧವಾದ ಅರ್ಥ ಬೇಡ ಅಮ್ಮ ನೀನು ನಾನು ಎಲ್ಲರೂ ಸೇರಿ ತಂದೆಯ ಆಜ್ಞೆಯನ್ನು ಪರಿಪಾಲಿಸಬೇಕು ನಾನೊಬ್ಬನೇ ಅಲ್ಲ ಯು ಆರ್ ಆಲ್ಸೋ ಎ ಪಾರ್ಟಿ ನಾ ಕಾಡಿಗೆ ಹೋಗಬೇಕು ಅಂತ ತಂದೆ ಅಪ್ನೇ ಮಾಡಿದರೆ ನೀ ಪರ್ಮಿಷನ್ ಕೊಡು ಅಂತ ಅದರ ಅರ್ಥ ಅಪ್ನಾರ್ಥ ನೀನು ಅಡ್ಡ ಬರಬಾರದು ಹಾಗಿದ ನಾನೂ ಬರ್ತೇನೆ ಇದೇ ನಮ್ಮ ಇದು ವಿಧುವೆ ಮಾತಾಡಿದಾಗ ಮಾತಾಡ್ತೀಯಲ್ಲ ರಾಮನ ಬಾಯಲ್ಲಿ ಸಾಮಾನ್ಯವಾಗಿ ಇಂಥ ಮಾತು ಬರೋದಿಲ್ಲ ವಿಧವೇವನಾರೀ ಆದರೆ ನಿಮಗಿನ್ನೂ ಸಂಶಯ ಉಳಿಯುತ್ತೆ ಅವಳು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಬರಲಿಲ್ವಲ್ಲ ತಾತಸ ಸಮಚಿಕ್ರಾಂತಂ ನಾಸ್ತಿ ಶಕ್ತಿ ಮಮ ಇದು ವಾಕ್ಯ ಸೀರೆ ಸುಲಿಬೇಕು ಅಂತ ಹೇಳಿದ ಆದರೆ ದ್ರೌಪದಿ ದೇವಿ ವಿವಾಹದಲ್ಲಿ ಹಿಂದೆ ಮರ್ಮಗಳಿದ್ದವು ಅದು ಲೋಕ ಕಲ್ಯಾಣವಾಯಿತು ನಾವು ಹಾಗೆ ಮಾಡಬಹುದೇ ಅದು ಮಾತ್ರ ಶಾಸ್ತ್ರದಲ್ಲಿ ಇದ್ದದ್ದು ಹೇಳ್ತೇವೆ ಪಂಚ ಇಂದ್ರಿಯರ ಅಂಶ ಪಾಂಡವರಲ್ಲಿ ಇಂದ್ರಾಣಿ ಅಂಶ ಅವಳಲ್ಲಿ ಸ್ವಯಂ ವೇದವ್ಯಾಸರೇ ಬಂದು ಮಹಾಭಾರತದಲ್ಲಿ ಹೇಳ್ತಾರೆ ದೊಡ್ಡವರು ಅಪರೂಪ ಸಂದರ್ಭದಲ್ಲಿ ಮಾಡಿದ ವೃತ್ತಾಂತವನ್ನು ನಾವು ಮೆಚ್ಚಬೇಕು ಪ್ರಶ್ನಿಸಬಾರದು ಅದರಂತೆ ನಡೆಯಬಾರದು ಮಹಾರುದ್ರದೇವ ಹಾಲಾಹಲ ವಿಷವನ್ನು ಕುಡಿದ ಅವನು ಹಾಲಾಹಲ ಕುಡಿದ ನಾವು ಆಲ್ಕೋಹಾಲ್ ಆದರೂ ಕುಡಿಬಾರದೆ ಅಂತ ಜನ ಕೇಳಿದ್ರೆ ಏನು ಉತ್ತರ ಕೊಡಲಿ ಅವನು ಜೀರ್ಣಿಸಿಕೊಂಡ ಕಂಠದಲ್ಲಿ ನಿಲ್ಲಿಸಿಕೊಂಡ ಹನುಮಂತ ಸಮುದ್ರ ಲಂಘನವನ್ನು ಮಾಡಿದ ಒಂದು ಚರಂಡಿ ದಾಟಿ ನೋಡ್ತೇನೆ ಬೆಂಗಳೂರಲ್ಲಿ ಆಗುತ್ತೆ ನಿಮ್ಮ ಕೈಯಲ್ಲಿ ರಾಮಚಂದ್ರ ಶಿವಧನಸ್ಸನ್ನು ಮುರಿದ ನೀವೇನನ್ನು ಮುರಿತೀರಿ ಆಗೋದಿಲ್ಲ ನಿಮ್ಮ ಕೈಯಲ್ಲಿ ಅತಿಮಾನ್ಷ ವೃತ್ತಾಂತಗಳ ತಲೆಗೆ ನಾವು ಹೋಗಬಾರ್ದು ಅದ್ರಲ್ಲಿ ಮರ್ಮ ಇದೆ ಹೇಳಬೇಕು ತಿಳ್ಕೋಬೇಕು ಸಿಕ್ಕಿದ್ದೆಲ್ಲವನ್ನು ಪ್ರಶ್ನಿಸಬಾರದು ಇವಳು ಹೇಳಿಬಿಟ್ಟು ವಿಸಂಜ್ಞ ಕಲ್ಪ ರಾಮ ಕಾಡಿಗೆ ಹೋಗಬೇಡ ಕಾಡಿಗೆ ಹೋಗಬೇಡ ಅದಕ್ಕೆ ರಾಮ ಹೇಳಿದ ನೋಡು ಧರ್ಮ ಅರ್ಥ ಕಾಮಗಳು ಒಂದಕ್ಕೊಂದಕ್ಕೆ ಪೋಷಕವಾಗಿದ್ದರೆ ಅಂದರೆ ಧರ್ಮ ಹೇಳಿದಂತೆ ಅರ್ಥ ಧರ್ಮ ಹೇಳಿದಂತೆ ಕಾಮ ಇದ್ದರೆ ಮೂರನ್ನೂ ಸೇವಿಸಬೇಕು ಧರ್ಮ ವಿರುದ್ಧವಾದ ಕಾಮ ಬೇಡ ಧರ್ಮ ವಿರುದ್ಧವಾದ ಅರ್ಥ ಬೇಡ ಅಮ್ಮ ನೀನು ನಾನು ಎಲ್ಲರೂ ಸೇರಿ ತಂದೆಯ ಆಜ್ಞೆಯನ್ನು ಪರಿಪಾಲಿಸಬೇಕು ನಾನು ಒಬ್ಬನೇ ಅಲ್ಲ ಯು ಆರ್ ಆಲ್ಸೋ ಎ ಪಾರ್ಟಿ ನಾ ಕಾಡಿಗೆ ಹೋಗಬೇಕು ಅಂತ ತಂದೆ ಅಪ್ಪಣೆ ಮಾಡಿದರೆ ನೀ ಪರ್ಮಿಷನ್ ಕೊಡು ಅಂತ ಅದರ ಅರ್ಥ ಅಪ್ನ ಅರ್ಥ ನೀನು ಅಡ್ಡ ಬರಬಾರದು ಹಾಗಿದ್ರೆ ನಾನೂ ಬರ್ತೇನೆ ಇದೇನಮ್ಮ ಇದು ವಿಧವೆ ಮಾತಾಡಿದಾಗ ಮಾತಾಡ್ತೀಯಲ್ಲ ರಾಮನ ಬಾಯಲ್ಲಿ ಸಾಮಾನ್ಯವಾಗಿ ಇಂಥ ಮಾತು ಬರೋದಿಲ್ಲ ವಿಧವೆವನಾರಿ ಆದರೆ ನಿಮಗೆ ಇನ್ನೂ ಸಂಶಯ ಅವಳಿಯುತ್ತೆ ಅವಳು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಬರಲಿಲ್ವಲ್ಲ ತಾತಸ್ಯ ಸಮತಿ ಕ್ರಾಂತಂ ನಾಸ್ತಿ ಶಕ್ತಿ ಅಮ್ಮಮ್ಮ ಇದು ವಾಕ್ಯ ತಂದೆ ಹೇಳಿದ ಮಾತನ್ನು ಮೀರುವ ಶಕ್ತಿ ನನಗಿಲ್ಲ ಅಂದ ಇದರ ಅರ್ಥ ನೀವು ಶೀರ್ಷಾಸನ ಮಾಡಿದರೂ ಗುರುಗಳಲ್ಲಿ ವ್ಯಾಖ್ಯಾನ ಓದ್ದೇ ಇದ್ದರೆ ಅರ್ಥ ಆಗೋದಿಲ್ಲ ನಿಮಗೆ ಈ ವಾಕ್ಯಕ್ಕೆ ಸಾಮಾನ್ಯ ಅರ್ಥ ಮಾಡಿಬಿಡ್ತಾರೆ ಇದರ ಅರ್ಥ ಹೀಗೆ ಅಮ್ಮ ತಾಯಿ ದೊಡ್ಡವಳು ಮಾತೃದೇವೋಭವ ನಿಜ ನಿಂದೆ ನಂಬರ್ ಒನ್ ಪಿತೃದೇವೋಭವ ಎರಡನೇದು ನಿಜ ಒಪ್ಪಿದೆ ಆದರೆ ನೀನೇ ಮೊದಲು ಹೀಗೆ ಹೇಳಿ ಕಾಡಿಗೆ ಹೋಗಬೇಡ ಅಂತ ಹೇಳಿದರೆ ಆಮೇಲೆ ಅಪ್ಪ ಇರು ಅಂತ ಹೇಳಿದರೆ ಅದು ವ್ಯತ್ಯಾಸವಾಗ್ತಿತ್ತು ಆದರೆ ಹೀಗಾಯ್ತಲ್ಲ ಅವನು ಹೋಗು ಅಂತ ಹೇಳಿದ ಆಮೇಲೆ ನೀನು ಹೇಳಿದ್ದೀಯೇ ಬೇಡ ಅಂತ ಆದ್ದರಿಂದ ಎರಡೂ ವಾಕ್ಯವನ್ನು ನಾನು ಪರಿಪಾಲಿಸ್ತೇನೆ ಮೊದಲು ಹೋಗ್ತೇನೆ ಆಮೇಲೆ ಬರ್ತೇನೆ ಎಷ್ಟು ಚುರುಕು ಉತ್ತರ ನೋಡಿ ಇದು ಅದಕ್ಕೆ ಉತ್ತರ ಕೊಡಲಾರದೆ ಅಳ್ತಾಳೆ ಕಣ್ಣು ಮುಚ್ಚಿಕೊಂಡು ಪಾಪ ಹಳು ಅಂತ ಅಳ್ತಾಳೆ ಇಂಥ ನನ್ನ ಹಡದನಲ್ಲ ಅಂತ ಹೆಮ್ಮೆ ಆದರೆ ಬಾಯಿ ಮುಚ್ಚಿಸ್ತಾ ಇದ್ದಾನಲ್ಲ ಅಂತ ಕೋಪ ಮನಸ್ಸಲ್ಲಿ ದುಃಖ ಈಗ ಕಥೆ ಮುಂದಕ್ಕೆ ಹೋಗ್ತದೆ ಲಕ್ಷ್ಮಣನಿಗೆ ಇದು ತಡೆಯೋದಕ್ಕಾಗಲಿಲ್ಲ ಲಕ್ಷ್ಮಣನ ಹೃದಯ ಇನ್ನೊಬ್ಬರ ದುಃಖವನ್ನು ಕಂಡರೆ ಸಹಿಸಲಾರದ ಹೃದಯ ತುಂಬ ಕೋಮಲವಾದ ಹೃದಯ ರಾಮಾಯಣವನ್ನು ಅರ್ಥೈಸಿದ ಎಷ್ಟೋ ಜನ ಲೇಖನ ಬರೆದವರು ಪುಸ್ತಕ ಬರೆದವರು ಲಕ್ಷ್ಮಣನಿಗೆ ಕೋಪಿಷ್ಠ ಅಂತ ಪಟ್ಟ ಕಟ್ಟಿದ್ದಾರೆ ಲಕ್ಷ್ಮಣನಿಗೆ ಕೋಪಿಷ್ಠ ಅಂತ ಪಟ್ಟ ಆದರೆ ಕೋಪ ಯಾವ ಸಂದರ್ಭದ್ದು ವಿಚಾರ ಮಾಡೋದಿಲ್ಲ ಧರ್ಮ ವಿರುದ್ಧವಾದದ್ದು ಭಗವತ್ ಪ್ರೇಮಕ್ಕೆ ವಿರುದ್ಧವಾದದ್ರಿಂದ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿಬಿಡ್ತಾನೆ ಲಕ್ಷ್ಮಣ ಹೆಚ್ಚು ಕಮ್ಮಿ ಯತಿ ಧರ್ಮ ಸನ್ಯಾಸಿಗಳ ಧರ್ಮದಲ್ಲಿದ್ದಾನೆ ಅದಕ್ಕೆಲ್ಲ ಪೂರ್ವಾಚಾರ್ಯರು ಬೇಕಾದಷ್ಟು ಪ್ರಮಾಣಗಳನ್ನು ಕೊಡ್ತಾರೆ ಇವತ್ತು ತೋರಿಸ್ತೇನೆ ಆ ವಾಕ್ಯಗಳನ್ನು ತಾಯಿಗೆ ಗೋಳಾಡ್ತಾ ಇದ್ದಾಳೆ ಇವನು ಧರ್ಮ ಹೇಳಿ ಹೇಳಿ ಅಮ್ಮನ ಬಾಯಿ ಮುಚ್ಚಿಸ್ತಾ ಇದ್ದಾನೆ ಅವಳು ಪ್ರತ್ಯುತ್ತರ ಕೊಡುವ ಶಕ್ತಿ ಇಲ್ಲ ಈ ನಿಸ್ಸಹಾಯಕತೆನೆ ನೋಡಲಾರದೆ ನಾಗೇಂದ್ರಂ ರೋಷ ವಿಸ್ಫಾರಿತೆ ಕ್ಷಣ ಬುಸುಗುಟ್ಟು ವಹಾವಿನಂತೆ ಕಣ್ಣು ಕೆಂಪಾಗಿ ಆಸಾಧ್ಯರಾಮಹ ಸೌಮಿತ್ರಿಂ ಅವನ ಕಣ್ಣನ್ನು ನೋಡಿದ ರಾಮನಿಗೆ ಭಯವಾಯಿತು ಹತ್ರ ಹೋದ ಲಕ್ಷ್ಮಣ ತಬ್ಬಿಕೊಂಡ ಮಗು ಮಗು ಹೆಚ್ಚು ಮಾತಾಡಬೇಡ ಅಮ್ಮನಿಗೆ ಕಷ್ಟವಾಗುತ್ತೆ ನಾ ಹೊರಟು ನಿಂತಿದ್ದೇನೆ ಯಾರಮ್ಮ ತಡೆಯೋರು ನಾನು ನೋಡ್ತೇನೆ ಎಂಬುದಾಗಿ ಇನ್ನಷ್ಟು ನೀನು ಮಾತನ್ನಾಡಿದ್ರೆ ಅವಳು ದುಃಖ ಹೆಚ್ಚಾಗುತ್ತೆ ಸುಹೃದಂ ಭ್ರಾತರಂ ಪ್ರಿಯಂ ಸರಿಯಾಗಿ ಅರ್ಥ ಮಾಡಿಕೊಂಡ ರಾಮಚಂದ್ರ ಅತ್ಯಂತ ಸೌಹಾರ್ದವುಳ್ಳವನು ಸ್ವಂತ ತಮ್ಮ ಅತ್ಯಂತ ಪ್ರಿಯವಾದವನು ಆ ಲಕ್ಷ್ಮಣನಿಗೆ ಹೇಳ್ತಾನೆ ರಾಮಚಂದ್ರ ಅಯ್ಯ ಇಲ್ಲಿ ಒಂದು ಸಮಾಚಾರವಾಗಿದೆ ಹೇಗೆ ನೀವು ಗಮನಿಸಿದ್ಯೋ ಎಲ್ಲವೋ ನಾ ಕೃಷ್ಣಾಜನ ಕಟ್ಕೊಂಡು ಜಟಾಮಂಡಲ ತಲೆಯಲ್ಲಿ ಧರಿಸಿ ಗತೆಯ ಕೈಕೇಯ ಕೈಕೇಯ್ಯ ಭವಿಷ್ಯತಿ ಮನಸ್ಸುಖ್ ನಾ ಕಾಡಿಗೆ ಹೋದ ಹೊರತು ಚಿಕ್ಕ ತಾಯಿಗೆ ಮನಸ್ಸಿಗೆ ಸುಖ ಆಗೋದಿಲ್ಲ ಮಕ್ಕಳು ಹುಟ್ಟುವುದು ಯಾತಕ್ಕೆ ತಾಯಿ ತಂದೆಯವರಿಗೆ ಸುಖ ಕೊಡುವುದಕ್ಕೆ ಇದೊಂದು ಸಣ್ಣ ಕೆಲಸ ವಯಸ್ಸಿದೆ ಶಕ್ತಿ ಇದೆ ಯೌವನ ಇದೆ ಹೀಗೆ ಹೋದಾಗ ಮಾಡಿ ಹದಿನಾಲ್ಕು ವರ್ಷ ವಾಪಸ್ ಬಂದುಬಿಟ್ರೆ ಅದೊಂದು ಸಣ್ಣ ಕೆಲಸದಿಂದ ತಾಯಿ ಮನಸ್ಸಿಗೆ ನೆಮ್ಮದಿ ಆಗೋದು ಆದರೆ ಯಾತಕ್ಕೆ ಬೇಡ ನಿಮ್ಮ ಆಗ್ತದೆ ಒಂದು ಒಳ್ಳೆಯ ಕೆಲಸ ಅರ್ಜೆಂಟ್ ಇರ್ಬೋದು ನಿಮಗೆ ಸ್ಕೂಟರೋ ಕಾರೋ ತೊಗೊಂಡು ಹೋಗ್ತಾ ಇರ್ತೀರಿ ಇದೊಂದು ಪೋಸ್ಟ್ಗೆ ಹಾಕ್ಬಿಡಪ್ಪ ಏನು ಬೇರೆ ಕೆಲಸ ಇಲ್ಲ ನಿಮಗೆ ಬೆಳಗ್ಗೆ ಇದ್ರೆ ಪೋಸ್ಟ್ ಕೊಡ್ತಾ ಇದ್ದೀರಿ ಕೋರಿಯರ್ ಕೆಲಸ ಕೊಡ್ತಾ ಇದ್ದೀರಿ ಎಲ್ಲಿ ಹೋಗ್ತಾ ಇದೆ ತಂದೆ ಮೇಲೆ ತಾಯಿ ಮೇಲೆ ಗುಡುಗಿದ್ರೆ ಏನು ಮಾಡ್ತೀರಿ ಆ ಕೊಟ್ಟಿದ್ದಾರೆ ಅಂತ ತೊಗೊಂಡು ಓ ಮರತೆ ಬಿಟ್ಟೆ ಅಂತ ಮಾರನೇ ದಿವಸ ಹೇಳಿದ್ರು ಪರವಾಗಿಲ್ಲ ಗುಡುಗಾಡುವುದಂದ್ರೇನೋ ನಿಮ್ಮ ಕೈಯಲ್ಲಿ ಆದದ್ದನ್ನು ಮಾಡಿ ಯಥಾಶಕ್ತಿ ಪ್ರಧಾನೇನ ಮುಂದೆ ಹೇಳ್ತಾನೆ ಭರತನಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಮಾನ ಮರ್ಯಾದೆ ಗೊತ್ತಿಲ್ಲದೆ ಹುಡಿಮಣ್ಣಲ್ಲಿ ಆಡ್ತಾ ಇದ್ದಾಗ ಬಿದ್ದು ಹಲ್ಲು ಮುರ್ಕೊಂಡಾಗ ಸ್ನಾನ ಗೀನ ಕೊಳಕೋ ಗೊತ್ತಿಲ್ಲದೆ ಇದ್ದಾಗ ಅಮ್ಮ ಬರ್ತಾಳೆ ಮಗುವಿಗೆ ಹಸಿವಾಗಿದೆ ಹಸಿವು ಅಂತ ಹೇಳೋಕೆ ಗೊತ್ತಿಲ್ಲ ಬಾರೋ ಇಲ್ಲಿ ಅಂತ ಎರಡು ಏಟು ಕೊಟ್ಟು ಕರ್ಕೊಂಡೋಗಿ ಮೈ ತೊಳೆದು ಬೇಡ ಅಂತ ಆಟದ ಹುಡುಗರು ನಿಂತಿದ್ದಾರೆ ಅಂತ ಆಟದ ಜ್ಞಾನದಲ್ಲಿ ಹಸುವನ್ನು ಮರೆತ ಹುಡುಗನಿಗೆ ಬಾಯಿಗೆ ಅನ್ನ ತೊರಕಿ ಮೈ ಮೇಲೆ ಬಟ್ಟೆಗಳನ್ನು ಹಾಕಿ ಗಟ್ಟಿ ಉಂಡೆ ಮಾಡಿದಂಥ ಜ್ವರ ಬಂದರೆ ರೋಗ ಬಂದರೆ ತಾಯಿ ಕಾಪಾಡ್ತಾಳಲ್ಲ ಆ ಅಮ್ಮನ ಋಣ ತೀರಿಸ್ತೀಯನೋ ಭರತ ಅಂದ್ಬಿಟ್ಟ ರಾಮಚಂದ್ರ ಈ ಕೌಟುಂಬಿಕ ನೀತಿಗಳು ಇದು ನಿಮಗೆ ರಾಮಾಯಣದಲ್ಲಿ ಬರೋ ಹಾಗೆ ಬೇರೆ ಗ್ರಂಥದಲ್ಲಿ ಬರೋದಿಲ್ಲ ಯಥಾಶಕ್ತಿ ಪ್ರಧಾನೇನ ಸ್ನಾಪನ ಆಚ್ಛಾದನೆ ನಜ ಅದಕ್ಕೆ ಹೇಳಿದ್ದು ತಾಯಿ ಋಣ ಬಹಳ ದೊಡ್ಡದು ಆ ಋಣ ತೀರಿಸೋಕ್ಕೆ ಏನು ಮಾಡಬೇಕು ಮೊದಲನೇದು ಅವ್ರಿಗೆ ಕಷ್ಟ ಕೊಡಬಾರ್ದು ಕಷ್ಟ ಕೊಡೋದಂದ್ರೆ ನಿಯಮ ಕೊಡೋದು ಬೇಡ ಬಂದಿರೋ ಕಷ್ಟ ನಿವಾರಿಸಿದ್ರೆ ಸಾಕು ಕೈಕೇಯೂ ತಾಯಿ ಕೌಸಲ್ಯ ಏನು ತಾಯಿ ಅವಳು ಹೋಗುವಂತ ಇದ್ದಾಳೆ ಇವಳು ಬೇಡ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ನಿಂತರೆ ಅವಳಿಗೆ ಕಷ್ಟವಾಗತ್ತೆ ಹೋದರೆ ಇವಳಿಗೆ ಕಷ್ಟವಾಗುತ್ತೆ ಇನ್ನೊಂದು ಆಶ್ಚರ್ಯ ನೋಡೋ ನಿಮ್ಮ ಪ್ರಶ್ನೆಗೆ ಉತ್ತರ ಕೃತಾಂತಸ್ತೇವ ಸೌಮಿತ್ರೇ ದ್ರಷ್ಟವ್ಯೋ ಮತ್ಪ್ರಭಾಸನೆ ರಾಜ್ಯ ಸೀ ಎರ್ಣಸ್ಯ ಪುನರೇವ ನಿವರ್ತನೆ कई के, के या प्रतिपत्तिर ही कथम स्यात मम पीड़ने यदि भावो नदी वो यम कृतांत भी भवेते तो भवेत यथा सौम्य न मातृषु ममांतरम भूतपूर्व विशेषो वा तस्यामयि सुते पिवा सोभिषेक निवृत्यर्थ ही प्रवासार्थ च दुर्वच ही, ही उग्र वाक्य अहम तस्या नान्यत दैवात् समर्थये ಒಂದೇ ಸಮ ಓದಬೇಕು ಈ ವಾಕ್ಯಗಳನ್ನು ನಮ್ಮ ಚಿಕ್ಕ ತಾಯಿ ಕೈಕೇಯಿ ಎಂಥವಳಯ್ಯ ಉತ್ತಮ ಕುಲದಲ್ಲಿ ಬಂದವಳು ಚೆನ್ನಾಗಿ ರಾಜಪುತ್ರಿಯಾಗಿ ಬೆಳೆದವಳು ಅವಳ ಬಾಯಲ್ಲಿ ಅವಳು ಎಷ್ಟು ಪ್ರೀತಿ ಇಟ್ಟಿದ್ದಳು ನನ್ನಲ್ಲಿ ನಿನಗೆ ಗೊತ್ತಿದೆಯೋ ಲಕ್ಷ್ಮಣ ನೀನು ನೋಡಿದೀಯೇ ನೀನು ನಮಸ್ಕಾರ ಮಾಡಿದೀಯೇ ದಿನಂ ಅವಳಿಗೆ ಈ ಒಂದು ಸಣ್ಣ ವಿಷಯ ನನ್ನ ಪಟ್ಟಾಭಿಷೇಕ ನಿವೃತ್ತಿ ಮಾಡಬೇಕು ತಪ್ಪಿಸಬೇಕು ಪ್ರವಾಸಾರ್ಥ ಈಜ ಕಾಡಿಗೆ ಹೊರಡಿಸಬೇಕು ಅಂತ ದುರ್ವಚಿ ಎಂಥ ಕೆಟ್ಟು ಮಾತನಾಡಿದಳು ನೀಂತಷ್ಟು ನಿಮ್ಮಪ್ಪನ ಕಷ್ಟವಾಗುತ್ತೆ ಅವ್ರು ಸ್ನಾನ ಮಾಡೋಲ್ವಂತೆ ವಿಷ ಬಿಡ್ತಾರಂತೆ ನೀವು ಹೋಗಲೇಬೇಕು ಅಂತ ದಶರಥನ ಮನಸ್ಸಲ್ಲಿ ಇಲ್ಲದೇ ಇದ್ದ ಭಾವಗಳನ್ನು ನನ್ನ ಮನಸ್ಸಿಗೆ ನೋವಾಗುವಂತೆ ದುರ್ವಚಿ ಉಗ್ರೈರ್ ವಾಕ್ಯೈ ಉಗ್ರವಾದ ಮಾತುಗಳಿಂದ ಇದನ್ನು ಅವಳು ಹೇಳಿದ್ದಾಳೆ ಅಂದರೆ ಕೃತ ಇವ ಸೌಮಿತ್ರೇ ಮಿತ್ರೇ ಮತ್ ಪ್ರವಾಸನೆ ಅದು ಅವಳೇ ಹೇಳಿದ ಮಾತಲ್ಲ ಅವಳ ಬಾಯಲ್ಲಿ ದೇವ್ರು ಆಡಿಸಿದ್ದಾನೆ ಯಾವತ್ತೂ ಹೇಳಿದೆ ಎದ್ದು ಅವರು ನಮ್ಮೂರಲ್ಲಿ ನೀಲಮ್ಮ ಅಂತ ಹೋಗ್ಬಿಟ್ಟಿದ್ರು ನಾ ಪ್ರೈಮರಿ ಸ್ಕೂಲ್ ಹುಡುಗ ಯಾನಕ್ಕೆ ಎಲ್ಲ ಬಹಳ ಆಗುತ್ತೆ ಹೇಳಿದರೆ ಬಡವಳು ಪಾಪ ಅವಳ ಮಗ ನಾನು ಕ್ಲಾಸ್ಮೇಟು ಪ್ರೈಮರಿ ಎರಡನೇ ಮೂರನೇ ಕ್ಲಾಸಲ್ಲಿ ಆವಾಗೆಲ್ಲ ಪ್ಲೇಗಿನ ಕಾಲ ಅವನೇನು ಮಾಡಿದ್ನೋ ಬಿಟ್ನೋ ಸ್ಕೂಲ್ಗೆ ಹೋಗಲಿಲ್ವೋ ಮಾಡಿದ್ವೋ ಸಗಣಿ ಎತ್ತಿದ್ನೋ ಬಿಟ್ನೋ ಒಂದು ದಿವಸ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ರೋಡು ಮಲ್ಲಿಗೆ ಮರ ಅಂತ ಎತ್ತರದ ಮರಕ್ಕೆ ಅವನನ್ನು ಕಟ್ಟಾಕಿ ರಸ್ತೆ ಇಲ್ಲಿ ಕಲ್ಲು ತಗೊಂಡು ತಲೆ ಇದ್ದಾಳೆ ಆ ನೀಲಮ್ಮ ಆ ಹುಡುಗ ಕೊಯ್ಯೋ ಮರೋ ಕಿರ್ಚ್ಕೋತಾ ಇದ್ದಾನೆ ನಾನಮ್ಮ ಯಾತಕಮ್ಮ ಅವನು ಹೀಗೆಲ್ಲ ಮಾಡ್ತೀಯ ಗೊತ್ತು ಅವ್ರು ಮಾಡಿದ್ದು ಮಗ ನಿನಗೆ ಗೊತ್ತಿಲ್ಲ ನನಗೆ ಬೈದಲು ಆಮೇಲೆ ಒಂದು ಮಾತನ್ನು ಹೇಳಿದ್ಲು ನೀ ಹಾವು ಕಡಿದು ಸಾಯಬಾರದು ಏನು ಬಿಟ್ಲ ಆ ಮಗುವಿಗೆ ಕೋಪದಿಂದ ಹಗ್ಗಿಗ್ಗ ಎಲ್ಲ ಬಿಚ್ಚು ಹಾಕಿದ್ಲು ಈ ಹುಡುಗ ಏನು ಮಾಡೋಕ್ಕೋದು ಯಾವತ್ತು ಹಾವು ಕಚ್ಚಿ ಸತ್ತೇ ಹೋದ ಏನು ಮಾಡ್ತೀರಿ ಆಮೇಲೆ ಬೀದಿ ಮಣ್ಣಲ್ಲಿ ಹೊರಳಾಡ್ತಾಳೆ ಅಯ್ಯೋ ನನ್ನ ಬಾಯಲ್ ದೇವರು ಯಾತ ಹೀಗಾ ಆಡಿಸ್ದ ನಾ ಹೊಡೆದಿದ್ದು ಬಡದಿದ್ದು ತಪ್ಪು ಅವನು ಮಂಡು ಹುಡುಗ ಹಾವು ಕಡೆ ಸಾಯಬಾರ್ದಾಗಿದ್ದೆ ಕೆಲವರು ಹೇಳ್ತಾರೆ ನಿನಗೆ ಬರಬಾರ್ದು ರೋಗ ಬರ ಹಳ್ಳಿ ಜನರ ಬೈಗಳದ್ದು ಮಾತು ಆಗಿದೆ ನೋಡಿ ಮಲ್ಲೋಗರ ಬರಲು ಇಂತಾರೆ ಮಲ್ಲೋಗ್ರ ಅಂದ್ರೆ ಗೊತ್ತೇ ಮೂರ್ಛೆ ರೋಗ ಇಂಥ ಕೆಟ್ಟ ಮಾತುಗಳು ಎಷ್ಟೆಲ್ಲ ಆಡ್ತಾರೆ ಅಂತೀರಿ ಹಳ್ಳಿ ಜನ ಅಸಂಸ್ಕೃತರು ದೊಡ್ಡವ್ರ ಜೊತೆಯಲ್ಲಿ ಪಳಗಬೇಕು ದೊಡ್ಡವ್ರ ಜೊತೆಯಲ್ಲಿ ಪಳಗಿದರೆ ಎಂಥ ಕಷ್ಟವನ್ನು ತಡೆದುಕೊಳ್ಳುವ ಶಕ್ತಿ ನಾಲಿಗೆಗೆ ಬಂದರೆ ಮಾತ್ರ ನೀವು ಸುಸಂಸ್ಕೃತರು ನಾಲ್ಗೆಗೆ ಬರದೆ ಅಂದರೆ ಪ್ರಯೋಜನ ಇಲ್ಲ ಬಾಯಿಗೆ ಬಂದು ದಾಡಿಬಿಡೋದು ಭಾಳ ಸುಲಭ ಆದ್ದರಿಂದ ಅವಳು ಬಾಯಲ್ಲಿ ದೇವರು ಅಂತ ಕಾಣುತ್ತೆ ಅದು ಯಾವತ್ತೂ ಆಗದೇ ಇದ್ದವರು ತಂದೆ ತಾಯಿಗಳು ಬಾಯಲ್ಲಿ ಈ ಮಾತು ಬರಬೇಕು ಅಂದರೆ ಲಕ್ಷ್ಮಣ ಕೃತಾಂತಸ ಇವ ಸೌಮಿತ್ರೇ ದೃಷ್ಟವ್ಯೋ ಕೃತಾಂತ ಅಂತ ಶಬ್ದ ಹಾಕಿದ್ಲು ಸಂಸ್ಕೃತದಲ್ಲಿ ಕೃತಾಂತ ಅಂದರೆ ಯಮ ಅಂತ ಒಂದು ಅರ್ಥ ಕೃತ ಅಂತಹ ಅನೇನ ಯಾವುದು ಹೇಗಾಗಬೇಕು ಅಂತ ತೀರ್ಮಾನ ಮಾಡುವವನು ಭಗವಂತ ಸಾಮಾನ್ಯ ಅರ್ಥದಲ್ಲಿ ವಿಧಿ ಎಂದು ಬಿಡ್ತಾರೆ ವಿಧಿ ಅಂತ ಫೇಟ್ ಅಂತ ಒಂದು ಶಕ್ತಿ ಇಲ್ಲ ಭಗವಂತನಿಗೆ ಮೇಲ್ಪಟ್ಟ ವಿಧಿ ಇಲ್ಲ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಒಳ್ಳೆ ಕೆಟ್ಟ ಫಲಗಳನ್ನು ಕೊಡ್ತಕ್ಕ ಜಗದೀಶ್ವರನೇ ವಿಧಿ ಇಲ್ಲಿ ರಾಮ ಹೇಳ್ತಾನೆ ಇದು ವಿಧಿ ಇದು ದೈವ ಹೇಳ್ತಾ ಇದೆ ಲಕ್ಷ್ಮಣ ಅಂದ್ರೆ ನನ್ನಿಷ್ಟ ಕಾಣು ಇದು ರಾಮಚಂದ್ರ ಸ್ವಾಮಿಯ ಇಷ್ಟ ಎಷ್ಟು ಸೂಕ್ಷ್ಮದಲ್ಲಿ ಹೇಳ್ತಾನೆ ಆದರೆ ನೀನು ಅಡ್ಡ ಬರಬೇಡ ನಾ ಹೋಗಬೇಡ ಅಂತ ಅಮ್ಮನಿಗೆ ನೀನು ಪ್ರೋತ್ಸಾಹ ಕೊಡಬೇಡ ಹೊರಟಿದ್ದೀರಿ ನನ್ನ ಇಷ್ಟ ಕಾಣೋ ಅದನ್ನು ಗಟ್ಟಿಯಾಗಿ ಹೇಳೋ ಹೋಗಿಲ್ಲ ರಾಮಾವತಾರದಲ್ಲಿ ಯದಚಿತ್ಯಂತು ತದ್ದೈವಂ ಭೂತೆ ಶ್ವಿನ ಹನ್ಯತೆ ಯಾವುದು ನಮ್ಮ ಚಿಂತನೆಗೆ ಯೋಚನೆಗೆ ಇಟ್ಕೋದಿಲ್ಲವೋ ಅದು ದೈವ ನಮ್ಮ ತಾಯಿ ಮಲಗಿದ್ಲು ಪಾಪ ಟೆಲಿಗ್ರಾಮ್ ಬಂತು ಹೋಗಬೇಕು ನೋಡಬೇಕು ಮಗನನ್ನು ಕರ್ಕೊಂಡು ಹೊರಟೆ ಅವನು ಸಣ್ಣ ಮಗು ನಿಮಗೆಲ್ಲ ಬಸ್ ರೈಲು ಗೀಲು ಬಸ್ಸುಗಳಿಲ್ಲ ಇದ್ದು ಯಾವುದೋ ರಾತ್ರಿ ಒಂದೇ ಟ್ರೈನು ಯಾವುದೋ ಒಂದೇ ಬಸ್ಸು ಅದು ತಪ್ಪು ಹೋಯಿತು ಬಸ್ ಇಲ್ಲ ಅಂದರು ಅವತ್ತು ಪುಣ್ಯಕ್ಕೆ ಒಂದು ಗಂಟೆ ತಡವಾಗಿ ಬಂತು ಆ ಬಸ್ಸು ಆ ಡ್ರೈವರ್ಗೊಂದು ಆಶೀರ್ವಾದ ಮಾಡಿದ್ದೆ ನೋಡಿ ಇವತ್ತು ಮಹಾರಾಜ ಇವತ್ತು ದೇವರು ನಿನ್ನ ಕೈಲಿ ತಡವಾಗಿ ಬಿಡಿಸಿದ ಆ ಬಸ್ಸನ್ನು ನಮ್ಮ ಅಮ್ಮನ ಮುಖ ನೋಡುವ ಭಾಗ್ಯ ನನಗೆ ಉಂಟಾಯಿತು ಇದು ಅಚಿಂತ್ಯ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಆ ಅಚಿಂತ್ಯವಾದ್ದಕ್ಕೆ ನಾವು ತಲೆಬಾಗಬೇಕು ಲಕ್ಷ್ಮಣ ಸುಮ್ನೇರು ಇರು ಇದೆಲ್ಲ ದೈವ ಅಂದಾಗ ಲಕ್ಷ್ಮಣನಿಗೆ ಇನ್ನಷ್ಟು ಕೋಪ ಬಂದು ಬಿಡುತ್ತೆ ಮೇಲೆ ಕೇಳ್ತಾನೆ ಅವನು ಸೂಕ್ಷ್ಮಾರ್ಥಗಳನ್ನು ಇಲ್ಲಿ ಗಮನಿಸಲಿಲ್ಲ ನನ್ನಿಷ್ಟ ಅಂತ ರಾಮಚಂದ್ರ ಹೇಳಿದರ್ಥ ಅವನು ತಲೆಗೆ ಹೋಗಲಿಲ್ಲ ಅದೇನು ದೈವ 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 ಅಂತ ಹೇಳ್ತೀಯೇ ನೋಡ್ತೀಯಾ ನ ಶೋಭಾರ್ಥವು ಮೌಬಾಹೂ ನನಗೆ ಅಲಂಕಾರಕ್ಕೆ ದೇವರು ಕೊಟ್ಟಿದ್ದಾನೆಯೇ ಆ ತಂದೆಯನ್ನು ಕೊಲ್ಲದೇ ಇದ್ದರೆ ಕೇಳು ಚಿಕ್ಕ ತಾಯಿಯನ್ನು ಮುಗಿಸ್ದೇ ಇದ್ದರೆ ಕೇಳು ಇನ್ನೂ ಹೇಳೆ ಮಂತ್ರ ಮೊದಲು ಮುಗಿಸ್ತೇನೆ ಮೊದಲನೇ ತೆಂಗಿನಕಾಯಿ ಅವಳ ಅವ್ರು ಯಾರಾದರೂ ಅಡ್ಡ ಗಿಡ್ಡ ಬರೋದಾದರೆ ಆ ಗಾಂಧಾರ ದೇಶವನ್ನೇ ಧ್ವಂಸ ಮಾಡಿಬಿಡ್ತೇನೆ ನಿನ್ನನ್ನು ಇದೇ ಮುಹೂರ್ತದಲ್ಲಿ ಸಿಂಹಾಸನದಲ್ಲಿ ಕೂರಿಸಿ ಪಟ್ಟಾಭಿಷೇಕ ಮಾಡೋದು ನನ್ನ ಕರ್ತವ್ಯ ಆ ಹೇಳಿ ದೈವವನ್ನು ಹೇಳ್ತೀಯ ಮನುಷ್ಯನ ಪ್ರಯತ್ನ ಪುರುಷ ಪ್ರಯತ್ನ ದೊಡ್ಡದು ಚಿನ್ನಾಮ ಮೃಪಣಂ ದೈವಂ ಅಶಕ್ತಂ ಅಭಿಶಂಸಸಿ ಈಗ ನಮಗೆ ದೊಡ್ಡ ಪ್ರಶ್ನೆ ಮನುಷ್ಯ ಪ್ರಯತ್ನ ದೊಡ್ಡದೋ ದೈವ ಪ್ರಯತ್ನ ದೊಡ್ಡದೋ ನೆನ್ನೆ ಹೇಳಿದೆ ಸ್ಟವ್ವೇ ಹಚ್ಚಿದೆ ಕುಕ್ಕರ್ನಿಟ್ಟು ಅಕ್ಕಿ ಬೇಳೆ ಎಲ್ಲ ಹಾಕಿ ಏನು ಮಾಡೋದು ಇವತ್ತು ದೈವ ಹಾಗಿತ್ತು ಇದು ನಾವು ಮಾಡಿಕೊಂಡಿದ್ದೋ ದೈವ ಮಾಡಿದ್ದು ಹೇಳಿ ಎಷ್ಟೋ ಅಂಶಗಳಲ್ಲಿ ನಾವೇ ತಪ್ಪು ಮಾಡ್ತೇವೆ ನಮ್ಮ ಪ್ರಯತ್ನ ನಡೆಯದೆಯೇ ಮಾಡಿದರೆ ತಪ್ಪು ನಮ್ಮದು ನಮ್ಮ ಪ್ರಯತ್ನವೆಲ್ಲ ಮುಗಿದ ಮೇಲೂ ಒಂದು ವಿಷಯ ಹೇಗಾಗಬೇಕು ಅದು ಆಯಿತು ಅದು ದೈವ ಬಿಯಾಂಡ್ ಹ್ಯೂಮನ್ ಎಫರ್ಟ್ಸ್ ಅದು ದೈವ ಈ ರಾಷ್ಟ್ರದ ಭವಿತವ್ಯ ಹೇಗಿದೆ ನಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಒಬ್ಬೊಬ್ಬರ ಕೈಯಲ್ಲೇ ಇಲ್ಲ ಸಮಷ್ಟಿಯಲ್ಲಿದೆ ಎಲ್ಲ ಒಗ್ಗೂಡಿದ್ರೆ ಒಂದು ಕೆಲಸ ಆಗ್ಬೋದು ಏನು ಸ್ವಾಮಿ ಒಂದೂವರೆ ಸಾವಿರ ವರ್ಷ ಗುಲಾಮ್ ನಾವು ಒದ್ದಾಡಿಬಿಟ್ಟು ಬಿಟ್ವಲ್ಲ ಒದ್ದಾಡಿದ್ದೆವು ಯಾಕೆ ಔದಾರ್ಯ ಹೆಚ್ಚಾಯಿತು ಗೌರಿ ಮಹಮ್ಮದನನ್ನು ಬಿಟ್ಟು ಕಳಿಸಿದವು ತಪ್ಪಾಯಿತು ಘಜ್ನೀ ಮಹಮ್ಮದನ್ನು ಹದಿನೇಳು ಸಲ ಆ ಒಂದು ದಂಡಯಾತ್ರೆ ಬಂದಿದ್ದಾಂಥ ಚರಿತ್ರೆಯಲ್ಲಿ ಬರೀತಾರೆ ನಾಚಿಕೆ ಇಲ್ಲದೆ ನಮ್ಮ ಚರಿತ್ರಕಾರರು ಹದಿನೇಳು ಸಲ ಒದ್ದೋಡಿಸಿದ್ರು ಅಂತ ಬರೆಯುವುದಿಲ್ಲ ಹದಿನೇಳು ಸಲ ಬಂದ ಏನರ್ಥ ಹದಿನೇಳು ಸಲ ಚಳ್ಳೆ ಹಣ್ಣು ತಿನ್ನಿಸಿದ್ರು ಭಾರತೀಯರು ಇವ್ರದ್ದು ಕೃಪೆ ಔದಾರ್ಯ ಹೆಚ್ಚಾಯಿತು ಇವತ್ತು ಹಾಗೆಯೇ ಬೊಂಬಾಯು ಬಾಂಬ್ ಹಾಕ್ತಾರೆ ಟ್ರೈನ್ ಲೂಟಿ ಮಾಡ್ತಾರೆ ಪಾರ್ಲಿಮೆಂಟನ್ನು ಹೊಡಿತಾರೆ ಇವರು ಪ್ರೊಟೆಸ್ಟ್ ಮೈಲ್ಡ್ ಪ್ರೊಟೆಸ್ಟ್ ಹೀಗಾಗಬಾರ್ದಾಗಿತ್ತು ಇಟ್ಸ್ ಅನ್ಅಕ್ಸೆಪ್ಟಬಲ್ ಬೆಂಕಿ ಹಾಕಿತ್ತು ಈ ನಿಯಮಗಳಿಗೆ ಒಂದು ಡಬ್ಲ್ಯೂ ಟಿ ಒ ಟವರ್ ಹೊಡೆದಿದ್ದಕ್ಕೆ ಅವರು ಇಡೀ ಆಫ್ಘಾನಿಸ್ತಾನ್ ಒಂದು ಧ್ವಂಸ ಮಾಡಿದರು ಇರಾಕನ್ನು ಧ್ವಂಸ ಮಾಡಿದರು ದಟ್ ಈಸ್ ದ ಲ್ಯಾಂಗ್ವೇಜ್ ದೋಸ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅವರಿಗೆ ತಿಳಿಯೋ ಭಾಷೆಯಲ್ಲಿ ಮಾತನಾಡಬೇಕು ನೀವು ಚರಿತ್ರೆಯಲ್ಲಿ ಪಾಠ ಕಲೀಲಿಲ್ಲ ಅಂದರೆ ನಿಮ್ಮ ಆಳುಗರ ಮೂರ್ಖತನಕ್ಕೆ ದೈವವನ್ನು ದೂರಬೇಡಿ ಮನುಷ್ಯನಿಗೂ ಅಷ್ಟೇ ರಾಷ್ಟ್ರಕ್ಕೂ ಅಷ್ಟೇ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಒಂದು ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ಎಷ್ಟು ಜನ ಬಡಪಾಯಿಗಳು ಸತ್ತಿದ್ದಾರೆ ಬಿಕಾಸ್ ಆಫ್ ಯುವರ್ ಮಿಸ್ಟೇಕ್ ನೀವು ಮಾಡಿದ್ದಪ್ಪನಿಂದ ವಾಘಾ ಬಾರ್ಡ್ರಲ್ಲಿ ಕ್ಯಾಂಡಲ್ ಇಟ್ಕೊಂಡು ಇವರು ನೀವು ಲಾಹೋರ್ನಲ್ಲಿ ಬಸ್ ಪ್ರಯಾಣ ಮಾಡ್ತಿದ್ದರು ಬಸ್ ಪ್ರಯಾಣ ಮಾಡುವುದರಿಂದ ಪಾಕಿಸ್ತಾನ ಸಂಬಂಧ ಸುಧಾರಿಸೋ ಹಾಗಿದ್ರೆ ಕರ್ನಾಟಕದ ಬಸ್ಸುಗಳನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸಿ ಇದು ಬಸ್ಸಿಂದ ಆಗೋದಿಲ್ಲ ಇದು ಅವರಿಗೆ ತಿಳಿಯೋ ಭಾಷೆಯಲ್ಲಿ ಹೇಳಬೇಕು ಪಿಶಾಚಸ್ಯ ಪಿಶಾಚ ಭಾಷೆಯ ವಕ್ತವ್ಯಂ ದೆವ್ವಕ್ಕೆ ದೆವ್ವದ ಭಾಷೆಯಲ್ಲೇ ಮಾತನಾಡಬೇಕು ಇದನ್ನು ಕೃಷ್ಣ ಹೇಳ್ತಾನೆ ಮಹಾಭಾರತದಲ್ಲಿ ಇದನ್ನು ಕೌಟಿಲ್ಯ ಹೇಳ್ತಾನೆ ಅರ್ಥಶಾಸ್ತ್ರದಲ್ಲಿ ನಾವು ಅತೀ ಕರುಣೆ ಯಾರಿಗೆ ಅಪಾತ್ರರು ಅವರಿಗೆ ಕರುಣೆ ತೋರಿಸ್ತೇವೆ ಆದ್ದರಿಂದ ಪುರುಷ ಪ್ರಯತ್ನ ಅನ್ನೋದು ಬೇಕು ಲಕ್ಷ್ಮಣಸ್ವಾಮಿ ಹೇಳಿದ ಮಾತಿನಲ್ಲಿ ತಥ್ಯಾಂಶವಿದೆ ಸ್ವೀಕಾರಾರ್ಹವಾದ ಅಂಶ ಯಾವುದು ಮನುಷ್ಯ ಪ್ರಯತ್ನ ಮಾಡಬೇಕು ಆದ ರಾಮಚಂದ್ರ ದೈವ ದೈವ ಅಂತ ಹೆದರ್ಕೊಂಡು ಹೋದವನಲ್ಲ ಅದರಲ್ಲಿಯೂ ಒಂದು ಒಳ ಉದ್ದೇಶವಿದೆ ಅದು ತಿಳಿತಾ ಇಲ್ಲ ಲಕ್ಷ್ಮಣನಿಗೆ ನೋಡ್ತೀಯಾ ಅಣ್ಣ ಏನೂ ಕಾರಣವಿಲ್ಲದೆ ನಿನ್ನನ್ನು ಕಾಡಿಗೆ ಕಳಿಸ್ತಾ ಇದ್ದಾನೆ ನಮ್ಮ ದಶರಥ ನೀ ಕಾಡಿಗೆ ಹೊರಟೆ ನಿಂತಿದ್ದೀಯ ಇಷ್ಟೇ ಕೇಳ್ತೇನೆ ಅಪ್ಪನನ್ನು ಒಂದು ಕಾರಣ ಕೊಟ್ಟು ಬಿಡು ಕಾಡಿಗೆ ಕಳಿಸೋದಕ್ಕೆ ಒಂದು ಸಮರ್ಥವಾದ ಕಾರಣ ಒಂದು ಪಬ್ಲಿಕ್ ರೀಸನ್ ಪೀಪಲ್ ಕೆನ್ ಅಕ್ಸೆಪ್ಟ್ ಅನ್ನೋ ಒಂದು ಕಾರಣ ಕೊಡು ಕಾರಣ ಇಲ್ಲದೆ ಕಳಿಸ್ತಾ ಇದ್ದೀಯ ನಿನಗೂ ಮಸಿ ಬೆಳೆಯುತ್ತೆ ಚಾರಿತ್ರ್ಯಕ್ಕೆ ರಾಷ್ಟ್ರಕ್ಕೆ ಮಸಿ ಬೆಳೆಯಾಯಿತು ಲಕ್ಷ್ಮಣನಂಥ ಅವರು ಇದ್ದುಕೊಂಡು ರಾಮಪಟ್ಟಾಭಿಷೇಕ ನಿಂತು ಹೋಯ್ತಲ್ಲ ನನಗೂ ಮಸಿ ಬೆಳೀತಾರೆ ಆದ್ದರಿಂದ ಇದು ಮಾಡಿ ತಪ್ಪು ಇದು ಒಂದೇ ಕಡೆಯಲ್ಲ ಅರಣ್ಯವಾಸದಲ್ಲಿ ಉದ್ದಕ್ಕೂ ಲಕ್ಷ್ಮಣ ಹೀಗೇ ಹೇಳ್ತಾ ಹೋಗ್ತಾನೆ ಇದನ್ನು ಪೂರ್ವಾಚಾರ್ಯರು ಹಾಗೆ ಸಮರ್ಥನ ಮಾಡ್ತಾರೆ ದಿವ್ಯಪ್ರಬಂಧ ಪಾಶರ ಒಂದು ಹೇಳಿ ಹೇಳಬೇಕು ಮಾಯಾ ಸೀತಾ ಪ್ರಯೋಗ ಒಂದು ಬರುತ್ತೆ ಉತ್ತರ ಅಂದರೆ ಯುದ್ಧಕಾಂಡದ ಪ್ರಸಂಗದಲ್ಲಿ ಇಂದ್ರಜಿತ್ತು ಮಾಯಾ ಯುದ್ಧ ಗೆರಿಲ್ಲಾ ವಾರ್ಫೇರ್ ಬಿನ್ ಲ್ಯಾಡನ್ ಟೈಪ್ ಆಫ್ ಯುದ್ಧ ಮಾಡುವುದಕ್ಕೆ ಅಣಿ ಮಾಡಿಕೊಂಡು ರಾಮ ಲಕ್ಷ್ಮ ಲಕ್ಷ್ಮಣನನ್ನು ಮೂರ್ಛೆ ಹೋಗುವಂತೆ ಮಾಡಿ ಹೀ ವಾಂಟೆಡ್ ಟು ಗೈನ್ ಟೈಮ್ ಇದು ಟೈಮ್ ಟ್ಯಾಕ್ಟಿಕ್ಸ್ ಮುಷರಫ್ ಮಾಡ್ತಿರುವಂಥ ಆಟ ಸೀತೆಯಂತೆಯೇ ಒಂದು ಕೃತಕ ಆಕೃತಿಯನ್ನು ನಿರ್ಮಾಣ ಮಾಡಿ ರಾಮನಿಗೆ ಲಕ್ಷ್ಮಣನಿಗೆ ಕೊನೆಗೆ ಹನುಮಂತನಿಗೆ ಮಾಯೆಯನ್ನು ಗೆದ್ದವನಿಗೆ ಕೂಡ ಇದು ಮಾಯೆ ಅಂತ ತಿಳಿದೇ ಇರುವಂತೆ ಆಕೆಯನ್ನು ಕರ್ಕೊಂಡು ಬಂದು ಲಂಕೆಯ ಉತ್ತರದ ಬಾಗಿಲಿನಲ್ಲಿ ರಾಮಲಕ್ಷ್ಮಣ ಎದುರಿಗೆ ಜುಟ್ಟನ್ನು ಹಿಡಿದುಕೊಂಡು ಯಜ್ಞೋಪಯುತವನ್ನು ಹಾಕುವಂತೆ ಎಡಗೈ ಕೊರಳಿನಿಂದ ಆಕೆಯನ್ನು ತುಂಡರಿಸಿ ಕತ್ತರಿಸಿ ಹಾಕಿಬಿಡ್ತಾನೆ ಇಂದ್ರಜಿತ್ತು ಕ್ಷಣಕಾಲ ರಾಮನೇ ಯೋಚನೆ ಮಾಡ್ತಾನೆ ಸೀತೆಯೇ ಹೋಗಿಬಿಟ್ಟ ಮೇಲೆ ಯುದ್ಧ ಯಾರಿಗೆ ಆಗ ಹನುಮಂತ ಹೇಳ್ತಾನೆ ಹೌದು ಪ್ರಭು ಸೀತಾದೇವಿ ಹೋಗಿಬಿಟ್ರೆ ಇನ್ಯಾರಿಗೆ ಯಾರಿಗೆ ಸಮಸ್ತವಾನರ ಸೈನ್ಯ ಸ್ತಬ್ಧವಾಗಿ ನಿಂತು ಬಿಡುತ್ತೆ ಲಕ್ಷ್ಮಣ ಸುಮ್ಮನೆ ಇರಲಿಲ್ಲ ರಾಮನ ಹತ್ರ ಬಂದ ನಾನು ಅವತ್ತೇ ಹೇಳಿದೆ ಅರಣ್ಯ ಮಾಸ ಬೇಡ ಅಂತ ಕೇಳಿದೆ ನನ್ನ ಮಾತನ್ನು ಅದಕ್ಕೆ ಹೀಗಾಗಿದ್ದು ಶುಭೇವರ್ತ್ಮನಿ ತಿಷ್ಟಂತಂ ತ್ವಾಮಾರ್ಯ ವಿಜಿತೇಂದ್ರಿಯಂ ಅನರ್ಥೇಭ್ಯೋ ನ ಶಕ್ನೋತಿ ಧರ್ಮೋ ನಿರರ್ಥಕಃ ನೀನು ಧರ್ಮ 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 ಅಂತ ಬಡ್ಕೊಂಡೆ ಯಾವುದು ಧರ್ಮ ಊರಲ್ಲಿದ್ದು ಪಟ್ಟಾಭಿಷೇಕ ಮಾಡ್ಕೋಬೇಕಾದ ಧರ್ಮ ಅದು ಬಿಟ್ಟು ಕಾಡಿಗೆ ಧರ್ಮ ಅಂತ ತಿಳ್ಕೊಂಡು ಬಂದೆ ಇದು ಆಭಾಸ ಧರ್ಮ ನೀನು ಗಾರಿಯಲ್ಲಿದ್ದಿ ದಾರಿಯಲ್ಲಿದ್ದೀ ತಿಷ್ಠಂತಂ ತ್ವಾ ಮಾರ್ಯ ವಿಜಿತೇಂದ್ರಿಯಂ ಇಂದ್ರಿಯಗ್ರಹ ಇರುವವನು ಇಂಥ ನಿನ್ನನ್ನು ಅನರ್ಥಗಳಿಂದ ರಕ್ಷಿಸದೇ ಇದ್ದಂಥ ಈ ಧರ್ಮವನ್ನು ಧರ್ಮಾಂತ ಒಪ್ಪೋ ಜಿಲ್ಲ ಭೂತಾಂ ಸ್ಥಾವರಾಣ ಜಂಗಮಾನಂಚ ದರ್ಶನಂ ಯಥಾಸ್ತಿ ನತ ಧರ್ಮ ತೇನ ನಾಸ್ತಿ ಮೇ ಮತಃ ನೀ ಹೇಳುವ ಧರ್ಮಾಂತ ಒಂದಿದ್ರೆ ಅದು ಭೂತರಾಶಿಗಳಿಗೆ ಗಿಡ ಮರಗಳಿಗೆ ಎಲ್ಲರಿಗೆ ಒಂದೇ ರೀತಿ ಇರಬೇಕಾಗಿತ್ತಲ್ಲ ಹುಲಿ ಮೇಕೆಯನ್ನು ತಿನ್ನುವುದು ಯಾಕೆ ಸಿಂಹ ಜಿಂಕೆಯನ್ನು ತಿನ್ನುವುದು ಯಾಕೆ ಅಷ್ಟು ದೊಡ್ಡ ಪ್ರಾಣಿ ಬರೀ ಹುಲ್ಲನ್ನು ಎರೆಯನ್ನು ತಿನ್ನುವುದು ಯಾಕೆ ಗಿಡ ಮರಗಳು ನೆಲಕ್ಕೆ ಅಂಟಿಕೊಂಡು ನಿಂತಿರುವುದು ಯಾಕೆ ಇವಕ್ಕೆಲ್ಲಕ್ಕೂ ನಿನಗೆ ಹೇಳಿದ ರೀತಿಯ ಧರ್ಮವನ್ನು ದೇವರು ಯಾತಕ್ಕೆ ತೋರಿಸಲಿಲ್ಲ ಒಂದು ಸ್ಥಾವರ ಒಂದು ಜಂಗಮ ಒಂದು ಮೂಕ ಪ್ರಾಣಿ ಹೀಗೆಲ್ಲ ಭಿನ್ನವಾಗಿದೆ ಇನ್ಮೇಲೆ ಧರ್ಮ ಅನ್ನೋದಲ್ಲಿದೆ ವಿವರ್ಧಂತೆ ಯೇಷು ಅಧರ್ಮ ಪ್ರತಿಷ್ಠಿತ ಯಾರು ಅಧರ್ಮಿಗಳು ಈ ಪ್ರಶ್ನೆಯನ್ನು ನೀವೇ ಕೇಳ್ತೀರಿ ಬೇರೆ ಸಂದರ್ಭದಲ್ಲಿ ನನಗೆ ನೂರು ಜನ ಕೇಳ್ತಾರೆ ಸ್ವಂತ ಬಾಂಧವರಲ್ಲಿ ಕೆಲವರು ಕೇಳ್ತಾರೆ ಏನು ರೀ ಧರ್ಮ ಧರ್ಮ ಅಂತೀರಿ ಲಂಚ ತಗೊಂಡವನು ಅನ್ಯಾಯ ಮಾಡಿದವನು ಮೂರಂತಸ್ತು ನಾಲ್ಕಂತಸ್ತು ಎಂಟಸ್ತು ಮನೆಗಳನ್ನು ಕಟ್ತಾನೆ ಎಂಟು ಫ್ಲ್ಯಾಟ್ ತೆಗಿತಾನೆ ಐದು ಸೈಟ್ ತೆಗಿತಾನೆ ಯಾವ ಲೋಕಾಯುಕ್ತರ ದಾಳಿಗೂ ಒಳಗಾಗೋದಿಲ್ಲ ನೀವು ಒಂದು ಸೈಟ್ ತೆಗೆದು ಒಂದು ಮನೆ ಕಟ್ಟೋದಕ್ಕೆ ಸಾಕಬೇಕಾಗತ್ತೆ ಅದು ಕೋರ್ಟಲ್ಲಿ ಬಾಡಿಗೆ ಗಿಡಿಗೆ ಕೊಟ್ಟರೆ ಅದು ದಕ್ಕೋದಿಲ್ಲ ಧರ್ಮ ಅಂದವ್ರಿಗೆ ಈ ಸ್ಥಿತಿ ಅಧರ್ಮ ಅಂದವ್ರಿಗೆ ಅಷ್ಟು ಸುಖ ಎಲ್ಲಿದೆ ಧರ್ಮ ದುರ್ಯೋಧನ ಅಷ್ಟೆಲ್ಲ ಅನ್ಯಾಯ ಮಾಡಿದ ಕೊನೆಯಲ್ಲಿ ಕೋಪ ತಡೆಯಲಾರದೆ ಅವನ ತೊಡೆಗಳನ್ನು ಹೊಡೆದು ಕೊಂದು ಎಡಗಾಲಿನಿಂದ ಭೀಮ ಅವನ ತಲೆಯನ್ನು ಒದಿತಾನೆ ದಯವಿಟ್ಟು ಅವನ ಸಂಕಟವನ್ನು ಅರ್ಥ ಮಾಡಿಕೊಳ್ಳಿ ಮಹಾಭಾರತದಲ್ಲಿ ತಲೆ ಮೇಲಿದ್ದ ಕಿರೀಟ ದಿಕ್ಕು ದಿಕ್ಕಿಗೆ ಮಣಿಗಳು ಚದರಿ ಓಡಿ ಹೋದವು ಆಗಲಾದರೂ ಸ್ವಲ್ಪ ರಿಯಲೈಸೇಷನ್ ಬರುತ್ತೆ ಅಂದರೆ ದುರ್ಯೋಧನ ಹೇಳ್ತಾನೆ ಲೇ ಸತ್ತ ಹೆಂಡದ ಮೇಲೆ ಕಾಗೇನೂ ಕೂಡ್ತದೆ ಹಾಗೆ ನಿನ್ನ ಕಾಲು ನನ್ನ ತಲೆ ಮೇಲಿದೆ ಎಲ್ಲ ಮಗ ದುರ್ಯೋಧನನ ಮಾತು ನೀವು ಓದ್ಬಿಟ್ರೆ ಹೊಟ್ಟೆ ಉರಿಯುತ್ತೆ ಅವ್ರು ಹೇಳ್ತಾನೆ ಡಿಮೋರ್ಲೈಸ್ ಮಾಡ್ತಾನೆ ನಿನ್ನ ಹೆಂಡತಿಯ ಮಾನವ ನಿನ್ನ ಕಣ್ಣೆದರಿಗೆ ಸುರಿದೆ ನೀನೇನು ಮಾಡಿಕೊಂಡೆ ಕಂಡು ಕಂಡ ಕೆರೆ ತೊರೆಗಳ ನೀರನ್ನು ಕುಡಿಸಿದೆ ನಿಮಗೆ ವನವಾಸ ನೀವು ಅನುಭವಿಸಿದ್ರಿ ಧರ್ಮ ಧರ್ಮ ಅಂತ ನನಗೆ ನೀವು ಅಧರ್ಮ ಅಂತೀರಿ ಪಟ್ಟಾಭಿಷೇಕವೇಲ್ಲದೆ ರಾಜ್ಯವನ್ನು ಇಷ್ಟು ವರ್ಷ ಅನುಭವಿಸಿದೆ ಈಗ ಕೊನೆಯಲ್ಲಿ ನಿನಗೂ ನನಗೂ ಸಮಾನವಾಗಿ ಬರುವಂಥ ಒಂದು ಮೃತ್ಯು ಕಾಮನ್ ಫ್ಯಾಕ್ಟರ್ ಬಂದರೆ ಏನು ಕೆಟ್ಟ ಹೋದೆ ನಾನು ಹೋಗು ನಾನೇ ಬದುಕಿದೆ ನೀವೇ ಸತ್ರಿ ಇದು ಓದಿದ್ರೆ ಹೌದಲ್ಲ ಇವನು ಹೇಳಿದ್ದು ನಿಮಗೆ ಇದು ವಾಕ್ಯ ಅದು ಮಹಾಭಾರತ ಪ್ರವಚನ ಮಾಡುವಾಗ ಈ ಪೂರ್ವ ಪಕ್ಷಗಳು ತಲೆ ಕೆಡಿಸಿಬಿಡ್ತವೆ ಅದೇ ರೀತಿ ಲಕ್ಷ್ಮಣ ಹೇಳ್ತಾನೆ ಅಧರ್ಮದಲ್ಲಿದ್ದವರಿಗೆ ಐಶ್ವರ್ಯ ಬೆಳೆಯುತ್ತೆ ಕ್ಲಿಶ್ಯಂತೆ ಧರ್ಮಶೀಲ ಆಶ್ಚಾತಸ್ಮಾಧೇತವು ನಿರರ್ಥಕವು ಧರ್ಮಶೀಲರ ಆಯುಷ ಕ್ಷೀಣವಾಗುತ್ತೆ ಶಕ್ತಿ ಕ್ಷೀಣವಾಗುತ್ತೆ ಹೀಗೆ ಬೇಕಷ್ಟು ಮಾತನ್ನು ಹೇಳ್ತಾನೆ ಲಕ್ಷ್ಮಣ ಆ ಪ್ರಸಂಗ ಓದು ನಮಗೆ ಲಕ್ಷ್ಮಣನ ಮಾತು ನಿಜ ಅನಿಸುತ್ತೆ ಈ ನಮ್ಮ ದೇಶದಲ್ಲಿ ವೀರ ಸಾವರ್ಕರ್ ಅಂತಿದ್ದರು ಕೇಳಿರ್ಬೇಕು ನೀವು ಮಹಾನುಭಾವರು ಹನ್ನೊಂದು ವರ್ಷ ಅಂಡಮಾನ್ ಜೈಲಲ್ಲಿದ್ದು ಪ್ರಾಣಿ ಅಂತ ನೆಗ ನಗೋನ್ನು ಹೆಗಲ ಮೇಲೆ ಹೊತ್ತು ದಿವಸಕ್ಕೆ ಹನ್ನೊಂದು ಪೌಂಡ್ ಎಣ್ಣೆ ಕೊಬ್ಬರಿ ಎಣ್ಣೆ ತೆಗೀತಿದ್ದವ್ರು ಇದನ್ನು ಗಾಂಧಿಗೇ ಹುರ ಕೊಟ್ಟಿದ್ರೆ ಗೊತ್ತಾಗ್ತಿತ್ತು ಅವರು ಬಿರ್ಲಾ ಭವನಗಳಲ್ಲಿ ಬ್ರಿಟಿಷರ ವೆರಿ ಕಂಫರ್ಟಬಲ್ ಜೈಲ್ಸಲ್ಲಿ ಇದ್ದುಕೊಂಡು ಇಡ್ಲಿ ಕಾಫಿ ತಿಂತ ಇವರು ಮಜಾ ಮಾಡಿ ಸ್ವಾತಂತ್ರ್ಯ ತಂದುಕೊಡ್ತವರು ನಾವು ಸಾವರ್ಕರ್ ಹೆಸರು ಮರೆತಿದ್ದೇವೆ ಅವರು ಸಮಗ್ರ ರಾಮಾಯಣವನ್ನು ನಾವು ಎಲ್ಲೆಲ್ಲಿ ತಪ್ಪಿದ್ದೇವೆ ಅನ್ನೋ ದೃಷ್ಟಿಯಿಂದ ಒಂದು ಸ್ವಲ್ಪ ವಿವರಣೆ ಕೊಡ್ತಾರೆ ಓದಿದ್ರೆ ನಿಮಗೆ ಅದು ನಿಜವೂ ಅನಿಸ್ಬಿಡುತ್ತೆ ರಾಮಾಯಣದ ಅಂತರಾರ್ಥ ಮರೆತು ಹೋಗುತ್ತೆ ಮೊದಲನೇದು ಹೇಳ್ತಾರೆ ಅವರು ಮಾರೀಶನನ್ನು ಕರುಣೆಯಿಂದ ರಾಮಚಂದ್ರ ಬಿಟ್ಟದ್ದೇ ಇಷ್ಟೆಲ್ಲ ಅನ್ನರ್ಥಕ್ಕೆ ಕಾರಣವಾಯಿತು ಅಲ್ಲೇ ಮುಗಿಸಬೇಕಾಗಿತ್ತವನು ಎರಡನೇದು ಈ ಶೂರುಫಣಕಿ ದಾರಿ ಬಿಟ್ಟವಳು ಮೂರೂ ಬಿಟ್ಟವಳನ್ನು ಬರೀ ಮೂಗು ಕೊಯ್ದ ಇನ್ನಷ್ಟು ಅನರ್ಥವಾಯಿತು ಅವಳನ್ನಲ್ಲಿ ಮುಗಿಸಬೇಕಾಗಿತ್ತು ತಾಟಕೆಯನ್ನು ಮುಗಿಸ್ದಾಗೆ ಅದು ಮಾತಾಡಿದು ಹೀಗಾಯಿತು ಲಕ್ಷ್ಮಣ ಹೇಳಿದ ಮಾತು ಸರಿ ಧರ್ಮ ಅನ್ನೋದು ಸ್ವಲ್ಪ ಅತಿಯಾಯಿತು ರಾಮಾಯಣದಲ್ಲಿ ಅದಕ್ಕೆ ರಾಮಚಂದ್ರ ಕಷ್ಟಪಟ್ಟ ಆ ತಪ್ಪನ್ನು ಇವತ್ತಿನ ಭಾರತೀಯರು ನಾವು ಮಾಡಬಾರದು ಈ ಕೊನೆಯ ವಾಕ್ಯ ಸರಿ ಇವತ್ತು ನಾವು ಅತಿ ಧರ್ಮ ಯಾರಿಗೆ ಮುಷರಫ್ಗೆ ನೀವು ಧರ್ಮ ತೋರಿಸಿದ್ರೆ ಏನು ಗತಿ ಬುಟ್ ಸಾಹೇಬ್ರಿಗೆ ಧರ್ಮ ತೋರಿಸಿದ್ರೆ ಏನು ಗತಿ ಧರ್ಮ ಗೊತ್ತಿಲ್ಲದೆ ಇದ್ದವ್ರು ನಿಮ್ಮನ್ನು ಹರಿದು ಚೂರು ಮಾಡಿ ತಿನ್ನಬೇಕು ಅಂತಾರೆ ಚೈನೀಯರಿಗೆ ಚೀ ಚೀನಾ ದೇಶದವ್ರು ಇವು ಧರ್ಮ ತೋರಿಸ್ತೀರಾ ಪಾಕಿಸ್ತಾನಕ್ಕೆ ಇನ್ನಷ್ಟು ಅಣುಬಾಂಬ್ ತಯಾರು ಮಾಡೋದು ಸಹಾಯ ಮಾಡ್ತಾರಂತೆ ಅವರು ಅರುಣಾಚಲ ಪ್ರದೇಶನ ನಂಬಂಥ ರಾಮಾಯಣದಲ್ಲಿ ಪಾಲಿಟಿಕ್ಸ್ ಎಷ್ಟಿದೆ ಅದಕ್ಕೋಸ್ಕರ ಹೇಳ್ತಿದ್ದೆ ನಾನು ಜಾರ್ಜ್ ಫರ್ನಾಂಡಿಸ್ ಹೇಳಿದರು ಇದೆಲ್ಲ ಅಣುಬಾಂಬ್ ಮಾಡ್ತಿದ್ದೀರಿ ಟು ಯಾರಿಗೆ ಅವರು ಎನಿಮಿ ನಂಬರ್ ಒನ್ ಇಸ್ ಚೈನಾ ಅವ್ರು ಹೇಳಿಬಿಟ್ರು ಪಾರ್ಲಿಮೆಂಟಲ್ಲಿ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಚೈನಾದವರು ಗಲಾಟೆ ಮಾಡಿದರು

ನಮ್ಮ ದೇಶದ ಗಡಿ ಭಾಗ ಇನ್ನೂ ನಾವು ನೆಗೋಷಿಯೇಟ್ ಮಾಡ್ತಾ ಇದ್ದೇವೆ ಟೇಬಲ್ಲು 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 ಕಾನ್ಫರೆನ್ಸು ಟೇಬಲ್ ಮುರಿದು ಹೋಗ್ತದೆ ಅವರಿಗೆ ತಿಳಿಯೋ ಭಾಷೆಯಲ್ಲಿ ಮಾತನಾಡಿ ಅಫ್ಸಲ್ ಗುರುವಿಗೆ ಯಾವ ಮಾತು ಇಂದಿರಾ ಗಾಂಧಿ ಮಾಡಿದಾಗ ಮಕ್ಬೂಲ್ ಭಟ್ಗನ ಏನು ಹಾಕಿದ ಹಾಗೆ ಬಂದೋಬಸ್ತ್ ಕೆಲಸ ಮಾಡಿದ್ಲು ಆಕೆ ಒಂದು ಕೆಲಸ ಪಾಕಿಸ್ತಾನ ತುಂಡು ಮಾಡಿ ಹಾಕಿದಳು ತೊಂಬತ್ತು ಸಾವಿರ ಸೈನಿಕರನ್ನು ಸೆರೆ ಹಿಡಿದಳು ಆಕೆ ಮನಸ್ಸು ಮಾಡಿದರೆ ಪಶ್ಚಿಮ ಪಾಕಿಸ್ತಾನವನ್ನು ನಿರ್ನಾಮ ಮಾಡ್ಬೋದಾಗಿತ್ತು ಜಗತ್ತಲ್ಲಿ ಎಲ್ಲ ಹೆದರ್ತಿದ್ರು ಅವಳಿಗೆ ಆಕೆ ಮಾಡಿದ ತಪ್ಪುಗಳು ಬೇರೆ ವಿಷಯ ಪ್ರಸ್ತಾಪ ಮಾಡೋದಿಲ್ಲ ಅವಳು ಆಕೆ ಐ ಆಮ್ ದಿ ಓನ್ಲಿ ಮ್ಯಾನ್ ಇನ್ ಮೈ ಕ್ಯಾಬಿನೆಟ್ ಅಂತ ಅವ್ರ ಜೊತೇಲಿ ಇದ್ದು ಮಂತ್ರಿಮಂಡಲದಲ್ಲಿ ಅವಳು ಒಬ್ಬಳೇ ಗಂಡಸಂತೆ ಇವತ್ತು ನಮಗೆ ಆ ವೀರರ ಸ್ಪಿರಿಟ್ ಸಾವರ್ಕರ್ ಸ್ಪಿರಿಟ್ ಬೇಕು ಆದರೆ ರಾಮಚಂದ್ರನು ಭಾಳ ಡಿಪ್ಲೊಮ್ಯಾಟಿಕ್ ವಾಲಿಯ ವಧೆ ಪ್ರಸಂಗದಲ್ಲಿ ಬೇರೆ ಪ್ರಸಂಗದಲ್ಲಿ ಹೇಳ್ತಾರೆ ಇಲ್ಲಿ ರಾಮನ ದೊಡ್ಡತನ ತಂದೆ ಮಾಡಿದ ಕೆಟ್ಟ ನಿರ್ಣಯವನ್ನು ತನಗೆ ರಾಷ್ಟ್ರಕ್ಕೆ ಅಭ್ಯುದಯವನ್ನಾಗಿ ಬಾಡಿಸಿಕೊಂಡ ಅದು ಡಿಪ್ಲೊಮೆಸಿ ಅದು ಸ್ಟ್ರಾಟಜಿ ಅದು ಲಕ್ಷ್ಮಣನಿಗೆ ಅರ್ಥ ಆಗಲಿಲ್ಲ ಆದರೆ ಇಲ್ಲಿ ವೇದಾಂತ ಅರ್ಥವೇನು ಆ ವೇದಾಂತ ಅರ್ಥವನ್ನು ಒಂದು ಸ್ವಲ್ಪ ಹೇಳಿ ತೋರಿಸ್ತಾನೆ ಇಲ್ಲಿ ಈ ಬಿಳ್ಳೆ ಸ್ವಾಮಿಗಳು ತೆಲುಂಗ್ಯಾಳ್ವಾರರ ಪೆರಿಯ ತಿರುಮಡಲ್ ಪಾಶರದಲ್ಲಿರುವ ಒಂದು ಪದ್ಯ ಇವುಗಳನ್ನು ಉಪಯೋಗಿಸಿಕೊಂಡು ಸಮನ್ವಯ ಮಾಡ್ತಾರೆ ಪುರುಷಾರ್ಥಗಳಲ್ಲಿ ಯಾವುದು ತುಂಬ ಮುಖ್ಯ ಕಾಮ ಧರ್ಮ ಅರ್ಥ ಮೋಕ್ಷ ಇವು ನಾಲ್ಕರಲ್ಲಿ ಯಾವುದು ಮುಖ್ಯ ಯಾಕೋ ಹೆದರ್ತೀರಿ ಇವತ್ತು ಪ್ರಶ್ನೆ ಕೇಳಿದರೆ ಇವರೆಲ್ಲೋ ಮೋಸ ಮಾಡ್ತಾರೆ ನಮಗೆ ಎಂತ ಭಯ ಎರಡು ಮೂರು ದಿವಸದಿಂದ ಆ ಮೋಕ್ಷ ಅಲ್ಲವೇ ಮೋಕ್ಷವೇ ಪರಮ ಪುರುಷಾರ್ಥ ಪ್ರಧಾನ ಪುರುಷಾರ್ಥ ಅದೇ ಬೇರೆ ವರ್ಗ ಅಪವರ್ಗ ಯಾರ್ದು ಆಕ್ಷೇಪ ಇಲ್ಲ ಆದರೆ ಬೇಡ ಅಂತಾರೆ ಅಷ್ಟೇ ಅದನ್ನು ಅದು ತುಂಬ ದೊಡ್ಡದು ನಮಗೂ ಬೇಡ ತ್ರಿವರ್ಗ ಇದೆಯಲ್ಲ ಧರ್ಮಾರ್ಥ ಕಾಮಗಳಲ್ಲಿ ಯಾವುದು ಮುಖ್ಯ ರಾಮಾಯಣ ಹೇಳ್ತಾ ಇದೆ ಪದೇ ಪದೇ ಹೇಳುತ್ತೆ ಧರ್ಮವೇ ಮುಖ್ಯ ಧರ್ಮದಿಂದ ಅರ್ಥಕಾಮಗಳು ಸಿದ್ಧಿ ಆದರೆ ವ್ಯಾಖ್ಯಾನಕಾರರು ಲಕ್ಷ್ಮಣನ ಭಾವವನ್ನು ಹೇಳ್ತಾರೆ ಪುರುಷಾರ್ಥಗಳಲ್ಲಿ ಕಾಮವೇ ಪ್ರಧಾನ ಯಾವ ಕಾಮ ಭಗವತ್ ಕಾಮ ದೇವರನ್ನು ಪ್ರೀತಿ ಮಾಡುವ ಕಾಮ ಭಗವಂತನಿಗಾಗಿ ಎಲ್ಲವನ್ನು ಅರ್ಪಿಸಬೇಕು ಅನ್ನುವಂಥ ಆ ಅತ್ಯಂತ ಪ್ರೀತಿಯಿಂದ ಲಕ್ಷ್ಮಣಸ್ವಾಮಿ ಸ್ವಾಮಿ ಜಲ್ಲವನ್ನು ತುಚ್ಛ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಹಾಗೆ ಅರ್ಥ ಮಾಡಿಕೊಳ್ಳಿ ಹೇಗೆ ಅಂತ ಕೇಳಿದರೆ ಭಗವದ್ಗೀತೆಯಲ್ಲಿಯೂ ಭಗವಂತ ಕಾಮವನ್ನೇ ಪ್ರಧಾನ ಅಂತ ಹೇಳಿದ್ದಾನೆ ಅಂತ ತೋರಿಸ್ತಾರೆ ಇದೇನು ವಿಚಿತ್ರ ಇದು ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಇದ್ದರೆ ನನ್ನ ಅಂಶವನ್ನು ಅದಲ್ ಕಾಣೋಂದ ಅದನ್ನೆಲ್ಲ ಇಲ್ಲಿ ಹೇಳಿದ್ದು ಬ್ರಹ್ಮಚರ್ಯಂ ಚರಂತಿ ಚಿಕ್ಕ ವಯಸ್ಸಿನ ಹುಡುಗ ಎಂಟು ವರ್ಷ ಹತ್ತು ವರ್ಷ ಉಪನಯನಾಗಿದ್ದವನು ನೈಷ್ಠಿಕ ಬ್ರಹ್ಮಚಾರಿಯಾಗಿ ಗುರುಕುಲದಲ್ಲಿರ್ತಾ ಮದುವೆ ಬೇಡ ಅಂಥೇಳಿ ಶರ್ಭಂಗರ ಹಾಗೆ ಸುತೀಕ್ಷ್ಣ ಹಾಗೆ ಶರ ಶಬರಿಯ ಹಾಗೆ ಆಯುಷ್ಯ ಪೂರ್ತ ಶರೀರದ ಶಕ್ತಿಯನ್ನು ಭಗವಂತನಿಗೆ ಅಂತ ಮುಡಿಬಿಟ್ಟು ಊರ್ಧ್ವರೇತಸ್ಕರಾಗಿ ಶಂಕರಾಚಾರ್ಯರಂತೆ ರಾಮಾನುಜರಂತೆ ಮಧ್ವಾಚಾರ್ಯರಂತೆ ಚೈತನ್ಯ ಮಹಾಪ್ರಭುಗಳಂತೆ ಎಷ್ಟೋ ಜನ ನಿಜವಾದ ಸನ್ಯಾಸಿಗಳು ದುಡ್ಡಿಗೆ ಮಾರಿಕೊಂಡವರಲ್ಲ ನೆನ್ನೆ ಹೇಳಿದ್ದೇನು ಕಥೆ ಇಷ್ಟು ಲಕ್ಷ ಕೊಟ್ಟರೆ ಬರೋದು ಪೀಠಕ್ಕೆ ನೀವು ಪೀಠ ಸನ್ಯಾಸ ಒಂದು ಪೀಠಕ್ಕೆ ಹಚ್ಚಿದರೆ ಅನ್ಯಾಯಗಳು ಶುರುವಾಗುತ್ತೆ ಸ್ವತಂತ್ರ ಸನ್ಯಾಸ ಸನ್ಯಾಸ ಅಂದರೆ ಇನ್ನೊಬ್ರಿಗೋಸ್ಕರ ಅಲ್ಲ ಅದು ಬೇಕು ಅಂತ ಆ ಭಗವಂತನಿಗೋಸ್ಕರವಾಗಿ ಎಷ್ಟು ಜನ ಯಜಿಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಂ ಸಂಗ್ರಹೇಡ ಪ್ರವೀಕ್ಷೆ ಓಮಿತ್ಯೇ ತತ್ ಕಠೋಪರಿಷ್ಠಲಿ ಹೇಳಿದ ಮಾತು ಗೀತೆಯಲ್ಲಿ ಹೇಳ್ತಾರೆ ಇಲ್ಲಿ ಇಚ್ಛಾ ಶಬ್ದ ಕಾಮ ಶಬ್ದಕ್ಕೆ ಪರ್ಯಾಯ ಭಗವಂತ ಬೇಕು ಅಂತ ಆಶೆ ಮಾಡ್ತಾರೆ ಕಾಡಲ್ಲಿ ಸಿಕ್ಕಿದ ಹಣ್ಣು ಹಂಪಲ ತಿಂದ್ಕೊಂಡು ಹಾಗೆಯೇ ಆಯುಷ್ಯವನ್ನು ಸೋಸ್ತಾರೆ ಇದಿಲ್ಲಾಗಿಲ್ಲ ಫೈವ್ ಸ್ಟಾರ್ ಹೋಟೆಲ್ ಇಲ್ಲ ಏನು ಗಲಾಟೆ ಮಾಡೋದಿಲ್ಲ ಋಷಿಗಳು ಯತಿಗಳಿಗೆ ಅರ್ಥ ಕಾಮ ಧರ್ಮಗಳು ತ್ಯಾಜ್ಯ ಭಗವಂತನೇ ಬಹಳ ಮುಖ್ಯ ಅವರಿಗೆ ಆ ಭಗವಂತನನ್ನೇ ಕಾಮ ಭಗವಂತನನ್ನೇ ಅರ್ಥ ಭಗವಂತನನ್ನೇ ಧರ್ಮ ಅಂತ ಭಾವಿಸುವುದಾದರೆ ನಾಲ್ಕು ಪುರುಷಾರ್ಥಗಳು ಒಟ್ಟಿಗೆ ಸೇರ್ತವೆ ಆ ರೀತಿ ನಾವು ಅನುಭವಿಸಬೇಕು ಭಗವತಿ ಅಧ್ಯವಸಾಯತ್ತೈ ಕಾಮಮೆನ್ಗಿರದು ಸನ್ಯಾಸ ಧರ್ಮತ್ತೈ ಮಡಲ್ ಎನ್ರು ಆಳವಂದಾರರುಳಿಚ್ಚೈದಾರ್ ಬೆಳೆಯವಾ ಚಾಮಿಳ್ಳೆ ಭಗವಂತನಲ್ಲಿಯೇ ಮನಸ್ಸು ನಿಂತುಕೊಳ್ಳುತ್ತಲ್ಲ ಅದಕ್ಕೆ ನಾವು ಕಾಮ ಅಂತ ಕರೆದ್ರೆ ಸಾಮಾನ್ಯ ಅರ್ಥದ ಕಾಮ ಅಲ್ಲ ನಾಯಿ ನರಿಗಳ ಕಾಮ ಅಲ್ಲ ಅದು ಈ ಮುಡಿಪಿಡುವುದು ಈ ಮನಸ್ಸು ಮನುಷ್ಯನ ಮನಸ್ಸಿಗೆ ಒಂದು ಕೆಚ್ಚು ಬರ್ತದೆ ಆ ಕೆಚ್ ಒಬ್ಬಳು ಶ್ರೀರಂಗದಲ್ಲಿ ದಕ್ಷಿಣ ತಿರುಚಿರಾಪಳ್ಳಿ ಹತ್ರ ತಲೆ ಮೇಲೆ ಸೊಪ್ಪನ್ನು ಮಾರುತ್ತಿದ್ದವಳು ಆ ಪತ್ರಿಕೆಯಲ್ಲಿ ಬಂದದ್ದೆಂದು ಹೇಳ್ತೇನೆ ಪ್ರವಚನಗಳಲ್ಲಿ ಹೇಳಿದ್ದೇನೆ ಸೊಪ್ಪು ಮಾರಾಟ ಮಾಡೋರಿಗೆ ದಿವಸ ಎಷ್ಟು ಲಾಭ ಬರ್ಬೋದು ಒಂದು ಅಂದಾಜು ಹೇಳ್ತೀರಾ ಐದು ರೂಪಾಯಿ ಮೂರು ರೂಪಾಯಿಗೆ ಒಂದೊಂದು ಕಂತೆ ಈ ದಂಟು ಸೊಪ್ಪು ಬೇರೆ ಬೇರೆ ಸೊಪ್ಪುಗಳನ್ನು ಮಾಡ್ತಾರೆ ಒಂದು ದಿವಸಕ್ಕೆ ಅವ್ರಿಗೆ ಒಂದು ನೂರು ರೂಪಾಯಿ ಲಾಭ ಸಿಕ್ಕಿದರೆ ಹೆಚ್ಚು ಅದರಲ್ಲಿ ಅವರು ಜೋಪಡಿಯಲ್ಲೆಲ್ಲೋ ಇರ್ತಾರೆ ಮನೆ ಖರ್ಚು ಅದು ಅವ್ರಿಗೂ ಸಂಸಾರ ಇರುತ್ತೆ ಇಂಥ ಒಬ್ಬ ಮುದುಕಿ ಹೆಸರು ಕುಲ ಗೋತ್ರ ಗೊತ್ತಿಲ್ಲದೇ ಇದ್ದವಳು ನಮ್ಮ ಗುರುಗಳು ಶ್ರೀರಂಗದಲ್ಲಿ ರಂಗನಾಥ ಸ್ವಾಮಿಗೆ ದೊಡ್ಡ ಗೋಪುರ ಏಷ್ಯಾದಲ್ಲೇ ಅಷ್ಟು ದೊಡ್ಡ ಗೋಪುರ ಇಲ್ಲ ಅದನ್ನು ಕಟ್ಟಿಸಿದಾಗ ಹೋಗಿ ಜಿಯಾ ನನ್ನದೊಂದು ಸಣ್ಣ ಕಾಣಿಕೆ ಅಂತ ಸೀರೆ ಸರಿಗಿನಿಂದ ಒಂದು ಚಕ್ ಬಿಚ್ಚಿಟ್ಲು ಒಂದು ಲಕ್ಷ ರೂಪಾಯಿ ಕೊಟ್ಟರು ಒಂದು ಲಕ್ಷ ಐ ಆಮ್ ಅಶೇಮ್ಡ್ ಐ ಆಮ್ ನಾಟ್ ಏಬಲ್ ಟು ಗಿವ್ ಸೋ ಮಚ್ ಎಂ ಜಿ ರಾಮಚಂದ್ರನ್ ನಾಸ್ತಿಕರಾಗಿದ್ದರೂ ತಮಿಳ್ನಾಡು ಸರ್ಕಾರದಿಂದ ಕೊಟ್ಟದ್ದು ದೊಡ್ಡದಲ್ಲ ಜಯಲಲಿತಾ ಏನೂ ಕೊಡಲಿಲ್ಲ ಅದೇ ಸ್ವಾಮಿಗಳು ತೀರಿಕೊಂಡಾಗ ಜನ ಎಲ್ಲ ಹೋಗಿ ಕೇಳಿದ್ರು ಏನಾರು ಮಾಡಮ್ಮ ಅಂತ ಅವಳು ಹೇಳಿದ್ಲು ಸ್ವಾಮಿಗಳ ಬೃಂದಾವನಕ್ಕೆ ನಮ್ದೊಂದು ಮೂಟೆ ಉಪ್ಪಿರಲಿ ಅಂತ ಹೇಳಿದ್ರು ಹೊಳಿಯೋಗೀತೆ ಅಷ್ಟೇ ಉಪ್ಪು ಬೃಂದಾವನಕ್ಕೆ ಸುತ್ತ ಉಪ್ಪು ಹಾಕಿ ಸ್ವಾಮಿಗಳ ಆ ಶರೀರವನ್ನು ಒಳ ಕೂರಿಸ್ತಾರೆ ತನ್ನನ್ನು ತಾನೇ ತೋರಿಸಿಕೊಂಡ್ಲು ಜಪ್ತಿ ಮಾಡಿ ಇನ್ನೊಬ್ಬರು ಕೊಡೋದಾಗಿದ್ದು ಎಷ್ಟೋ ಕೊಡಬೋದಾಗಿತ್ತು ಕೊಟ್ಟಿದ್ದು ಸ್ವಾಮಿಗಳೇನು ತೊಗೊಂಡು ಹೋಗ್ತಿರಲಿಲ್ಲ ಆ ಕೊಡಬೇಕು ಅನ್ನೋ ಆಸೆ ಭಗವಂತನಿಗೆ ಕೊಡಬೇಕು ಭಗವಂತನಿಗೇ ಕೊಡಬೇಕು ಎದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ಭಗವತಿ ಅಧ್ಯವಸಾಯತ್ತೆ ಈ ಕಾಮಂಗಿರದೆ ಅರ್ಥಾತ್ ಅದಕ್ಕೆ ಸನ್ಯಾಸ ಅಂತ ಹೆಸರು ಆ ಭಗವಂತ ಬೇಕು ಅಂತ ಹೆಂಡ್ತಿ ಬೇಡ ಮಕ್ಕಳು ಬೇಡ ಮನೆ ಬೇಡ ಮಠ ಬೇಡ ಇದೆಲ್ಲ ಭಾರ ಇದ್ದರೆ ಕಲ್ಲು ಕಟ್ಕೊಂಡು ಈ ಜಾಗ ಆಗುತ್ತೆ ಸಮುದ್ರದಲ್ಲಿ ಇದು ಬೇಡ ನನ್ನ ಪ್ರೀತಿ ಶೇರ್ ಆಗುವುದು ಬೇಡ ಹೆಂಡತಿಯಷ್ಟು ಭಾಗ ಮಕ್ಕಳಷ್ಟು ಭಾಗ ಮೊಮ್ಮಕ್ಕಳಷ್ಟು ಭಾಗ ನರಿಗಳಷ್ಟು ಭಾಗ ಎಷ್ಟೆಷ್ಟು ದೊಡ್ಡ ಸಂಸ್ಥೆ ಕಟ್ತೀರ ಅಷ್ಟು ಕ್ಲೇಶ ನಿಮಗೆ ತಪ್ಪೋದಿಲ್ಲ ನನ್ನ ಹಾಗೆ ಬಿಡಿಸ್ಕೋಬೇಕು ನೀವು ಇದು ಒಂದು ಸಂಸ್ಥೆ ಅದು ವಾಣಿಜ್ಯ ಉದ್ದಿಮೆ ಸರ್ಕಾರ ಯಾವುದೇ ನೀವು ಗಂಟು ಹಾಕ್ಕೊಂಡ್ರೆ ಅದೆಲ್ಲ ನಿಮಗೆ ಸ್ವಾತಂತ್ರ್ಯ ಕೊಡೋ ಆಕ್ಟೋಪಸ್ ಆಗಿ ಎಂಟು ಕಡೆ ಪಾದ ಪ್ರಾಣಿ ಹಾಗೆ ಗಂಟು ಹಾಕ್ಕೊಂಡ್ಬಿಡುತ್ತೆ ಮನ ಮುಳುಗಿಸಿಬಿಡುತ್ತೆ ಅದು ಅದಷ್ಟು ಪ್ರೀತಿಯನ್ನು ಭಗವಂತನಿಗೆ ಕೊಡಬೇಕು ಕೊಟ್ಟವನು ಲಕ್ಷ್ಮಣ ಆದ್ದರಿಂದ ಇದಕ್ಕೆ ಸನ್ಯಾಸಾಂತ ಪರ್ಯಾಯ ಶಬ್ದ ಹೇಳ್ತಾರೆ ಕಾಮವೆಂಬುದು ಸನ್ಯಾಸ ಆಗಬಲ್ಲದು ಭಗವಂತನಿಗಾಗಾದರೆ ಹಾಗೆ ಇದನ್ನೇ ಆಳವಂದ ರಾಮನಾಚಾರ್ಯರು ಮಡಲ್ ಎಂದ್ರೆ ಆಳವಂದಾರರುಳಿ ಚೈದಾರ್ ಆ ಮಡಲ್ ಓದಿ ತೋರಿಸ್ತೇನೆ ಇನ್ನೊಂದು ಪ್ರಮಾಣ ಕೊಡ್ತಾರೆ ಜಾಬಾಲಿ ಭಗವಾನ್ ಪೆರುಮಾಳ್ ಚೆರ್ವನ್ ಬೇ ಲೋಕಾಯುತಕ ಸಿದ್ಧಾಂತ ತನ್ಪಡಿಯೇ ಶಿಲಾಧರ್ಮತ್ತೈ ವಿಣ್ಣಪ್ಪಂ ಚಯ್ಯ ಜಾಬಾಲಿರ್ಬ್ರಾಹ್ಮಣೋತ್ತಮ ಎಂದ್ರ ಅವನೈ ಕೊಂಡಾಡಗೈ ಯಾಳೆ ಇದಂ ಅಂತ ಒಬ್ಬರು ಮಹರ್ಷಿ ನಾಡಿನ ಪ್ರವಚನದಲ್ಲೋ ಎಲ್ಲೋ ಬರುತ್ತೆ ರಾಮನ್ ಈ ಕಾಡಿಗೆ ಹೋಗೋದು ತಪ್ಪು ಭರತನ ಜೊತೆಗೆ ಬಂದಿದ್ದಾರೆ ಅಯೋಧ್ಯೆಯಿಂದ ಅಮಾತ್ಯರಲ್ಲಿ ಅವರೂ ಒಬ್ಬರು ಸುಮಂತ್ರನ ಜೊತೆಯಲ್ಲಿ ಜಾಬಾಲ ತೀರ್ಥ ಅಂತಿದೆ ತಿರುಪತಿ ಬೆಟ್ಟದ ಮೇಲೆ ಅಣೆಕಟ್ಟು ಕಟ್ಟಿದ್ದಾರೆ ಜಾಬಾಲಿ ದೊಡ್ಡ ಮಹರ್ಷಿ ಅವ್ರ ಗೋತ್ರನೂ ಇದೆ ಅಷ್ಟು ದೊಡ್ಡವರು ದಸರಾ ಮಂತ್ರಿಗಳಾಗಿದ್ದವರು ರಾಮನ ಹತ್ರ ಬಂದು ಹೇಗಾದರೂ ಉಪಾಯದಿಂದ ಅವನನ್ನು ಊರಿಗೆ ಮರಳಿಸಬೇಕು ಅಂತ ಕೆಲವು ದುರ್ವಾದಗಳನ್ನು ಮಾಡಿದರು ಆ ದುರ್ವಾದ ಏನು ಹೇಳಿದರು ಲೋಕಾಯತಿಕ ಚಾರುವಾತಕ ಮಾದರು ಏ ದಶರಥ ಅಂದ್ರೇನು ನೀನಂದ್ರೇನು ಅವನ ರಕ್ತಕ್ಕೆ ನೀ ಹುಟ್ಟಿದವನೇ ಅಲ್ಲ ಒಂದು ವೇಳೆ ಹುಟ್ಟಿದ್ರು ತಂದೆ ತಾಯಂದರು ಇದೇ ಮಕ್ಕಳು ಹುಟ್ಟಬೇಕು ಅಂತ ಮಾಡಿರ್ತಾರಿಯೇ ಏನೋ ಇವ್ರದ್ದೊಂದು ಅವ್ರದ್ದೊಂದು ರಕ್ತದ ಹನಿ ಆಕಸ್ಮಿಕವಾಗಿ ಸೇರಿರುತ್ತೆ ಆಕಸ್ಮಿಕಕ್ಕೋಸ್ಕರವಾಗಿ ಬದುಕಿರುವಷ್ಟು ದಿವಸ ಅವ್ರು ಹೇಳ್ದಾಗ ಕೇಳಬೇಕು ಅನ್ನೋ ನ್ಯಾಯ ಸತ್ತ ಮೇಲೆ ಶ್ರಾದ್ದ ಮಾಡೋ ಯಾವ ನ್ಯಾಯ ಇಲ್ಲಿ ಭೂಮಿಯಲ್ಲಿ ಶ್ರಾದ್ದ ಮಾಡಿದ್ದು ಆಲೋಕಕ್ಕೆ ಹೋಗೋದಾಗಿದ್ದರೆ ಬದುಕಿರುವಾಗ ತಂದೆ ಮಹಡಿ ಮೇಲೆ ಇದ್ದರೆ ಕೆಳಗೆ ಹಾಕಿದ ಪಿಂಡ ಮೇಲೆ ಕ್ಯಾತಕ್ಕೆ ಹೋಗೋದಿಲ್ಲ ಇದೆಲ್ಲ ಬ್ರಾಹ್ಮಣರು ಯಜಸ್ವ ದೇಹಿ ದೀಕ್ಷಸ್ವ ಯಜ್ಞ ಮಾಡು ದೇಹಿ ದಾನ ಕೊಡು ದೀಕ್ಷಸ್ವ ಈ ಕರ್ಮಠರು ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡಿದ್ದಾರೆ ಈ ಧರ್ಮಶಾಸ್ತ್ರಗಳೆಲ್ಲ ನಿರರ್ಥಕ ರಾಮ ಅದನ್ನು ನಂಬಬೇಡ ಊರಿಗೆ ವಾಪಸ್ಸು ಬಂದರೆ ರಾಜ್ಯ ಅನುಭವಿಸ್ತೀಯ ಇಲ್ಲದೆ ನೀನೇ ಭ್ರಷ್ಟನಾಗ್ತೀಯೇ ಅಂತ ರಾಮನಿಗೆ ನಾಸ್ತಿಕವಾದವನ್ನು ಹೇಳಲಾಗಿ ಕಣ್ಣು ಕಿಡಿ ಆಯಿತು ರಾಮನಿಗೆ ಮೊದಲನೇ ಕೋಪದ ಪ್ರಸಂಗ ಕೋಪ ಬಂದ್ಬಿಡ್ತು ಆ ಬ್ರಾಹ್ಮಣನ ಬೈಬಾರ್ದು ಆದರೆ ಅದಕ್ಕೆ ಉಪಾಯದಲ್ಲಿ ಹೇಳ್ತಾನೆ ನೀವು ತಪ್ಪಲ್ಲ ನಿಮ್ಮಂಥ ಮೂರ್ಖನನ್ನು ಮಂತ್ರಿ ಮಾಡ್ಕೊಂಡಲ್ಲ ನಮ್ಮ ಅಪ್ಪ ತಪ್ಪು ಅಂದ ರಾಮಚಂದ್ರ ಎಷ್ಟು ನಾಜೂಕಿನ ಬೈಗಳ ಅದನ್ನು ತಿಳ್ಕೊಂಡ್ರು ವಸಿಷ್ಠರು ಇಲ್ಲಪ್ಪ ಇಲ್ಲ ಅವ್ರು ಹಾಗಲ್ಲ ಅವನು ಒಳ್ಳೆಯವನೇ ಅಂತ ಹೇಳಿ ಅವನ್ನು ಹೊಗಳ್ತಾರೆ ಜಾಬಾಲಿರ್ ಬ್ರಾಹ್ಮಣೋತ್ತಮ ದುರ್ವಾದ ಮಾಡಿ ನಾಸ್ತಿಕವಾದ ಮಾಡಿದವನನ್ನು ಬ್ರಾಹ್ಮಣೋತ್ತಮ ಅಂತ ಬಿರುದು ಕೊಟ್ಟರಲ್ಲ ಯಾತಕ್ಕೆ ಕೊಟ್ಟರು ಕೇಳಿಲ್ಲ ನೀವು ಅರ್ಥನ ಯಾತಕ್ಕೆ ಅಂದರೆ ರಾಮನ ಮೇಲೆ ಪ್ರೀತಿಯಿಂದ ಮಾತಾಡಿದ್ದರಿಂದ ಜಾಬಾಲಿರ್ ಬ್ರಾಹ್ಮಣೋತ್ತಮ ಭಗವಂತನನ್ನು ಬಿಟ್ಟಿರಲಾರದೆ ಒಂದು ಪ್ರೀತಿಯಿಂದ ಅವರು ಸುಳ್ಳು ಹೇಳಿದರು ನಾಸ್ತಿಕವಾದವನ್ನು ಮಾಡಿದರು ಭಗವಂತನಿಗಾಗಿ ಏನನ್ನ ಮಾಡಿದರು ಆ ಪ್ರೀತಿಯ ಲೋಕದಲ್ಲಿ ಬೆಲೆ ಕಟ್ಟುವುದಲ್ಲ ಪರಮಾತ್ಮನಿಯೋ ರಕ್ತ ವಿರಕ್ತೋ ಅಪರಮಾತ್ಮನಿ ಸರ್ವೇಷಣಾವಿರ ಮೋಕ್ತೊ ಸಭೈ ಕ್ಷಂಭೋಕ್ತು ಅರ್ಹತಿ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು ತಿರುಮಡಲ್ ತಿರುಮಂಗಿ ಆಳ್ವಾರರು ಆರು ಪ್ರಬಂಧಗಳನ್ನು ಬರೆದರು ಈ ಆಳ್ವಾರರ ಚರಿತ್ರೆಯಲ್ಲೇ ಹೇಳೋದಿಲ್ಲ ಆಳ್ವಾರರಲ್ಲಿ ಕೊನೆಯವರು ಅವರ ಸಿದ್ಧಾಂತ ಏನು ಅಂದರೆ ಭಗವಂತ ಐದು ರೂಪದಲ್ಲಿ ತನ್ನನ್ನು ಪ್ರಕಟಪಡಿಸಿಕೊಂಡು ಲೋಕವನ್ನು ಸಂರಕ್ಷಿಸ್ತಾನೆ ವೈಕುಂಠದಲ್ಲಿ ಪರವಾಸುದೇವನಾಗಿದ್ದಾನೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಅಲ್ಲಿ ತನಕ ನಾವು ಹೋಗೋಕ್ಕಾಗೋದಿಲ್ಲ ಹೋದರೆ ವಾಪಸ್ ಬರೋಕ್ಕಾಗೋದಿಲ್ಲ ಬಂದು ಹೇಳೋರು ಸಾಕ್ಷಿ ಯಾರೂ ಇಲ್ಲ ಅವನು ಅಲ್ಲಿದ್ದಾನೆ ಹೀಗೆ ಕೂತಿದ್ದಾನೆ ಅಂತ ಯೋಗದಲ್ಲಿ ಹೇಳಿದವರನ್ನು ನಾವು ಪ್ರಶ್ನೆ ಮಾಡ್ತೇವೆ ಹಾಗೆ ಇದು ಹೇಗಿದೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲಪ್ಪ ಹಿಂದಿನವ್ರು ಹೇಳಿದ್ದು ಶಾಸ್ತ್ರ ಹೇಳಿತು ಇಷ್ಟೇ ಹೇಳ್ತೇವೆ ಪರವಾಸುದೇವನ ನೋಡಿದವರೆಲ್ಲ ಹೋಗಲಿ ಕ್ಷೀರ ಸಮುದ್ರ ನೋಡಿದ್ದೀರಾ ನಾವು ಕ್ಷೀರವನ್ನೇ ನೋಡಿಲ್ಲ ಕ್ಷೀರ ಸಮುದ್ರ ಏನು ನೋಡೋದು ಬಂತು ಹಾಲಿನ ಪಟ್ಲ ನಮಗೆ ಅದರಲ್ಲಿ ಮೀನಿನ ಪುಡಿ ಗಿಡಿ ಎಲ್ಲ ಸೇರಿಸ್ತಾರೆ ಈ ಹಾಲಿನ ಪುಡಿ ಹೇಗೆ ತಯಾರು ಮಾಡ್ತಾರೆ ಒಂದು ದಿವಸ ಚರಿತ್ರೆ ಹೇಳಿದ್ರೆ ಇನ್ನೊಂದು ದಿವಸದಿಂದ ಪೊಟ್ನದ ಹಾಲು ನೀವು ಮುಟ್ಟೋದಿಲ್ಲ ನಾವು ಏನೇನು ಬೇಡ ಅಂತ ಅದೆಲ್ಲ ಸೇರಿಸ್ತಾರೆ ಕ್ಷೀರ ಸಮುದ್ರಕ್ಕೆ ಹೋಗೋದೆಲ್ಲ ಬಂತು ಎಲ್ಲ ಕೇಳ್ತೇವೆ ಕಥೆಯಲ್ಲಿ ಪುರಾಣದಲ್ಲಿ ಅಂತರ್ಯಾಮಿ ಒಳಗಡೆ ಭಗವಂತ ನಾನು ಹೇಳ್ತಾರೆ ನೀವು ಕೇಳ್ತೀರಿ ನೋಡಿದವರು ಯಾರು ಭೂಗತ ಜಲಂ ಪೋಲೆ ಭೂಮಿಯಲ್ಲಿ ನೀರಿರುತ್ತೆ ಬಾಯಾರಿಕೆ ಆಯಿತು ಏ ಆ ಭೂಮಿಯಲ್ಲಿ ನೀರಿದೆಯಲ್ಲ ಸ್ವಲ್ಪ ತಗೊಡೋ ಎರಡು ನೂರತ್ತು ಎಪ್ಪತ್ತು ಅಡಿ ಬೋರ್ವೆಲ್ ಹಾಕಬೇಕು ಧಾರವಾಡದಲ್ಲಿ ಕಷ್ಟಪಟ್ಟು ಹಾಕಿಸಿದ್ದೀನಿ ದುಡ್ಡೆಲ್ಲ ಬಾವಿಗೆ ಹಾಕಿಬಿಟ್ಟೆ ನಾನು ಈಗ ಅದನ್ನು ನ್ಯಾಷನಲೈಸ್ ಮಾಡ್ತಾರಂತೆ ಸರ್ಕಾರದವರು ಬೋರ್ವೆಲ್ಸನ್ನು ನ್ಯಾಷನಲೈಸು ನಿಮ್ಮ ಮನೆಯಲ್ಲಿ ನೀವು ಖರ್ಚಲ್ಲಿ ಬೋರ್ವೆಲ್ ಮಾಡಿದರೆ ಅವರನ್ನು ತೊಗೊಂಡು ಹೋಗುವಂಥ ಇಂಥ ಪದ್ಧತಿ ಇದು ಸರ್ಕಾರ ಯಾವ ಸ್ಥಿತಿಗೆ ಬಂತು ನೋಡಿ ಇದು ಅಂತರ್ಯಾಮಿ ಒಳಗಿದ್ದಾನೆ ನೀವು ಓ ಅಂದರೆ ಕೇಳುವುದಿಲ್ಲ ಕೂಗಿದರೆ ಧಣಿ ಕೇಳುವುದಿಲ್ಲವೇ ನರಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಇದನ್ನು ಹೇಳಿದರು ಹರಿದಾಸರು ತೆರೆತೀಯಗರಾದ ತ್ಯಾಗರಾಜರು ಹೇಳಿದರು ಈ ತೆರೆ ಇದೆಯಲ್ಲ ಸೂಕ್ಷ್ಮದಲ್ಲ ಬಹಳ ಕಠಿಣವಾದ ತೆರೆಯೋದು ಮಾಯಾ ಜಗನ್ಮೋಹಿನಿ ಪ್ರಕೃತಿ ಎಂಬ ತೆರೆ ತೆರೆಯೋದು ಕಷ್ಟ ದ್ರೌಪದಿಗೆ ಹೃದಯದಲ್ಲೇ ಇದ್ದ ಅವಳೆಲ್ಲೆಲ್ಲೋ ಎಲ್ಲೆಲ್ಲೋ ಅಳದಳು ಗೋವಿಂದ ದ್ವಾರಕಾವಾಸಿನಿ ಗೋಪಿ ಜನಪ್ರಿಯ ಕೊನೆಯಲ್ಲಿ ಕೃಷ್ಣ ಕೇಳ್ತಾನೆ ಅಮ್ಮ ಹೃದಯದಲ್ಲೇ ಕೂತಿದ್ದೆ ನಾನು ನಿನಗೆ ದ್ವಾರಕೆಯಲ್ಲಿದ್ದವನೇ ಅಂತ ಕಳೆದೆ ನಿನಗೆ ಆಪತ್ತು ತಲು ಬಂದಿದೆಯೇನೋ ಅಂತ ದ್ವಾರಕೆಯೆಲ್ಲ ಹುಡ್ಕೊಂಬಂದೆ ಅದು ಬರುವಷ್ಟರಲ್ಲಿ ಗೋಪಿ ಜನಪ್ರಿಯ ಗೊಲ್ಲಗೇರಿ ಕಳಿಸಿದೆ ಗೋಕುಲಕ್ಕೆ ಆಮೇಲೆ ಗೋವಿಂದ ಅಂತ ಹೇಳಿದೆ ಹಾಗಿದ್ದರೆ ಹತ್ರ ಇರೋದು ಗೊತ್ತು ನಿನ ಕಾಪಾಡ್ದೆ ಅದು ಹೇಳಿದರೆ ನಿನಗೆ ಸ್ಥಿತಿ ಬರದೆ ಕಾಪಾಡ್ತಾ ಇದ್ನಲ್ಲ ತುಂಬ ಆಪತ್ತುಂಟಾಗ ಸ್ಮರ್ತವ್ಯೋ ಭಗವಾನ್ ಹರಿ ಭಗವಂತನ ಸ್ಮರಿಸು ಒಂದೇ ಕೂಗಳತೆ ವೈಕುಂಠ ಹೇಳಿದರು ಪುರುಧ್ರದಾಸರು ಆದರೆ ನಮಗಿದೇ ಮರೆತು ಹೋಗುತ್ತೆ ಒಳಗಿದ್ದ ದೇವರು ಅನ್ನೋದು ಮರೆತು ಹೋಗುತ್ತೆ ಆದರೆ ಅವನು ಹೃದಯದಲ್ಲಿದ್ದರೂ ನೀವು ಅವನನ್ನು ಉಪಾಸನೆ ಮಾಡಿದ ಹೊರತು ಕಣ್ಣಿಗೆ ಕಾಣಿಸೋದಿಲ್ಲ ಅವನು ಸೊ ಪರ ವ್ಯೂಹ ರಾಮಕೃಷ್ಣ ನರಸಿಂಹಾದಿ ರೂಪಗಳು ಆಯಾ ಕಾಲದಲ್ಲಿದ್ದವರಿಗೆ ಗೋಚರವಾಗ್ತವೆ ಭಕ್ತಿ ಇದ್ದವರಿಗೆ ತಿಳಿಯುತ್ತೆ ಹಿರಣ್ಯಕಶುಪು ಮನೆಯಲ್ಲಿಯೇ ನರಸಿಂಹಾವತಾರವಾಯಿತು ಅವನಿಗದು ತಿಳಿಯಲೇ ಇಲ್ಲ ರಾಮಾವತಾರವನ್ನು ಕಣ್ಣಿಂದ ನೋಡಿದ ರಾವಣ ಇವನು ಭಗವಂತ ಅಂತ ತಿಳಿಯಲಿಲ್ಲ ಮಂಥರೇಗೆ ತಿಳಿಯಲಿಲ್ಲ ಕೈ ತಿಳಿಯಲಿಲ್ಲ ದಶರಥನಿಗೆ ತಿಳಿಯಲಿಲ್ಲ ಅದು ಹುಚ್ಚು ಹೊಳೆಯ ಬಂದ ಹಾಗೆ ಬರ್ತದೆ ಹೋಗ್ತದೆ ಅವತಾರ ಮುಗಿದು ಹೋಗ್ತದೆ ಅದರಿಂದ ನಮಗೆ ಉಳಿದಿರುವುದು ಒಂದೇ ದೇವಸ್ಥಾನದಲ್ಲಿ ಮನೆಯಲ್ಲಿ ವಿಗ್ರಹ ರೂಪದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಅರ್ಚಾ ಮೂರ್ತಿಯಾಗಿದ್ದಾನಲ್ಲ ಇದು ಒಂದೇ ಸಾಕು ನಮಗೆ ನಮ್ಮ ಎಲ್ಲ ಆಸೆಗಳನ್ನು ಅವನಿಗೆ ಅರ್ಪಿಸ್ತೇವೆ ಮೂರ್ತಿಯೇ ಸಾಕು ಏರಾರ್ ರಾರ್ ಮುಯ್ಯಲ್ ಬಿಟ್ಟು ಕಾಕೈ ಪಿನ್ಪೋವದೆ ಕೈಯಲ್ಲಿರೋ ಮೊಲವನ್ನು ಬಿಟ್ಟು ಒಬ್ಬ ಕಾಗೆ ತಿನ್ನಬೇಕು ಅಂತ ಆ ಕಾಗೆ ಹಿಡಿಯೋಕೆ ಹೋದಾಗತ್ತೆಂದು ಹೇಳಬಾರ್ದು ಅರ್ಚಾವತಾರ ಸಾಕು ನಾವು ರಾಮನ ನೋಡಬೇಕಲ್ಲ ಸಮೀಪದಲ್ಲಿ ಒಂದು ದೇವಸ್ಥಾನದಲ್ಲಿ ರಾಮನನ್ನು ನೋಡಿ ತುಪ್ಪದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನನ್ನು ನೋಡಿ ಹಿರೇಮಗಳೂರು ರಾಮನನ್ನು ನೋಡಿ ಏ ಇದೆಲ್ಲ ಭಾಳ ಸುಲಭ ಹಾಗಿದ್ದರೆ ಅಯೋಧ್ಯೆಗೆ ಹೋಗಿ ಕನಕ ಭವನದಲ್ಲಿ ರಾಮನ ದರ್ಶನ ಮಾಡಿ ನನ್ನೇ ಹೇಳಿದ್ದನಲ್ಲ ಈ ಕಣ್ಣುಗಳಿಂದ ಮಾಂಸದ ಕಣ್ಣುಗಳಿಂದಲೂ ಭಗವಂತನನ್ನು ಅವತ್ತು ಶಬರಿ ದರ್ಶನ ಮಾಡಿದಾಗ ಮಾಡಬಹುದು ಆದ್ದರಿಂದ ಇದೇ ಸಾಕು ನಮಗೆ ಅಂತ ಹೇಳ್ತಾರಲ್ಲ ಇದೇ ಲಕ್ಷ್ಮಣನ ಅಭಿಪ್ರಾಯ ಅವತಾರದಲ್ಲಿ ಈಗ ರಾಮನಿಗೇನು ಕೇಳಾಗಬಾರದು ವೇದ ಹೇಳ್ತದೆ தர்ம அர்த்த காம எம்பதாகி அம் மறைத அன் அறம் பருள் இன்பம் வீடென் வீடுந்திர மோக் அறம் அந்த தர்ம பருள் அந்த அர்த்த இன்பம் சுக காம நல் நரிமேம்பே மனுஷன்குருஷார்த்தும் நாலு அந்தத்தே நன்கினிலும் பின்னது பின்னை பெயர் தருமென்பது இதில் ஒன்றி ஒன்று ஹிந்தினது தடது என்பது இது யார் ஹேத்தே ஓர் தொல் நரியை வேண்டுவார் ಮೋಕ್ಷಗಾಮಿಗಳು ಮೋಕ್ಷಕ್ಕೆ ಹೋಗಬೇಕು ಅನ್ನೋವರು ತೊಲ್ನರಿ ಅನಾದಿಯಾದದ್ದು ಅರ್ಚಿರಾಜ ಮಾರ್ಗದಲ್ಲಿ ವೇಳ್ಕನಿಯು ಓ ಎಲೆಯು ಎನ್ನು ಮೊಹರ್ದು ತಾನಾಗಿ ಬಿದ್ದಂಥ ಎಲೆಗಳು ಹಣ್ಣುಗಳು ಇವುಗಳನ್ನು ವಾನಪ್ರಸ್ಥದಲ್ಲಿ ಸನ್ಯಾಸದಲ್ಲಿ ಕಾಡಲ್ಲಿದ್ದುಕೊಂಡು ತಿಂತ ನುಹರ್ಂದು ಉಡಲಂ ತಾಮ್ ವರುಂದಿ ಮೈಯನ್ನು ಸೊರಗಿಸಿ ತುನ್ನು ಮಿಲೈ ಕೊರಂಬೈ ತುಂಜಯಂ ಎನ್ ಸುಡರೋನ್ ಬನ್ನು ಮಳೆಯ ನುಹರ್ಂದುಂ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಒನ್ ತಡ ಚಿಕ್ಕಿಣಂದು ಆ ವೈಕುಂಠಕ್ಕೆ ದಕ್ಷಿಣದ ತೀರ ಯಾವುದು ವಿರಜಾ ನದಿಗೆ ದಕ್ಷಿಣದ ತೀರ ಇದು ಉತ್ತರದ ತೀರ ಅಲ್ಲಿಗೆ ಹೋಗಿ ಅಲ್ಲಿಂದ ಪರಮಾತ್ಮನ ಸಾಯುಜ್ಯಕ್ಕೆ ನೆನ್ನೆ ಮೊನ್ನೆ ಎಲ್ಲ ಹೇಳಿದೆ ವಿದ್ಯೆ ಅಂತ ನಾನು ಹೇಳಿದೆ ಪುಸ್ತಕದಲ್ಲಿದೆ ಅಂತ ನಾನು ನೋಡಿದ್ದೇನೆಯೋ ಇನ್ನದೋರ್ ತನ್ನಯ್ಯರ ಇಂಥ ವ್ಯಕ್ತಿಗಳು ಇಂಥ ದಿವಸ ಮೋಕ್ಷಕ್ಕೆ ಹೋದರು ಅವರು ಇದಿದೆ ದಾರಿ ಇಂಥ ಡೈರಿ ಬರೆದಿಟ್ಟಿದ್ದಾರೆ ನಿಮಗೆ ಎಂಬುದಾಗಿ ಇನ್ನದೋರ್ ತನ್ಮಯರಾಯ್ ಉಡಲಂ ಬಿಟ್ಟು ಎಳೆದು ತೊನ್ನರಿ ಕಣ್ ಶಂಟಾರ್ ಎನ್ನ ಸೊಲ್ಲಲಲ್ಲಾಲ್ ಇನ್ನದೋರ್ ಕಾಲತ್ತು ಇನ್ನು ಯಾರು ಇದು ಬೆತ್ತಾರೆನವಂ ಕೇಟರಿವಿಲ್ಲೈ ಯಾರು ಕೇಳಿದ್ದಿಲ್ಲ ನೋಡಿದ್ದಿಲ್ಲ ಯಾರಿಗೆ ಬೇಕಾ ಮೋಕ್ಷ ಬದುಕಿರೋ ತನಕ ಒಂದು ದೇವಸ್ಥಾನದಲ್ಲಿ ನಮ್ಮ ರಂಗನಾಥನಿಗೆ ಮೂರ್ತಿಗೆ ಸರ್ವಸ್ವ ಎಂಬುದಾಗಿ ನೀವು ಉಟ್ಕೊಳ್ಳೋ ಬಟ್ಟೆ ನಾವನಿಗೆ ಕೊಡಿ ನೀವು ತಿನ್ನೋ ಅವನಿಗೆ ನೈವೇದ್ಯ ಮಾಡಿ ನಿಮಗೇಂದದ್ದೆಲ್ಲವನ್ನು ಅವನಿಗೆ ಸಮರ್ಪಿಸಿ ಇಲ್ಲಿ ಈಗ ಮೋಕ್ಷ ಪಡೆಯೋದು ಬಿಟ್ಟು ಎಲ್ಲೋ ಮೋಕ್ಷವಂತೆ ಅರ್ಚನಾಧಿಗತಿಯತ್ತಿ ಯಾರು ಕೇಳಿದ್ದಾರೆ ಅಂತ ನೋಡೋದಕ್ಕೆ ವಾದ ಮಾಡ್ತಾರೆ ಈ ಪ್ರಬಂಧಕ್ಕೆ ಅರ್ಥ ಮಾಡೋದು ಕಷ್ಟ ಲಕ್ಷ್ಮಣಸ್ವಾಮಿ ಅಭಿಪ್ರಾಯ ನಿಮಗೆ ತಿಳ್ಕೊಳ್ಳೋದಕ್ಕೆ ಯಾತ ಕಷ್ಟ ಅಂದರೆ ಅದು ಸನ್ಯಾಸ ಧರ್ಮ ಯಜ್ಚಂತೋ ಬ್ರಹ್ಮಚರ್ಯಂ ಚರಂತಿ ತ್ವಮೆವ ಮಾತಾ ಚ ಪಿತಾ ಇದೇ ಲಕ್ಷ್ಮಣ ಮುಂದೆ ರಾಮಾನುಜನಾಗಿ ಅವತಾರ ಮಾಡಿದಾಗ ಶರಣಾಗತಿ ಗದ್ಯದಲ್ಲಿ ಇದೇ ಮಾತನ್ನು ಹೇಳ್ತಾನೆ ಇದೇ ಸ್ವಲ್ಪ ಪರ್ಯಾಯ ರೂಪದಲ್ಲಿ ಲೋಕ ವಿಕ್ರಾಂತ ಚರಣವು ಲೋಕವನ್ನೆಲ್ಲ ಒಂದೇ ಪಾದದಿಂದ ಅಳದ ಹೇ ಭಗವನ್ ನಿನ್ನ ಪಾದದಲ್ಲಿ ಇದೋ ಈಗ ಶರಣಾಗತಿ ಮಾಡಿಬಿಟ್ಟೆ ತ್ವಮೇವ ಮಾತಾ ಚಪಿತಾ ತ್ವಮೇವ ತ್ವಮೇವ ಗುರುಸ್ತ್ವಮೇವ ತ್ವಮೇವ ವಿದ್ಯಾ ದ್ರವೀಣಂ ತ್ವಮೇವ ತ್ವಮೇವ ಸರ್ವ ಮಮ ದೇವ ದೇವ ಮಾತು ಹೇಳ್ತೇವೆ ಉರು ಹಚ್ಚಿ ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ನೀನೇ ಬಳಗ ನೀನೇ ನನಗೆ ಎಲ್ಲ ಅಷ್ಟನ್ನೇ ತಾನೇ ಲಕ್ಷ್ಮಣ ಹೇಳಿದ್ದು ಸುಮಂತ್ರ ವಾಪಸ್ ಬಂದ ದಶರಥ ಇಟ್ಕೊಂಡಿದ್ದಾನೆ ಉಸರು ಏನು ಹೇಳಿದ್ನೋ ನನ್ನ ಮಗ ಕೇಳಬೇಕು ಮುಂದೆ ಬರೋದಿಲ್ಲೇ ಹೇಳಿಬಿಡ್ತೇನೆ ಕಥೆ ಶುಭ ಯಾಕೋ ತಡವಾಯಿತು ತಡಾಯಿತು ಬುದ್ಧಿ ನಾನು ಗುಹನ ಮನೆಯಲ್ಲಿ ಇನ್ನೊಂದು ಮೂರು ದಿವಸ ಇದ್ದೆ ರಾಮ ಬಂದು ತಿರುಗಿ ಕರ್ಕೊಂಡು ಹೋಗ್ತಾನೋ ಏನು ಅವನ ಜೊತೇಲಿ ಹೋಗಬೇಕು ಅಂತ ಆಶಯ ಎದಿವಾ ರಾಮ ಪುನಃ ಶಬ್ದಾಭಯದಿ ಮಾ ಕರ್ಕೊಂಡು ಹೋಗಲಿಲ್ಲ ಅದಕ್ಕೆ ತಡವಾಯಿತು ಸರಿ ಕಾಣೋ ನಮ್ಮ ಮಗು ರಾಮ ಕೊನೆಯದಾಗಿ ನಿನಗೆ ಹೋಗಿ ಬರ್ತೇನೆ ಅಂತ ಹೇಳುವಾಗ ಮನಸ್ಸು ನೊಂದ್ಕೊಂಡು ಹೋದನೇನು ಅಪ್ಪ ನನ್ನ ಕಾಡಿಗೆ ಕಳಿಸ್ಬಿಟ್ಟ ಅಂತ ಬೈಕೊಂಡು ಹೋದ್ನೇನು ಮನಸ್ಸಾಗಿತ್ತು ಇಲ್ಲ ಬುದ್ಧಿ ಅವನು ನಿಮಗೇನು ಬೈಲಿಲ್ಲ ಅಯೋಧ್ಯೆಯ ಕಡೆಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ಅಪ್ಪಾಜಿಗೆ ಹೇಳಬೇಕು ಇದು ಹದಿನಾಲ್ಕು ವರ್ಷ ಬೇಗ ಮುಗಿಸಿ ಬಂದು ಬಿಡ್ತೇನೆ ನೀವು ಧೈರ್ಯದಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ನಿಮ್ಮ ಮಗ ರಾಮ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದಾನೆ ಸಂತೋಷವಾಗಿ ಹೇಳಿದರು ದಶರಥ ಕಣ್ಣು ಹೊರೆಸಿಕೊಂಡ ಸೀತಾದೇವಿ ಏನು ಹೇಳಿದಳು ಮನೆ ಸೊಸೆ ಅವಳೊಂದು ಕೆಟ್ಟ ಮಾತನ್ನಾಡಿದ್ದು ಸೀತಾದೇವಿ ತಲೆ ಕೆರ್ಕೊಂಡ ಅದನ್ನು ಕೇಳಿದ್ರೆ ದಶರಥ ಅಲ್ಲೇ ಗೊಟಕ್ಕಂತ ಸತ್ತು ಬಿಡ್ತಿದ್ದ ಆದ್ದರಿಂದ ಏನೂ ಹೇಳಿದ್ದು ಜ್ಞಾಪಕ ಬರಲಿಲ್ಲ ಅಂತ ಸುಳ್ಳು ಹೇಳಿ ತೇಲಿಸಿಬಿಟ್ಟ ಎಷ್ಟು ಸೂಕ್ಷ್ಮ ಕೊಟ್ಟಿದ್ದಾರೆ ಸದ್ಯ ಅವಳು ಏನು ಹೇಳಲಿಲ್ವಲ್ಲ ಅಥವಾ ನೀವು ಜ್ಞಾಪಕ ಬರಲಿಲ್ವಲ್ಲ ಹೋಗಲಿ ಬಿಡು ಲಕ್ಷ್ಮಣ ಏನು ಹೇಳಿದ ಅದನ್ನು ಗಟ್ಟಿಯಾಗಿ ಹೇಳ್ತಾನೆ ಸುಮಂತ್ರ ಅಹಂ ತಾವನ್ ಮಹಾರಾಜೇ ಪಿತೃತ್ವಂನೋಪಲಕ್ಷಯೇ ಸುಮಂತ್ರ ಹೋಗಿ ಹೇಳು ಅಪ್ಪನಿಗೆ ಮನೆಯಲ್ಲೊಂದು ದುರ್ಬೀನಿತ್ತು ನನ್ನ ಕೈಯಲ್ಲಿ ದಶರ ಸಿನಿಮಾನ ಹಾಕಿ ದುರ್ಬೀನನ್ನು ನೋಡಿದ್ದು ನೋಡಿದ್ದು ನೋಡಿದ್ದೆ ಇವನಲ್ಲಿ ಅಪ್ಪ ಎಂಬುವ ಒಂದು ಗುಣವಾದರೂ ಇದೆಯೇ ಎಂಬುದಾಗಿ ನೋಡಿದ್ದೇನೆ ಪಿತೃತ್ವಂ ಲಕ್ಷೆ ಆ ತಂದೆ ಎನ್ನುವ ಒಂದು ಗುಣವೂ ಅವನಲ್ಲಿ ಕಾಣಲಿಲ್ಲ ಚಂಡಾಳ ತಂದೆ ಬೇಡವೇನೆ ಅಂದರೆ ಭರ್ತ ಭ್ರಾತುಶ್ಚ ಬಂಧುಶ್ಚ ಪಿತಾ ಚಮಮ ರಾಘವ ಕೈ ಬಿಡದೆ ಕರ್ಕೊಂಡು ಹೋದ ಈ ತಂದೆ ನನ್ನನ್ನು ಕಾಡಿಗೆ ಪಾಪ ಅಂತ ಪ್ರೀತಿಯಿಂದ ಕರ್ಕೊಂಡು ಸೀತಾದೇವಿ ಅವನ ಅಣ್ಣ ಮಾತ್ರ ಅಲ್ಲ ಬಂಧು ಬಳಗ ಎಲ್ಲ ನನಗೆ ಅವನೇ ನಮ್ಮ ತಾಯಿ ಹೇಳಿಬಿಟ್ಟು ಸುಮತ್ರಾದೇವಿ ಗಚ್ಚತಾತ ಯಥಾ ಸುಖಂ ಅದರಿಂದ ರಕ್ತ ಸಂಬಂಧ ನನಗೆ ಸಂಬಂಧ ಎಲ್ಲ ಹೋವು ಅಂತ ಅದು ಸನ್ಯಾಸ ಪ್ರಹ್ಲಾದನಿಗೆ ತಂದೆ ಏನು ಮಾಡಿದ ನೋಡಿ ನಿಮಗೆ ದೇವರು ಒಂದೊಂದು ಸಲ ಜೀವನದಲ್ಲಿ ಹೀಗೆ ಕೊಡ್ತಾನೆ ಚಾಯ್ಸು ಯಾರಿಗೂ ಇದು ಬರೋದು ಬೇಡ ಆದರೆ ಹಾಗೆ ಬರ್ತವೆ ಒಂದೊಂದು ಸಲ ನಾಸ್ತಿಕನಾದ ತಂದೆ ವಿಷಯಾಸಕ್ತನಾದ ಸೋದರ ನಿಮ್ಮನ್ನೇ ಕಿತ್ತು ಬದುಕಬೇಕೆನ್ನುವ ಸೋದರಿ ನಿಮ್ಮಿಂದ ಏನನ್ನೂ ಅಪೇಕ್ಷೆ ಮಾಡದೇ ಇರುವ ಕುಲಗೋತ್ರ ಗೊತ್ತಿಲ್ಲದ ಯಾವುದೋ ಜಾತಿಯ ಒಬ್ಬ ಹಿತೈಷಿಯಾದ ಸ್ನೇಹಿತ ಇವರಲ್ಲಿ ಯಾರು ಆರ್ಸ್ಕೊಡ್ತೀರಿ ಹೇಳಿ ಯಾರು ಬೇಕು ನಿಮಗೆ ಆ ಕುಲಗೋತ್ರ ಗೊತ್ತಿಲ್ಲದೆ ಇದ್ದವನೇ ಬಂಧು ಯಾಕೆ ಭಗವಂತನನ್ನು ಹಿಡ್ಕೊಂಡವನು ಬಂಧು ಭಗವಂತನನ್ನು ಬಿಟ್ಟವನು ಬಂಧು ಅಲ್ಲ ಏನು ರೀ ಎಷ್ಟಾದರೂ ತಂದೆ ತಾಯಿ ರಾಮ ತಂದೆ ಮಾತು ಕೇಳಲಿಲ್ಲ ನೀವು ತಂದೆ ಏನು ಬೇಡ ಅಂತ ಬಿಡಿಸ್ಕೊಂಡು ಹೋಗ್ಬೇಕಾಗತ್ತೆ ಓದಬೇಡ ಬರೀ ರಾಮಾಯಣ ಬೆಳಗ್ಗೆ ಎದ್ದುಕೊಂಡು ಕೂತ್ಕೊಂಡ್ರೆ ಕೆಲವರು ಮನೆಯಲ್ಲಿ ಶುರು ಮಾಡಿದ್ಯಾ ರಾಮಾಯಣವನ್ನು ನಾಮ ಹಾಕ್ಕೋತಾ ಕೂಡು ನಮ್ಮ ಮನೇಲಿ ಒಬ್ಬರು ಹೇಳ್ತಿದ್ರು ಹೀಗೆ ನಿನಗೆ ಕೆಲಸ ಸಿಕ್ಕೋದಿಲ್ಲ ನಿನಗೆ ಹೆಣ್ಣು ಕೊಡೋರು ಸಿಕ್ಕೋದಿಲ್ಲ ಇಷ್ಟು ದೊಡ್ಡ ರಾಮವನ್ನು ಹಾಕಿದರೆ ಅದು ಹಾಗೆ ಮಾಡಿಕೊಂಡ್ರು ಕೇಳಿ ಅವರನ್ನು ವೈದಿಕ ಗಂಡ ನಾನು ಅಲ್ಲೇ ಕೇಳಿದ್ರಲ್ವ ಪುರುಂದ್ರದಾಸರ ಹಾಡು ವೈದಿಕ ಗಂಡ ಬೇಡ ನನಗೆ ಹಗಲೆಲ್ಲ ಪಿಂಡ ರೆಡಿ ಮಾಡುವಂಥ ಯಾರ್ಯಾರು ಅನ್ನೋ ಸಾಧ್ಯಗಳನ್ನು ಮನೆಯಲ್ಲಿ ತಂದು ಮಾಡುವಂಥ ಈ ವೈದಿಕ ಗಂಡ ಬೇಡ ನನಗೆ ಇದು ಪುರಂದ್ರದಾಸರು ವಿಡಂಬನೆ ಮಾಡಿ ಒಂದು ಹಾಡು ಬರೆದಿಟ್ಟುಬಿಟ್ಟಿದ್ದಾರೆ ಎಲ್ಲ ಕಾಲದಲ್ಲಿಯೂ ಹಾಗೆ ಭೋಗ ಇದ್ರ ಬೇಕು ಗಂಡನಿಗೆ ಸೈಟ್ ಎಷ್ಟಿದೆ ಹಣ ಎಷ್ಟು ಬರುತ್ತೆ ನನ್ನ ಭಾಗಕ್ಕೆ ಎಷ್ಟು ಬರುತ್ತೆ ಖರ್ಚು ಇದನ್ನು ಕೇಳು ಹೆಂಡತಿ ಇದ್ದಾಳಿಯೇ ಹೊರತು ಹೆಂಡತಿ ಪ್ರಾಣ ಹೆಂಡತಿ ಅದನ್ನು ಬರೆದಿದ್ದಾರೆ ಪುರಂದ್ರದಾಸರು ಅವರು ಮುಟ್ಟದೇ ಇರುವ ಜೀವನದ ಅಂಶ ಯಾವುದೂ ಇಲ್ಲ ಅಪಾರವಾದ ಸಾಹಿತ್ಯ ಕನ್ನಡದಲ್ಲಿ ಪುರಂದ್ರದಾಸರ ಕೊಡುಗೆ ಕನಕದಾಸರ ಕೊಡುಗೆ ಐವತ್ತು ಸಂಪುಟಗಳಲ್ಲಿ ಹರಿದಾಸರ ಸಾಹಿತ್ಯವೆಲ್ಲ ಚು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಪರೂಪಕ್ಕೆ ಒಂದೊಂದು ಒಳ್ಳೆಯ ಕೆಲಸ ಮಾಡುತ್ತೆ ಅದರಲ್ಲಿ ಇದು ಒಂದು ಶರಣರ ವಾಣಿ ನಮ್ಮ ಉತ್ತರ ಕರ್ನಾಟಕದ ಶರಣರ ಗ್ರಂಥಗಳನ್ನು ಅಚ್ಚು ಮಾಡಿದ್ದಾರೆ ಎಲ್ಲ ನಾನು ತೆಗೆದಿಟ್ಟಿದ್ದೇನೆ ಬೇಕಾದಾಗ ಓದ್ತೇನೆ ಊರು ಬೇರೆ ಊರಿಗೆ ಬಂದಾಗ ಲೈಬ್ರರಿ ತೊಗೊಂಬರೋಕ್ಕಾಗೋದಿಲ್ಲ ಈ ಮಾತನ್ನು ಯಾತಿ ಕೇಳ್ತೇವೆ ಭಗವಂತನಿಗೆ ವಿರುದ್ಧವಾದ ತಂದರೆ ರಾಮಾಯಣ ಶುರು ಮಾಡಿಬಿಟ್ರೆ ಇವರು ಬೇರೆ ಕೆಲಸ ಇಲ್ಲ ನಾಮ ಹಾಕೋತಾ ಇದ್ದಾರೆ ನಿರ್ದಾಕ್ಷಿಣ್ಯವಾಗಿ ಪರಿತ್ಯಾಗ ಮಾಡಬೇಕು ತಂದೆಯ ವಿರುದ್ಧವಾಗಿದ್ದರೆ ಲೈ ಬಾಟ್ಲು ತೊಗೊಂಬಾರೋ ಹೋಗೋ ಸಿಗರೇಟ್ ಪೆಟ್ಗೆ ತೊಗೊಬಾರೋ ಅಂತ ಹೇಳೋ ತಂದೆ ಇದ್ದರೆ ಬದುಕಿರುವಾಗಲೇ ತರ್ಪಣ ಕೊಟ್ಟು ಮನೆಯಿಂದ ಹೊರಬಿಡಬೇಕು ಕುರುಶೇಖರ ಆಳ್ವಾರರು ಬಹಳ ನೋಡುವುದಕ್ಕೆ ಕಠಿಣವಾದ ಒಂದು ಶ್ಲೋಕವನ್ನು ಮಾಲೆಯಲ್ಲಿ ಹೇಳಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಜೀವನದಲ್ಲಿ ಇದನ್ನು ಪರಿಪಾಲಿಸಿದ್ದೇನೆ ನಾನು ಅತ್ಯಂತ ಸಮೀಪದ ಬಂಧುಗಳನ್ನು ನಾ ದೂರ ಇಟ್ಟದ್ದುಂಟು ನಿಮಗೆಲ್ಲ ಕೆಲವರಿಗೆ ಗೊತ್ತು ಅದು ಮಾದ್ರಾಕ್ಷಂ ಕ್ಷೀಣ ಪುಣ್ಯಾನ್ ಕ್ಷಣಮಿ ಭವತೋ ಭಕ್ತಿಹೀನಾನ್ ಪದಾಬ್ಜೆ माश्रोषम श्राव्यबद्धम तव चरितम अपास्य अन्यदाख्यान जातम मा स्मार्षम माधवत्वामपि भुवनपते चेतसापन्नुवानान् मा भूवं त्वत्सपर्या व्यतिकररहितो जन्म जन्मान्तरेऽपि जिह्वे कीर्तय केशवं भुररिपुं चेतो भज श्रीधरं पाणिद्वन्द्वसमर्चय ಅಚ್ಯುತ ಕಥಾಂ ಶ್ರೋತ್ರ ದ್ವಯತ್ವ ಶೃಣು ಮೇಲೆ ಪ್ರವಚನ ಮಾಡಿದ್ದೆ ನಾನು ಬೇರೆ ಕಡೆಗಳಲ್ಲಿ ಎಲ್ಲ ಹತ್ತು ಇಪ್ಪತ್ತು ದಿವಸ ಈ ಊರಲ್ಲೊಂದ್ಸಲ ಮೈಸೂರಲ್ಲೊಂದು ಸಲ ಕೇಳಬೇಕು ನೀವು ಆ ಶ್ಲೋಕಗಳನ್ನು ಅವ್ರು ಕೇಳ್ತಾರೆ ಹೇ ಭಗವಂತ ಯಾರು ಒಂದು ಕ್ಷಣವೂ ನಿನ್ನ ಪಾದದಲ್ಲಿ ಭಕ್ತಿಯನ್ನು ಮಾಡುವುದಿಲ್ಲವೋ ಕ್ಷೀಣ ಪುಣ್ಯರು ಇದ್ದದ್ದೆಲ್ಲ ತೀರಿತು ಪುಣ್ಯ ಮಾಡಿದರೂ ಮನುಷ್ಯರಾಗಿ ಹುಟ್ಟಿದರು ಬ್ಯಾಲೆನ್ಸ್ ಮೈನಸ್ ಆಗಿ ಹೋಯಿತು ಈ ಜನ್ಮದಲ್ಲಿ ಒಂದು ದಿವಸೂ ದೇವಸ್ಥಾನಕ್ಕೆ ಬರಲಿಲ್ಲ ಒಂದು ಪ್ರವಚನಕ್ಕೆ ಬರಲಿಲ್ಲ ಒಂದು ಒಳ್ಳೆಯ ರಾಮಾಯಣವನ್ನು ಒಬ್ಬರಿಗೆ ತಕ್ಕೊಳ್ಳಲಿಲ್ಲ ತಾವೂ ಓದಲಿಲ್ಲ ಕ್ಷೀಣ ಪುಣ್ಯರು ದೊಡ್ಡ ಹಣತೆ ಬತ್ತಿ ಗಟ್ಟುಮುಟ್ಟಾಗಿದೆ ಎಣ್ಣೆಯೇ ತೀರಿ ಹೋಗಿದೆ ಅಂಥವರನ್ನು ನಾನು ಒಂದು ಕ್ಷಣವು ನೋಡದೇ ಇರುವಂತೆ ಮಾಡು ಮಾದ್ರಾಕ್ಷಂ ಕ್ಷೀಣ ಪುಣ್ಯ ನಿಮ್ಮ ತಂದೆಯೋ ತಾಯಿಯೋ ಮನೆಯಲ್ಲಿ ಎಷ್ಟು ತರಹ ಸಂಬಂಧವಿದೆಯೋ ಅವರೊಬ್ಬರು ನೋಡುವುದಕ್ಕೆ ಕಪಟವಾದ ಭಕ್ತಿಯನ್ನು ತೋರಿಸ್ತಾರೆ ದುಡ್ಡಿನ ಮೇಲೆ ಪ್ರೀತಿ ಆಸ್ತಿ ಮೇಲೆ ಪ್ರೀತಿ ಭಗವಂತನ ಪ್ರೀತಿ ಇಲ್ಲ ಎಲ್ಲ ಇದು ಚಾಯ್ಸು ಆಸ್ತಿ ಮೇಲೆ ಪ್ರೀತಿ ಮಾಡಿದರೆ ನಿಮ್ಮ ಅಪ್ಪನೇ ದೇವರಲ್ಲಿ ಪ್ರೀತಿ ಬರೋದಿಲ್ಲ ಇದು ಇದು ಬೇಕೇ ಅದು ಅಂತ ಕೇಳ್ತಾನೆ ದೇವರು ಎಷ್ಟು ಕಠಿಣವಾಗಿ ಕೊಡ್ತಾನೆ ಯಾಜ್ಞವಲ್ಕಿರು ಸನ್ಯಾಸ ತಗೊಳ್ಳೋ ಸಂದರ್ಭದಲ್ಲಿ ಅವರಿಬ್ಬರಿಗೆ ಅವರಿಗಿಬ್ಬರು ಹೆಂಡತಿ ಇರು ಬೇರೆ ಇವರಾಗ ಮಾಡ್ಕೊಂಡಿದ್ದಲ್ಲ ಅಂತ ಒಬ್ಬಳು ಪೆದ್ದ ಹುಡುಗಿ ಅಷ್ಟು ದೊಡ್ಡ ಯತಿವರ್ಯನನ್ನು ಮದುವೆ ಮಾಡಿಕೊಂಡು ಯತಿ ಆಗೋದು ಪೂರ್ವದಲ್ಲಿ ಅವರು ಬೆಲೆ ತಿಳ್ಕೊಳ್ಳೇ ಇಲ್ಲ ಇನ್ನೊಬ್ಬಳು ಮೈತ್ರೇಯಿ ಅವಳ ಜ್ಞಾನಕ್ಕೆ ಅವರ ಜ್ಞಾನಕ್ಕೆ ಭಕ್ತಿಗೆ ಪ್ರೇಮದಿಂದ ಹತ್ತಿರ ಇದ್ದರೆ ಮನೆಯಲ್ಲಿ ಒಳ್ಳೆಯ ವಿಷಯ ಕಿವಿಗೆ ಬೀಳುತ್ತೆ ಅಂತ ಬಂದಳು ಇವರು ಸನ್ಯಾಸ ತಗೋಬೇಕು ಹೆಂಡ್ತೀರ ಆಮೇಲೆ ಜಗಳ ಮಾಡಬಾರ್ದು ಅಂತ ಏನೇನು ಆಸ್ತಿ ಪಾಸ್ತಿ ಪುರೋಹಿತರು ಎಲ್ಲ ಹಂಚ್ಬಿಡ್ತೇನೆ ಅನಿಯಾ ಕಾತ್ಯ ಏನಿಯ ಹಂತಂ ತೇ ಕರವಾಣಿ ಬಾಯಿಲಿ ಹಂಚಿದ್ರು ಆಯಿತು ಕೊಟ್ಟರೆ ಇಂದು ಅವಳು ಮೊದಲನೇ ಅವಳು ನಮ್ಗೆ ಏನೇನು ಬರುತ್ತೆ ಕೊಡಿ ಬೆಳ್ಳಿ ಎಷ್ಟು ಬಂಗಾರ ಎಷ್ಟು ರೇಷ್ಮೆ ಸೀರೆಗಳೆಷ್ಟು ಆಸ್ತಿಯಲ್ಲಿ ಭಾಗ ಎಷ್ಟು ಹುರಿ ಹಾಕಿ ಅಳತೆ ನೋಡುವುದು ತೆಂಗಿನ ಮರ ಯಾರ ಭಾಗಕ್ಕೆ ಬರುತ್ತೆ ಯಾರ ಭಾಗಕ್ಕೆ ಬರೋದಿಲ್ಲ ಎಲ್ಲ ನೋಡಿಕೊಂಡ್ರು ಅಯ್ಯೋ ಸನ್ಯಾಸ ಹೋಗ್ತಿದ್ದೀನಿ ಹೋಗಬೇಡ್ರಿ ಅಂತ ಹೇಳೋ ಅಷ್ಟು ಯೋಗ್ಯತೆ ಇಲ್ಲ ಇಷ್ಟೇನೋ ಅಂತ ತಿಳ್ಕೊಂಡಿದ್ದು ಅವಳು ಇನ್ನೊಬ್ಳು ಅಳತಾ ಕೂತಿದ್ದಾಳೆ ಈ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವಳು ಕೇಳಿದ್ದು ಸ್ವಾಮಿ ಈ ಸನ್ಯಾಸ ಅವಳು ಗೊತ್ತಿದ್ದರೂ ಕೇಳಿಸ್ತಾಳೆ ಕಣ್ಣು ಕಮಿಟ್ ಮಾಡಿಸೋದಕ್ಕೆ ಅದೇನು ಸನ್ಯಾಸ ಅಂತ ಹೋಗ್ತಾ ಇದ್ದೀರಿ ಇದರಲ್ಲಿ ಏನು ಲಾಭ ನಾನು ಅಮೃತತ್ವ ಪದವಿಯನ್ನು ಪಡೆಯುತ್ತೇನೆ ಎಲ್ಲ ಉಪನಿಷತ್ತಲ್ಲಿ ಇಷ್ಟು ಬೋಲ್ಡ್ ಸ್ಟೇಟ್ಮೆಂಟ್ ನಿಮಗೆ ಕೊಟ್ಟವ್ರು ಅವ್ರು ಇನ್ನೊಂದು ಕಡೆ ಸಿಕ್ಕೋದಿಲ್ಲ ಆತ್ಮವಿಕಾಸವಾಗಬೇಕು ಪರಿಪೂರ್ಣತ್ವವನ್ನು ಪಡೆಯಬೇಕು ಜೀವನದ ಗುರಿಯದು ಅದಕ್ಕಾಗಿ ಹೊರಟಿದ್ದೇನೆ ಅವಳು ಕೇಳಿದ್ದು ಹಾಗಿದ್ದರೆ ನೀವು ನನ್ನ ಭಾಗಕ್ಕೆ ಇಲ್ಲಿ ಬಳ್ಳಿ ಬಂಗಾರ ಸೀರೆ ಗೀರೆ ಎಲ್ಲ ಇಟ್ಟಿದ್ದೀರಲ್ಲ ಇದರಿಂದ ಆ ಅಮೃತತ್ವ ಬರ್ತದೆಯೋ ಹುಚ್ಚೀಂದ್ರವರು ಅಮೃತತ್ವ ಸೇತು ನಾಶಾಸ್ತಿ ಹಣ ಕಾಸು ಇಟ್ಟುಕೊಂಡ್ರೆ ಗಂಟು ಬಿದ್ದರೆ ಕೊನೆಗಳಿಗೆ ಇಲ್ಲಿಯೂ ನಾರಾಯಣ ಸ್ಮರಣೆ ಅದು ಮಾಡಿಕೊಡಿಸೋದಿಲ್ಲ ಅಯ್ಯೋ ಅಲ್ಲಿ ಪಾಸ್ಬುಕ್ ಇದೆ ಇಲ್ಲಿ ಚೆಕ್ ಇದೆ ಲೇವ ದೈವ ಮಾಡಿದ್ದೆ ಅವರು ದುಡ್ಡು ಕೊಡಲಿಲ್ಲ ಅದನ್ನು ವಸೂಲು ಮಾಡ್ಕೊ ಮಗನೇ ಅಂತ ಇದನ್ನು ಹೇಳ್ತೆ ಸ್ವಪ ಅದೆಲ್ಲ ನಾನು ಮಾಡ್ತೀನಿ ನೀಟಕ್ಕಂತ ಗಂಗಾ ತೀರ್ಥ ಹಾಕ್ತಾ ಇದ್ದೇನೆ ನಾರಾಯಣ ನಾರಾಯಣ ಎರಡು ಸಲ ಹೇಳು ಆ ನಾರಾಯಣ ಎಲ್ಲಿ ಹೋಗ್ತಾನೋ ಅಲ್ಲಿ ಆಸ್ತಿ ಇಟ್ಟಿದ್ದೇನೆ ಚಕ್ ಇಟ್ಟಿದ್ದೇನೆ ಪ ಇದರ ಮೇಲೆಯೇ ಜ್ಞಾನ ಅಂತ್ಯಕಾಲದ ತನಕ ಆ ಕೊನೆಗಳಿಗೆ ಇಲ್ಲಿ ಉತ್ಕ್ರಾಂತಿ ಗೋಧಾನ ಸಾಯುವುದಕ್ಕೆ ಮುಂಚೆ ಮಾಡಬೇಕು ಗೋದಾನ ಜ್ಞಾಪಕ ಇಟ್ಕೊಳ್ಳಿ ಸತ್ತು ಮೇಲೆ ಮಾಡುವುದಲ್ಲ ಸತ್ತು ಮೇಲೆ ಪುರೋಹಿತರು ತಮಗೆ ಬೇಕಾದವರಿಗೆ ಒಬ್ಬನ ಕರ್ಕೊಂಡ್ಬಂದು ಮಂತ್ರ ಗಿಂತ್ರ ಗೊತ್ತಿಲ್ಲದೆ ಇದ್ದಂತಹ ಒಬ್ಬ ಅವನು ಹೆದ್ದು ಮುದ್ದನಿಗೆ ಹೆಣ ಎತ್ಕೊಂಡು ಹೋಗ್ತಾನಲ್ಲ ಅಂತ ಅವ್ನಿಗೆ ಐದುನೂರು ರೂಪಾಯಿ ಕೊಟ್ಟು ಗೋದಾನ ಪ್ರತಿ ಯಾರು ತಂತ ಯಾವನ್ಗೆ ಗೊತ್ತಿಲ್ಲದೆ ಅವ್ನಿಗೆ ಅಪಾತನಿಗೆ ದಾನ ಮಾಡಿಸ್ತಾರೆ ಈ ಊರು ಪುರೋಹಿತರ ಜಾಳಿಯೇ ಇಷ್ಟನ್ನು ನೋಡಿದ್ದೇವೆ ಉತ್ಕ್ರಾಂತಿ ಪ್ರಾಣ ಹೋಗೋದಕ್ಕೆ ಮುಂಚೆ ಅವರೇ ಸ್ವಪ್ರೀತಿಯಿಂದ ಪ್ರಾಣ ಹೋಗ್ತಾ ಇದೆಯಪ್ಪ ಒಂದು ಗೋವಿನ ಕೊರ್ಂಬ ಆ ಗೋವಿನ ಬಾಲಕ್ಕೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ತುಭ್ಯಮ ಹಂಸಂಪ್ರದಾಯ ಬದುಕಿರುವಾಗಲೇ ಒಬ್ಬರಿಗೆ ಕೊಡಬೇಕು ಅಂತ್ಯಕಾಲ ತನಕಾಯಬೇಕಾಗಿಲ್ಲ ಉತ್ಕ್ರಾಂತಿ ಮಾಡಿದರೆ ತುಂಬ ಶ್ರೇಷ್ಠ ಅಂಥವರು ಇದ್ದಾರೆ ಬದುಕಿರುವಾಗಲೇ ಒಬ್ಬರಿಗೆ ಛತ್ರಿ ದಾನ ಮಾಡ್ತಾರೆ ಪಾದ್ರಾಕ್ಷ ದಾನ ಮಾಡ್ತಾರೆ ಹಾಸಿಗೆ ದಾನ ಮಾಡ್ತಾರೆ ಏನೂ ಮಾಡಿದ ಸುಮ್ಮನೆ ಕವರಿಟ್ಟು ಮಂತ್ರಗಳನ್ನು ಹೇಳಿ ತುಭ್ಯ ಸಂಪ್ರದಾಯ ಕೊಡುವಂಥ ಕಾಟಾಚಾರವನ್ನು ನೋಡಿದ್ದೇವೆ ಅವಳು ಹೇಳಿದಳು ನೀವು ಮಾತ್ರ ಅಮೃತತ್ವ ಪಡೆಯಬೇಕು ಈ ಕೆಲಸಕ್ಕೆ ಬಾರದೇದು ಬೆಳ್ಳಿ ಬಂಗಾರ ಮಾತ್ರ ನಾನು ಕೊಡಬೇಕು ನಿಮ್ಮ ಧರ್ಮಪತ್ನಿ ನಾನು ನೀವು ಮಾತ್ರ ಮೋಕ್ಷ ಪಡಿಬೇಕು ನನಗೆ ಮೋಕ್ಷ ಬೇಡವೇ ಅವರು ಕಣ್ಣಲ್ಲಿ ನೀರು ಬಂತು ನಿನಗೂ ಮೋಕ್ಷ ಬೇಕೆ ಹಾಗಿದ್ರೆ ಬಹಳ ಸಂತೋಷ ಇಲ್ಲಿ ಕೇಳು ಹೆಂಡತಿ ಗಂಡನಿಗೆ ನಿಜವಾಗಿ ಪ್ರಿಯವಾಗುವುದು ಅವಳಲ್ಲಿರುವ ಭಗವಂತನಿಂದ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮಾವ ಅರೆ ದ್ರಷ್ಟವ್ಯ ಸೋತವ್ಯ ಮಂತವ್ಯ ನಿಧಿಧ್ಯ ನಿನಗೆ ಆಶೆ ಬಿಟ್ಟಿರೋದು ಬಹಳ ಸಂತೋಷ ಕಂಪಲ್ಸರಿಯಾಗಿ ನಾ ಮೋಕ್ಷಕ್ಕೆ ಹೋಗ್ತೇನೆ ಬಾ ಅಂತ ಕರ್ಕೊಂಡು ಹೋಗೋದಲ್ಲ ಕಂಡ ಹೆಂಡತಿ ಒಟ್ಟಿಗೆ ಮೋಕ್ಷಕ್ಕೆ ಹೋಗ್ತಾರಿಯೇ ಹೋಗ್ತಾರೆಯೋ ಬಿಡ್ತಾರೆಯೋ ಅವ್ರವರು ಬೇರೆ ಬೇರೆ ಟೈಮಲ್ಲಿ ಸಾಯ್ತಾರೆ ಒಟ್ಟಿಗೆ ಯಾರೂ ಸಾಯೋದಿಲ್ಲ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಮಾತ್ರ ಹಾಗಾಯಿತು ತಗೊಂಡು ಹೋಗಿ ಒಂದು ಕಡೆ ಇಟ್ಟಿದ್ದಾರೆ ಅವ್ರ ತಂದೆಯನ್ನು ಮನೆಗೆ ಬರೋ ಹೊತ್ತಿಗೆ ತಾಯಿ ಹೋಗಿದ್ಲು ಒಂದು ಉಪಕಾರವೇನು ಒಂದೇ ದಿವಸ ಎರಡು ಶ್ರಾದ್ದ ಮಾಡಿ ಮುಗಿಸ್ಬೋದು ಆಗ ಸಾಯೋದು ಬಹಳ ಅಪರೂಪ ಲೋಕದಲ್ಲಿ ಅಂತ ಕರ್ಕೊಂಡು ಹೋಗಿ ಬಲಾತ್ಕಾರ ಮಾಡೋಕೆ ಬರೋದಿಲ್ಲ ಆದ್ದರಿಂದ ನಾವು ಭಗವಂತನಲ್ಲಿ ಲವಲೇಶ ಭಕ್ತಿ ಇಲ್ಲದೆ ಇದ್ದವರನ್ನು ಕಣ್ಣಿಂದ ನೋಡಿದರು ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ ಉದರ ವೈರಾಗ್ಯವಿದು ಪ್ರಾತಃ ಕಾಲ ಎದ್ದು ಗಡ ಗಡ ಹರಿ ಹರಿ ಇಂತಾರೆ ನೀರಲ್ಲಿ ಕಾಲ ಹಿಡದೆ ನಮ್ಮೂರಲ್ಲೊಬ್ಬರು ಮಾಡ್ತಿದ್ದರು ನಾರಾಯಣಪ್ಪನಕೆರೆ ಅಂತ ಪ್ಲೇಗ್ ಬಂದುಬಿಡ್ತು ರೋಗ ಗಡಸಳ್ಳಿ ಅಂತ ಒಂದು ಊರು ಎಲ್ಲ ಬ್ರಾಹ್ಮಣರು ಹೋಗಿ ಯಾರ್ಯಾರ ಮನೆಯಲ್ಲೂ ಇದ್ದಾರೆ ನಮ್ಮ ಮನೇಲೊಬ್ರು ನಮ್ಮ ಪ ಬೀದಿಯಲ್ಲೊಬ್ಬರಿದ್ದರು ಮುದುಕರು ಅವ್ರಿಗೂ ಚಳಿ ಆ ನಾರಾಯಣಪ್ಪನ ಕೆರೆ ಇವೆಲ್ಲ ಹೋಯ್ತು ಇವಾಗ ಸೈಟ್ ಮಾಡಿಬಿಟ್ಟಿದ್ದಾರೆ ನಾಲ್ಕು ಗಂಟೆಗೆ ಎದ್ದು ಹೋಗೋವರು ನಮ್ಮ ತಂದೆ ಜೊತೆಯಲ್ಲಿ ಹೋದರೆ ಇವರೆಲ್ಲ ಸೊಂಟಕ್ಕೆ ಬಟ್ಟೆಗಿಟ್ಟೆ ಸುತ್ಕೊಂಡು ನಿಧಾನವಾಗಿ ನೀರಲ್ಲಿ ಇಳಿದು ಹರಿಹರಿ ಅಂತ ಸ್ನಾನ ಮಾಡೋಕ್ಕೆ ಮುಂಚೆಯೇ ಅವರು ದಡದ ಮೇಲೆ ಕೂತು ಹರಿಹರಿ ಹೇಳಿ ಆ ಹೊಸ ಟವಲ್ ತಗಳ ಮೇಲೆ ಹಾಕ್ಕೊಂಡು ಸ್ನಾನ ಮುಗಿದು ಹೋಯಿತು ನೀರಲ್ಲಿ ಇಳಿಯಲೇ ಸ್ನಾನ ಇದೆ ಉದಯ ಕಾಲದೊಳೆದ್ದು ಗಡಗಡ ನಡುಗೂತ ಅದು ಧರುರ್ ಮಾಸ ಚಳಿ ಬೇರೆ ಅದು

ಮಾಸ್ಮಾರ್ಷಂ ಮಾಧವ ತ್ವಾಹಮಿ ಭುವನಪತೆ ಪತೇ ಚೇತಸಾ ಯಾರು ಮನಸ್ಸಲ್ಲಿ ನಿನಗೆ ಜಾಗ ಕೊಟ್ಟಿಲ್ಲವೋ ಅಂಥವರನ್ನು ನಾನು ಮನಸ್ಸಿಂದ ಇಡದೇ ಇರುವಂತೆ ದೂರ ಕಳಿಸುವಂತೆ ಮಾಡು ಕೊನೆಯ ಪ್ರಾರ್ಥನೆ ಹೇಳ್ತಾರೆ ಮಾ ಭೂವಂ ತ್ವಸಪರ್ಯ ವ್ಯತಿಕರಹಿತೋ ಜನ್ಮ ಜನ್ಮ ಅಂತರೇಪಿ ಸಪರ್ಯ ಅಂದರೆ ಸೇವೆ ನಿನ್ನ ಸೇವೆ ಜನ್ಮ ಜನ್ಮಾಂತರದಲ್ಲಿಯೂ ತಪ್ಪದೇ ಇರುವಂತೆ ನನ್ನ ಸೇವೆಯನ್ನು ಸ್ವೀಕಾರ ಮಾಡು ದೇವರ ಸೇವೆ ನೀವು ಮಾಡೋದು ಏನು ಮಾಡ್ತೀರ ಒಂದು ಸಾಲಿಗ್ರಾಮ ಮೂರ್ತಿ ಒಂದು ಕೃಷ್ಣನ ಲಾಂಬಿಗಾಲ್ ಮೂರ್ತಿ ಒಂದು ಕಾಳಿಂಗ ಮರ್ದನ ಮೂರ್ತಿ ಇಟ್ಕೊಂಡು ಒಂದು ದಳಸಿ ತುಳಸಿ ಬೆಂದು ಗಂಗೋದಕವು ಏನು ಕಷ್ಟ ರೋಗ ಇದು ಮಾಡೋದಕ್ಕೆ ಪೂಜೆ ನನ್ನ ಮೊಮ್ಮಗ ಹೋಗಿದ್ದಾನೆ ಸ್ಟೇಟ್ಸ್ಗೆ ಅಲ್ಲಿ ಪೂಜೆ ಮಾಡ್ತಾನೆ ಒಂದು ಸಣ್ಣ ಸಾಲಿಗ್ರಾಮ ಒಂದು ಎಷ್ಟು ಇಷ್ಟೇ ಇಷ್ಟು ಬಟ್ಲು ಯಾರೋ ಕುಂಕುಮದ ಭರಣಿ ಕೊಟ್ಟಿದ್ದರು ನನಗೆ ನಾನೇನು ಕುಂಕುಮ ಇಟ್ಕೊಳ್ಳೋನಲ್ಲ ಅದರಲ್ಲಿ ಎರಡು ರಾಮಚಂದ್ರನ ಪುಟ್ಟ ಬೆಳ್ಳಿಯ ಪಾದುಕೆಗಳು ಇನ್ಯಾರೋ ಒಂದು ಲಕ್ಷ್ಮೀ ಕಾಸು ಕೊಟ್ಟಿದ್ದರು ಒಂದು ಸಣ್ಣ ಸಾಲಿಗ್ರಾಮ ಇಟ್ಟುಕೊಟ್ಟು ನೀಲ್ಲಿ ಪೂಜೆ ಮಾಡೋ ಮಗು ತಪ್ಪಬೇಡ ರಾಮಾಯಣವನ್ನು ಇನ್ನು ಹೋಗಿ ಅವನು ಎರಡು ತಿಂಗಳು ಮೂರು ತಿಂಗಳಾಗಿಲ್ಲ ಫೋಟೋ ತೆಗೆದು ಕಳಿಸಿದ್ದಾನೆ ಆಗ್ತದೆ ಆ ಪೂಜೆ ಮಾತ್ರ ತಪ್ಪಬಾರ್ದು ನೂರೆ ಡಿಗ್ರಿ ಜ್ವರ ಬಂದರೂ ಅದು ಡೈಲಿ ಡಿಸಿಪ್ಲಿನ್ ಫಾರ್ ಲೈಫ್ ಪುಟ್ ಹಿಮ್ ಇಂಟು ದಿ ಫೋಕಸ್ ನೀವು ಪಕ್ಕದ ಮನೆಯವರೆಲ್ಲ ಮಾಡ್ತಾರಲ್ಲ ಬೀದಿಯವರೆಲ್ಲ ದೇವ್ರ ಪೂಜೆ ಮಾಡ್ತಾರಲ್ಲ ನಾನೊಬ್ಬ ಮಾಡದೇ ಏನಾಯಿತು ಹೋಟ್ಲಲ್ಲಿ ಹೇಳಿ ನೋಡಿ ಅವರೆಲ್ಲ ದುಡ್ಡು ಕೊಡ್ತಾರಲ್ಲ ನಾ ಕೊಡದೇ ಏನಾಯಿತು ಹೇಳ್ತೀರಾ ವ್ಯವಹಾರದಲ್ಲಿ ಈ ಹೊಟ್ಟೆ ಪುಂಡಕ್ಕೆ ಮಾತ್ರ ಹೇಳೋದಿಲ್ಲ ದೇವರಿಗೆ ಬರುವಾಗ ಎಲ್ಲ ವಂಚನೆ ಎಷ್ಟೆಲ್ಲ ಮಾಡಬೇಕು ಮಾಡ್ತೇವೆ ರಾಜಕೀಯ ಇಲ್ಲದೆ ಆದ್ದರಿಂದ ಲಕ್ಷ್ಮಣಸ್ವಾಮಿ ತನ್ನ ಪತ್ನಿಯನ್ನು ತನ್ನ ತಂದೆಯನ್ನು ತಾಯಿಯನ್ನು ಅಯೋಧ್ಯೆಯನ್ನು ರಾಜ್ಯವನ್ನು ಎಲ್ಲವನ್ನೂ ತ್ಯಾಗ ಮಾಡಿ ರಾಮ ವಾಪಸ್ ಬರ್ತಾನೆ ಎಷ್ಟು ದಿವ್ಸಕ್ಕೆ ಬರ್ತಾನೆ ಏನು ಲೆಕ್ಕಾಚಾರ ಮಾಡಿದೆ ಅವನ ಹಿಂದೆಯೇ ಹೊರಟು ಬಿಟ್ಟ ಅಂಥವನನ್ನು ಕೋಪಿಷ್ಠ ಕೋಪಿಷ್ಠ ಅಂತ ಯಾರು ಹೇಳ್ತಾರೆ ಅವರು ರಾಮಾಯಣ ತಿಳ್ಕೊಳ್ಳದೇರು ಇಷ್ಟು ದೀರ್ಘವಾಗಿ ಅದಕ್ಕೆ ಹೇಳಿದೆ ಅಂದರೆ ಲಕ್ಷ್ಮಣ ಪ್ರಸ್ತಾಪ ಮತ್ತೆ ಮತ್ತೆ ಬರುತ್ತೆ ನೀವು ಅದರಲ್ಲಿ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರವಾಗಿ ಇದನ್ನು ಕೇಳಿದ ರಾಮಚಂದ್ರ ಲಕ್ಷ್ಮಣನನ್ನು ಬಿಗಿಯಪ್ಪಿದ ಅವನ ತಲೆ ಮೇಲೆ ಬೆನ್ನು ಮೇಲೆ ಕಣ್ಣೀರು ಹಾಕಿದ ಮಗು ಲಕ್ಷ್ಮಣ ನೀನು ಹೇಳಿದ್ದಲ್ಲ ನನಗೆ ಗೊತ್ತಪ್ಪ ಇದರ ಅರ್ಥ ನಿನ್ನ ಹೃದಯದಲ್ಲಿ ತುಂಬ ಪ್ರೀತಿ ತುಂಬಿದುಕೊಂಡಿದ್ದೀಯ ನನಗೋಸ್ಕರವಾಗಿ ಆದರೆ ಅಮ್ಮನ ಎದುರಿಗೆ ನೀ ಇದೆಲ್ಲ ಹೇಳಿದಷ್ಟು ಅವಳು ಪಟ್ಟು ಜೋರಾಗುತ್ತೆ ಉಪದ್ರವ ಆಗುತ್ತೆ ಕಾಡಿಗೆ ಹೊರಡೋದು ತಡವಾಗುತ್ತೆ ತಡವಾದಷ್ಟು ಕೈ ಕೈಗೆ ಹೊಟ್ಟವರಿ ಆಗತ್ತೆ ಅದನ್ನು ದಯವಿಟ್ಟು ಈ ಮಾತನ್ನು ಅಮ್ಮ ಅವನ ಮಾತು ಕೇಳಬೇಡ ಇದು ನಾನು ಹೊರಟೆ ನೀನು ಇಲ್ಲೇದ್ಕೊಂಡು ಅಪ್ಪನ ಸೇವೆ ಮಾಡಬೇಕು ಆರು ಮನೆಯಲ್ಲಿ ನಿನ್ನೆ ಬಿಟ್ಟರೆ ಯಾರಮ್ಮ ಇದ್ದಾನೆ ಗತಿ ಅವನಿಗೆ ಚಿಕ್ಕ ತಾಯಿ ಕೈ ಬಿಟ್ಟುಬಿಟ್ಲು ಸುಮಿತ್ರೆ ಅವಳು ಮುದುಕಿ ತುಂಬ ಪ್ರೀತಿಯಿಂದ ಧರ್ಮ ಧರ್ಮ ಮಾಡಿದವಳು ವೇದಾಧ್ಯಯನ ಬ್ರಾಹ್ಮಣರನ್ನು ಕಾಪಾಡಿದವಳು ನೀನೀಗ ತಂದೆಗೆ ಬೇಯಿಸಿ ಹಾಕಬೇಕು ಈ ವೃದ್ಧಾಪ್ಯದಲ್ಲಿ ರಿಕ್ವೈರ್ಸ್ ಕಂಫರ್ಟ್ ವಯಸ್ಸಾದ ಮೇಲೆ ಮಕ್ಕಳಿಂದ ಅಪೇಕ್ಷೆ ಮಾಡುವುದಕ್ಕಿಂತ ಗಂಡ ಹೆಂಡತಿಯರು ಪರಸ್ಪರ ಒಬ್ಬರಿಂದ ಒಬ್ಬರು ಅವಲಂಬನವನ್ನು ಹೆಚ್ಚು ಮಾಡ್ತಾರೆ ಇದು ದೊಡ್ಡ ಭಾಗ್ಯ ಜೀವನದಲ್ಲಿ ವರ್ಡ್ ಅಂತ ಒಬ್ಬ ಕವಿ ತನ್ನ ಹೆಂಡತಿ ಮೇಲೊಂದು ಪದ್ಯ ಬರದ ಆ ಪದ್ಯದಲ್ಲಿ ಮೂರು ಸ್ಟ್ಯಾನ್ಸ ನಾನು ಎಷ್ಟು ಸಲ ಪಾಠ ಮಾಡಿದ್ದೇನೆ ಎಮ್ ಎ ಕ್ಲಾಸ್ಗೆಲ್ಲ ಪಾಠ ಮಾಡಿದ್ದೇನೆ ಶಿ ವಾಸ್ ಎ ಫ್ಯಾಂಟಮ್ ಆಫ್ ಡಿಲೈಟ್ ವೆನ್ ಶಿ ಫಸ್ಟ್ ಲೀಮ್ಡ್ ಅಪ್ ಆನ್ ಮೈ ಸೈಟ್ ಮೊದಲನೇ ಸಾಲ ಇದು ಆ ಮದುವೆ ಆಗದೆ ಇದ್ದ ಹುಡುಗಿ ತನ್ನ ವುಡ್ ಬಿ ವೈಫನ್ನು ನೋಡಿದಾಗ ದೇವರು ಕಳಿಸಿದ ಒಂದು ಬೆಳಕಿನಂತೆ ಬಂದಳು ಶಿ ವಾಸ್ ಎ ಫ್ಯಾಂಟಮ್ ಆಫ್ ಡಿಲೈಟ್ ಮದುವೆ ಆಯಿತು ಹತ್ತಿರದಿಂದ ನೋಡಿದ ಏನು ಎಕ್ಸೈಟ್ಮೆಂಟ್ ಆಯಿತು ಅದನ್ನು ಬರೆದಿದ್ದಾನೆ ವೃದ್ಧಾಪ್ಯದಲ್ಲಿಬ್ರಿಗೂ ತಲೆಗೆ ಹೋದರೆ ಬೆಳಗಾಯಿತು ಹೌ ದೇ ರಿಕ್ವೈರ್ ಈಚ್ ಅದರ್ ಹೌ ಹೌ ದೇರ್ ಲವ್ ಮೆಚೂರ್ಡ್ ಇನ್ ಟು ಪರ್ಫೆಕ್ಷನ್ ಒಬ್ಬ ಇಂಗ್ಲೀಷ್ ಕವಿ ನಮ್ಮ ಕನ್ನಡದಲ್ಲಿ ಒಬ್ಬರು ಇಂಥದ್ದು ಬರೆದಿಲ್ಲ ಇಂಗ್ಲೀಷ್ ಸಾಹಿತ್ಯವನ್ನು ಮೆಚ್ಕೊಳ್ತೇನೆ ನಾನು ಅತಿಗೆ ಹೇಳ್ತೇವೆ ವೃದ್ಧಾಪ್ಯದಲ್ಲಿ ಇಟ್ ಈಸ್ ದೆನ್ ದಟ್ ಎ ಹಸ್ಬೆಂಡ್ ಆರ್ ಎ ವೈಫ್ ರಿಕ್ವೈರ್ ಈಚ್ ಅದರ್ಸ್ ಕಂಪ್ನಿ ಮೋರ್ ಅದೃಷ್ಟವಿದ್ದವ್ರಿಗೆ ದೇವರು ಕೊಡ್ತಾನೆ ಆವಾಗ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಹತ್ರ ಬಂದರೂ ನೀವು ಅವ್ರನ್ನ ನ್ಯಾತಕ್ಕೆ ದೂರ ಇಡ್ತೀರಿ ನಾನೇನು ಬೇಡವೇ ಅಂತ ಮಕ್ಕಳು ಜಗಳ ಮಾಡ್ತಾರೆ ಇಲ್ಲಪ್ಪ ನಿಮ್ಮ ಅಮ್ಮನ ಸಹವಾಸ ನನಗೆ ಹೆಚ್ಚಿಗೆಬೇಕು ನಲ್ವತ್ತು ವರ್ಷ ಐವತ್ತು ವರ್ಷ ಸೇವೆ ಮಾಡಿದ್ದಾಳೆ ಐ ಹ್ಯಾವ್ ಅಂಡರ್ಸ್ಟುಡ್ ಹರ್ ಶಿ ಹ್ಯಾಸ್ ಅಂಡರ್ಸ್ಟುಡ್ ಮೀ ನಮ್ಮ ರಿಕ್ವೈರ್ಮೆಂಟ್ಸ್ ತುಂಬ ಕಡಿಮೆ ವಿ ಡೋಂಟ್ ವಾಂಟ್ ಟು ಬಿ ಅ ಬರ್ಡನ್ ಟ್ಯೂ ನೀವು ಚೆನ್ನಾಗಿರಿ ಅತ್ಯಂತ ಕೌಸಲ್ಯ ಅಪ್ಪನ ಚೆನ್ನಾಗಿ ತಾಯಿ ಹೊರಟೆ ಅಂತ ಹೇಳಿದ ಮೇಲೆ ಬೇರೆ ದಾರಿಯಲ್ಲದೆ ಕೌಸಲ್ಯಾದೇವಿ ಮಗು ಹೋಗಿ ಬರ್ತೀಯೇನು ಅಂತ ಒಂದು ಆಶೀರ್ವಾದ ಮಾಡ್ತಾಳೆ ಇದು ಮಂಗಳ ನಿನ್ನೆ ನೆನ್ನೆ ಸೀತಾದೇವಿ ಮಾಡಿದ್ದು ಮಂಗಳಾಶಾಸನ ಕೃಷ್ಣ ಹೆಂಗಾರಂತ ಒಬ್ಬರು ಇದ್ದರು ನಮಗೆ ಇಂಟರ್ಮೀಡಿಯೇಟಲ್ಲಿ ಬಿ ಎಸ್ಸಿಯಲ್ಲಿ ತುಂಬ ಕೋಪಿಷ್ಟರು ಹೆಂಡ್ತೀರಿ ಬಿಟ್ಟುಬಿಟ್ಟಿದ್ದರು ಬೆಂಕಿ ಇದ್ದಾಗಿದ್ದರು ಗ್ರಾಮರ್ನಲ್ಲಿ ಒಂದು ಪ್ರಶ್ನೆ ಕೇಳಿದರೆ ಇಂಟರ್ಮೀಡಿಯೇಟಲ್ಲಿ ಅನ್ನೋರು ಒಬ್ಬನಿಗೆ ಒಂದು ಸೆಂಟೆನ್ಸ್ ಬರೆದು ಇದರಲ್ಲಿ ಹಿ ಶಬ್ದ ಇದು ನೋವು ನೋ ಬರ್ಬೋ ಹೇಳು ಅವನು ನಿಂತ್ಕೊಂಡ ತಲೆ ತಗ್ಗಿಸಿ ಕುರಿ ಅಂತ ಹೇಳಲಿಲ್ಲ ಪಕ್ಕದವನಿಗೆ ನೆಕ್ಸ್ಟ್ ಅನ್ಬೇಕಲ್ಲ ಇಲ್ಲ ಹ್ಯಾ ಹೇಳೋರು ಟ್ರಾನ್ಸ್ಫರ್ ಯುವರ್ ಇ ಡಿ ಎಸ್ ಸಿ ಎ ಟು ನೈಬರ್ ಅನ್ನೋರು ನಿನ್ನ ದೊಡ್ಡತನವನ್ನು ನಿನ್ನ ಪಕ್ಕದವನಿಗೆ ಟ್ರಾನ್ಸ್ಫರ್ ಮಾಡು ಅವನು ಅವನಿಗಿದೆ ಹೇಳ್ತಾನೆ ಅಂತ ಗೊತ್ತು ಇಡೀ ಕ್ಲಾಸನ್ನು ಹಾಗೆ ನಿಲ್ಲಿಸೋರು ಬೆಂಕಿ ಅಂತಿರೋರು ಬೈಯೋರು ಅವರು ಬಂದರೆಲ್ಲ ಹೆದರೋರು ಅವರು ರಾಮಾಯಣವನ್ನು ದಿವಸ ಓದ್ತಿದ್ದವರು ಗಾಂಧಿ ಭಕ್ತರು ಖಾದಿ ಬಿಟ್ಟು ಬೇರೆ ಹಾಕ್ತಿರಲಿಲ್ಲ ನಮಗೆ ಬಿ ಎಸ್ ಸಿ ಫೈನಲ್ ಆಯಿತು ಹೊರಗಡೆ ಹೋಗಬೇಕು ಅವ್ರ ಮೇಷ್ಟನ್ನು ಕರೆದಿದ್ದವು ಫೇರ್ವೆಲ್ ನಿಮಗೆ ಒಳ್ಳೆಯದಾಗಲಿ ಅಂತ ಈ ನಾಲ್ಕು ವಾಕ್ಯವನ್ನು ಓದಿ ಹತ್ತು ಬಿಟ್ಟರು ಕ್ಲಾಸ್ ರೂಮ್ನಲ್ಲಿ

ಯನ್ಮಂ ಸಹಸ್ರಾಕ್ಷೇ ವೃತ್ರನಾಶೆ ಸರ್ವದೇವ ನಮಸ್ಕೃತೆ ವೃತ್ರನಾಶೇ ಸಮ ತೇಬು ಮಂಗಳಂ ಯನ್ಮಂಗಳ್ ಸುಪರ್ಣಸ್ಯ ಅಳ್ತಾ ಇದ್ದಾರೆ ನೋಡಿ ಅವರು ಈ ರೆಸ್ಪಾನ್ಸ್ ಹೀಗೆ ಬರಬೇಕು ನಾನು ನಮ್ಮ ಎಷ್ಟನ್ನು ನೆನೆಸ್ಕೊಂಡೆ ಅವರು ಓಲ್ಡ್ ಇಂಗ್ಲೀಷು ಮಿಡ್ಲ್ ಇಂಗ್ಲೀಷು ಇಷ್ಟು ದೊಡ್ಡ ಪಂಡಿತರಿದ್ದರು ಅವ್ರನ್ನ ಮೈಸೂರು ವಿಶ್ವವಿದ್ಯಾಲಯ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಿಲ್ಲ ಬರೀ ಗ್ರಾಮರ್ ಕಲಿಸೋದಕ್ಕೆ ಹಾಕಿದರು ವೈಸ್ ಚಾನ್ಸಲರ್ ಕ್ಲಾಸ್ ಚೆಕ್ ಮಾಡಿ ಬರೆದ್ರು ಕೃಷ್ಣ ಹೆಂಗಾರ್ ಈಸ್ ಬೀಯ್ ವೇಸ್ಟೆಡ್ ಆನ್ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ಸ್ ಆನರ್ಸ್ ಆ್ಯಂಡ್ ಎಮ್ ಎ ಪಾಠ ಕಲಿಸೋ ಭಾಗ್ಯ ಬರಲಿಲ್ಲ ಒಳಗಿನ ಕಿತಾಪತಿ ರಾಜಕೀಯ ಕಿತಾಪತಿ ಆ ಮೇಷ್ಟ್ ಹತ್ರ ಹೋದರೆ ಉಳಿದವರೆಲ್ಲ ಹೆದರ್ತಿದ್ರು ನಾನು ಹೋದರೆ ಮಗು ನಿನಗೇನು ಪುಸ್ತಕ ಬೇಕು ಪರ್ಸ್ನಲ್ ಲೈಬ್ರರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಪುಸ್ತಕ ಇಟ್ಟಿದ್ದರು ನಿನಗೆ ಏನು ಬೇಕು ತಗೊಂಡು ಹೋಗೋ ಓದೋ ನಿಮ್ಮ ಮುಂದಕ್ಕೆ ಪಾಪ ಆ ಎಷ್ಟು ಕೋಪನೋ ಅಷ್ಟು ಪ್ರೀತಿ ನರಸಿಂಹಾವತಾರ ಇದ್ದ ಹಾಗೆ ಮಗು ರಾಮ ನೀನು ಯಾವ ಧರ್ಮವನ್ನು ಪರಿಪಾಲಿಸ್ತಾ ಇದ್ದೀಯೋ ಧೈರ್ಯದಿಂದ ನಿಯಮದಿಂದ ಆ ಧರ್ಮವೇ ನಿನ್ನನ್ನು ಕಾಪಾಡಲಿ ಈ ಮಾತಿಗೆ ಎಷ್ಟು ಅರ್ಥ ಒಬ್ಬ ತಾಯಿ ಮಾತನ್ನು ಆಡ್ತಾಳೆ ನಾನು ಆಶೀರ್ವಾದ ಮಾಡೋದಲ್ಲ ಮಗು ನೀ ತಾಯಿ ಬಿಡ್ಬೋದು ತಂದೆ ಬಿಡ್ಬೋದು ಧರ್ಮ ಬಿಡೋದನ್ನಲ್ಲ ಆ ಧರ್ಮವೇ ನಿನ್ನನ್ನು ಕಾಪಾಡಲಿ ಕಾಡಲ್ಲಿ ಯಾವ ಯಾವ ಗಿಡ ಮರಗಳಲ್ಲಿ ದೇವತೆಗಳಿದ್ದಾರೆಯೋ ಯಾರ್ಯಾರು ನಮಸ್ಕಾರ ಮಾಡ್ತೀಯೋ ಚೈತ್ಯೇಶು ಆಯತನೇ ಶುಚ ಆ ಎಲ್ಲ ದೇವತೆಗಳು ನಿನ್ನನ್ನು ಕಾಪಾಡಲಿ ಏನೇನು ದಾನ ಧರ್ಮ ಮಾಡಿದ್ದೀಯೋ ಅವೆಲ್ಲ ನೆನ್ನ ಕಾಪಾಡಲಿ ಪಿತೃಶುಶ್ರೂಷಯಾ ಪುತ್ರ ಮಾತೃ ಶುಶ್ರೂಷಯಾ ಪುನಃ ಸತ್ಯೇನಚ ಮಹಾಬಾಹೋ ಚಿರಂಜೀವ ದಶರಥನ ದಶರಥನು ಬಯ್ಯೋದಿಲ್ಲ ತಂದೇನು ಸೇವೆ ಮಾಡಿದ್ದೀಯೇ ಅವನು ಮೋಸ ಹೋಗಿದ್ರು ಅವನು ಮಾತನ್ನು ನಡೆಸಬೇಕು ಅಂತ ಹೋಗ್ತಾ ಹೋಗ್ತಾಯಿದ್ದೀಯೇ ಇಂಥ ಮಗನನ್ನು ಹಡಿಬೇಕು ಅವನು ಧನ್ಯ ನಾನು ಧನ್ಯೆ ಆದರೆ ಬಿಟ್ಟು ಹೋಗ್ತಾ ಇದ್ದೀಯಲ್ಲ ತಾಯಿ ಸೇವೆ ಮಾಡಿದ್ದೀಯೇ ಈ ಮಾತಾಪಿತೃ ಸೇವೆ ನಿನ್ನನ್ನು ರಕ್ಷಣೆ ಮಾಡಲಿ ಯನ್ಮಂಗಳಂ ಸಹಸ್ರಾಕ್ಷೇ ಇಂದ್ರ ಅದಿತಿ ಆಶೀರ್ವಾದವನ್ನು ಬೇಡಿದ ತಾಯಿ ವೃತ್ತಾಸುರನ್ನು ಕೊಲ್ಲಬೇಕು ವಜ್ರ ಇದ ಹೋಗ್ತಾ ಇದ್ದೇನೆ ಅಮ್ಮ ನನ್ನನ್ನು ಅಂತ ಕೇಳಿದ ಆಗ ದೇವಿ ವೇದದಲ್ಲಿ ಒಂದು ಮಂಗಳವನ್ನು ಹೇಳಿದಳು ಈಗ ನೀನು ರಾವಣನ ಕೊಲ್ಲೋದಕ್ಕೆ ಹೋಗ್ತಾ ಇದ್ದೀಯ ಮುಂದೆ ನಾನು ಅದಿತಿ ನೀನೇ ಇಲ್ಲಿ ಇಂದ್ರರೂಪದಲ್ಲಿದ್ದೀಯೆ ಆ ಮಂಗಳ ಅವಳು ಹೇಳಿದ್ದು ರಕ್ಷಣೆ ರಕ್ಷಣೆ ಮಾಡಿಲ್ ಎನ್ಮಂಗಳ ಸಹಸ್ರಾಕ್ಷಯೇ ಸರ್ವದೇವ ನಮಸ್ಕೃತೆ ವೃತ್ರನಾಶಯೇ ಭವತು ಮಂಗಳಂ ಆ ಅವಳು ಕೊಡೋ ಕಥೆಯಲ್ಲಿ ಎಷ್ಟು ಅರ್ಥ ಇದೆ ನೋಡಿ ಸುಪರ್ಣಸ್ಯ ಸುಪರ್ಣಸ ವಿನತ ಅಕಲ್ಪಯತ್ಪುರ ವಿನತೆ ಗರುಡನನ್ನು ಹಡೆದ ತಾಯಿ ಕದ್ರೂ ಕನ್ನಡದ ಕದ್ರೂ ಅಲ್ಲ ಸಂಸ್ಕೃತದವಳು ಇವಳು ನಾಗ ಈ ನಾಗ ಮತ್ತು ದೇವ ಈ ಕಥೆ ಇದನ್ನ ಬರೆದಿದ್ದೇನೆ ಅದರಲ್ಲ ವೇದ ಸಂಸ್ಕೃತಿ ಪರಿಚಯದಲ್ಲಿ ಕೆಳಗೆ ಭೂಮಿ ಬಿಲವನ್ನೇ ಅರಸಿಕೊಂಡು ಹೋಗುವ ತಬ್ಲಿ ಪ್ರವೃತ್ತಿ ಯಾರಿಗಿರ್ತದೆ ಅವರೆಲ್ಲ ನಾಗ ಇದ್ದಾಗಿ ಭೂಮಿಯನ್ನೇ ನೋಡುವುದು ಮಣ್ಣಿನ ಮಕ್ಕಳು ಅಂತ ಹೇಳುವುದು ಬಿಲವನ್ನೇ ಕೊರೆಯುವುದು ಒಳಗಿಂದ ಹೊಳಿ ಹಿಂಡುವುದು ಇದು ಹಾವು ಗರುಡು ಪಕ್ಷಿ ಆಕಾಶವನ್ನು ನೋಡುತ್ತೆ ಮೇಲಕ್ಕೆ ನೋಡುತ್ತೆ ಇಟ್ ಲುಕ್ಸ್ ಟು ಹೆವನ್ ಆ ಗರುಡನ ತಾಯಿಗೂ ಇವಳಿಗೂ ಸ್ಪರ್ಧೆಯಾಗಿ ಅದರಲ್ಲಿ ವಿನತೆ ಸೋತು ಹೋಗ್ತಾಳೆ ಅಮೃತವನ್ನು ತಂದು ಕೊಟ್ಟರೆ ನಿನ್ನ ಮಗ ನೀನು ಸರಿಯಿಂದ ಬಿಡಿಸ್ತೇನೆ ಅಂತ ಇವಳು ಮಾತು ಕೊಟ್ಟಿರ್ತಾಳೆ ಆಗ ಗರುಡ ಗಾಯತ್ರಿ ಪಕ್ಷಿಯ ರೂಪದಲ್ಲಿ ಇಪ್ಪತ್ನಾಲ್ಕು ಅಕ್ಷರದ ಜೊತೆಗೆ ಇನ್ನೂ ಅಕ್ಷರಗಳನ್ನು ಗಂಟು ಹಾಕ್ಕೊಂಡು ದೇವಲೋಕಕ್ಕೆ ಹೋಗಿ ಅಮೃತ ಕಲಶವನ್ನು ತಂದು ತಾಯಿಯ ಸರಿಯನ್ನು ಬಿಡಿಸಿದನಲ್ಲ ಆವಾಗ ಅವನ ತಾಯಿಯೇನು ಆಶೀರ್ವಾದ ಮಾಡಿದಳು ಅದನ್ನು ಹೇಳ್ತಾ ಇದ್ದೆ ನಿನಗೆ ಮಂಗಳಂ ಸುಪರ್ಣಸ್ಯ ಸುಪರ್ಣ ಸೂಕ್ತ ಗಾರ್ಡು ಸೂಕ್ತ ವೇದಲ್ಲಿದೆ ನಿತ್ಯ ಹೇಳ್ತೇನೆ ನಾನು ಗಾರ್ಡು ಸೂಕ್ತ ನಿತ್ಯ ಪಡಿಸೋರಿಗೆ ಹಾವು ಹಲ್ಲಿ ಏನು ಕಚ್ಚೋದಿಲ್ಲ ಆ ತಂಟೆಗೆ ಬರೋದಿಲ್ಲ ಯಂಗಳ ಅಮೃತಂ ಅಮೃತ ಪ್ರಾರ್ಥೆಯ ತತ್ತೇ ಭವತು ಮಂಗಳಂ ಅಮೃತೋತ್ಪಾದನೆ ದೈತ್ಯನ್ಘ್ನತೋ ವಜ್ರಧರಸಿತಿ ಮಂಗಳಂ ಪ್ರಾದ ತತ್ತೇಬವತು ಸಮುದ್ರ ಸಮುದ್ರಮಥನ ಮಾಡುವಾಗ ಇಂದ್ರ ಮತ್ತೆ ತಾಯಿ ಹತ್ರ ಹೋದ ಅಮ್ಮ ಅಮೃತ ನಮಗೆ ಸಿಕ್ಕೋಗಿ ಆಶೀರ್ವಾದ ಮಾಡು ಏನು ಆಶೀರ್ವಾದ ಮಾಡಿದಳು ಅದನ್ನೇನು ಹೇಳ್ತಾ ಇದ್ದೇನೆ ತ್ರೀನ್ ವಿಕ್ರಮಾನ್ ಪ್ರಕ್ರಮತಃ ವಿಷ್ಣೋಹ ಅಮಿತ ತೇಜಸ ವಾಮನ ಅದೇ ಅದಿತಿಯ ಮಗನಾಗಿ ಹುಟ್ಟಿದ ಅಮ್ಮ ಬಲಿಚಕ್ರವರ್ತಿ ಅಗ್ನಿವಾಟಿಗೆ ಹೋಗ್ತಾ ಇದ್ದೇನೆ ಅವನನ್ನು ಭೂಮಿಗೆ ತುಳಿಬೇಕು ಪಾತಾಳಕ್ಕೆ ಆಶೀರ್ವಾದ ಮಾಡು ಅಂತ ಕೇಳಿದಾಗ ಯದಾಸೀನ್ ಮಂಗಳಂ ರಾಮ ತತ್ತೇ ಭವತು ಮಂಗಳ್ ಏನು ಒಂದ್ರ ಹಿಂದೆ ಒಂದು ಕಥೆ ಈ ತಾಯಿ ಹೌ ಮಚ್ ಕಲ್ಚರ್ ಈಸ್ ಕೌಸಲ್ಯ ಇತಿಹಾಸ ಗೊತ್ತು ಪುರಾಣ ಗೊತ್ತು ವೇದ ಗೊತ್ತು ಅರಮನೆ ತನ್ನ ಮನೆಯಲ್ಲ ಎಂಬತ್ತೆರಡು ಸಾವಿರ ನಿತ್ಯ ಪಾಠ ಹೇಳಿಸಿ ಹೇಳಿಸಿ ಬ್ರಾಹ್ಮಣರ ಕೈಯಲ್ಲಿ ಅಯೋಧ್ಯೆಯಲ್ಲಿ ಇದು ಮೋಸ್ಟ್ ರೆಸ್ಪೆಕ್ಟಬಲ್ ವುಮನ್ ಅಂದರೆ ಕೌಸಲ್ಲಿ ಅಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಂಗಳಾನಿ ಮಹಾಬಾಹೋ ದಿಶಂತು ಶುಭಮಂಗಳ ಈಗೆಲ್ಲ ಹೇಳಿದ್ದು ಕಣ್ಣೀರು ಬರ್ತಾಯಿದೆ ಅವಳಿಗೆ ಒರೆಸ್ಕೊಳಕ್ಕೆ ಅವಕಾಶವಿಲ್ಲ ನಾನೇ ಒರೆಸ್ಕೊಂಡ್ಬಿಡ್ತೀನಿ ಹೋಗಲಿ ಅರಮನೆ ಒಳಗೆ ಹೋದಳು ವೀರರಮಣಿ ಕ್ಷತ್ರಿಯ ರಮಣಿ ಎಮರ್ಜೆನ್ಸಿಗೆ ಅಂತ ಕೆಲವು ಮೂಲಿಕೆಗಳನ್ನು ಮನೆಯಲ್ಲಿ ಕ್ಷತ್ರಿಯರಿಟ್ಟಿರ್ತಾರೆ ಅದನ್ನು ತೊಗೊಂಬಂದು ತೊಗೊಂಬಂದ್ಲು ತೊಗೊಂಬಂದು ರಾಮನ ತೋಳಿಗೆ ಕಟ್ತಾ ಇದ್ದಾಳೆ ಔಷಧಿ ಶಾಪಿಸಿದ್ಧಾರ್ಥ ಯಾವ್ಯಾವುದು ವಿಶಲ್ಯಕರಣೀಂ ಸಂಧಾನಕರಣೀಂ ಸಂಜೀವಕರಣೀಂ ವಿಶಲ್ಯಕರಣೀಂ ಶಲ್ಯ ಅಂದರೆ ಹೊದ್ಕೊಳ್ಳೋದಲ್ಲ ಅಥವಾ ಮಹಾಭಾರತ ಶಲ್ಯ ಅಲ್ಲ ಮನಚಾದ ಆಯುಧದ ತುದಿ ಅದು ಶಲ್ಯ ಕಾಡಲ್ಲಿ ಅಕಸ್ಮಾತ್ ದುಷ್ಟರು ರಾಕ್ಷಸರು ಬಾಣಗೀಣ ಬಿಟ್ಟಿದ್ರೆ ರಾಮನ ಮೈಯಲ್ಲಿ ಆದರೂ ಹೊಕ್ಕಿದ್ರೆ ಈ ಮೂಲಿಕೆಯನ್ನು ಒಂದು ಕಲ್ಲಿನ ಮೇಲೆ ತೆಗೆದು ಮೆತ್ತು ಬಿಟ್ಟಿದ್ದರೆ ಒಳಗಿದ್ದ ಆ ಮುಳ್ಳಿನ ಚೂರು ಶಸ್ತ್ರದ ಚೂರು ತನ್ನಷ್ಟಕ್ಕೆ ತಾನೇ ಹೊರಗೆ ಬರ್ತಿತ್ತು ಅದೆಲ್ಲಿದೆಯೋ ಗೊತ್ತಿಲ್ಲ ಅದಿದ್ದರೆ ಆಸ್ಪತ್ರೆ ಡಾಕ್ಟ್ರುಗಳೆಲ್ಲ ನಮ್ಮನ್ನು ಬೈತಿದ್ದರು ಅದು ಸಿಕ್ಕಿ ಹೇಳಿ ಹೇಳ್ಕೊಟ್ಬಿಟ್ರು ಅಂತ ಹೇಳಿ ಫಸ್ಟ್ ಟ್ರೀಟ್ಮೆಂಟ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ವಿಶಲ್ಯಕರಣಿ ಸಂಧಾನಕರಣಿ ಕ್ಷತ್ರಿಯರಿಗೆ ಕೈಯಲ್ಲಿ ಮೈಯಲ್ಲಿ ಗಾಯ ಆಗುತ್ತೆ ಗಾಯ ಆದರೆ ಚರ್ಮ ಕಟ್ಟಾಗುತ್ತೆ ಆ ಮೂಲಿಕೆ ತೇದ ಹಾಕಿಬಿಟ್ರೆ ಚರ್ಮ ಕೂಡ್ಕೊಂಡು ಬಿರುತ್ತೆ ಸಂಧಾನಕರಣಿ ಸಾವರ್ಣಕರಣಿ ಬಣ್ಣ ಹೋಗಿರುತ್ತೆ ಎಷ್ಟೋ ಸಲ ಒಂದು ಗಾಯ ಆಗಿಬಿಟ್ರೆ ಆ ಜಾಗ ತೊಂದು ಹಿಡ್ದಾಗ ಕಾಣಿಸುತ್ತೆ ಅದನ್ನು ಲೇಪಿಸಿದ್ರೆ ಬಣ್ಣ ಉಂಟಾಗುತ್ತೆ ಕೇಳಿದಿರ ಎಲ್ಲಾದರೂ ಎಷ್ಟು ವಿದ್ಯೆಗಳು ಹೋಯ್ತು ನಮ್ಮಲ್ಲಿ ಸಂಧಾನಕರಣಿ ಸಂಜೀವ್ ಸಂಜೀವಕರಣಿ ಮೃತಾವಸ್ಥೆಯಲ್ಲಿದ್ದರೂ ಹೆಚ್ಚು ಕಮ್ಮಿ ಬದುಕಿಸುವಂತಹ ಮೂಲಿಕೆಗಳು ಇದೆಲ್ಲ ಇಟ್ಟಿದ್ಲು ಯಾರಿಗೂ ಉಪಯೋಗ ಮಾಡಿರಲಿಲ್ಲ ರಾಮ ನಿನ್ನ ತೋಳು ಕಟ್ಟಿದ್ದೇನೆ ಅಕಸ್ಮಾತ್ ಏನಾದ್ರು ತೊಂದರೆ ಆದರೂ ಉಪಯೋಗ ಆಗಲಪ್ಪ ಅಂತ ಹೇಳಿದವಳು ಈಗ ಹೇಳಬೇಕು ಹೋಗಿ ಬರ್ತೀಯೇನೋ ಮೆಟ್ಟ ಮೇಲೆ ನಿಂತಿದ್ದಾನೆ ರಾಮ ಈ ಚಿತ್ರ ಕೊಡ್ತಾರಪ್ಪ ವಾಲ್ಮೀಕಿ ಇವಳು ಎರಡು ಮೆಟ್ಲ ಮೇಲೆ ನಿಂತಿದ್ದಾಳೆ ಮಗು ಹೋಗಿ ಬರ್ತಿಯೇನು ಬಾಯಿ ಬಿಗಿದು ಬರ್ತಾ ಇದೆ ವಾಂಗ್ ಮಾತ್ರೇನಾಪಿ ನ ಭಾವೇನ ವಾಚಾ ಸಂಸಜ್ಜಮಾನಯ ಹೋಗಿ ಬರ್ತೀಯಾ ಅಂತ ಕೇಳಬೇಕು ಹೋಗು ಅಂತ ಹೇಳೋಕೆ ಬಾಯಿಲ್ಲ ಅದು ಅದರ್ತಾ ಇದೆ ಇಟು ಅರ್ಧಂಬರ್ಧ ಮಾತಾಡ್ತಾಳೆ ಹೋಗಿ ಬರ್ತೀಯ ಅನ್ನೋ ಅರ್ಥದಲ್ಲಿ ರಾಮನಿಗೆ ತಿಳಿಯಿತು ಹೋಗಿ ಬರ್ತೇನೆ ಪೋಯಿಟ್ ಹೊರೆಯಮ್ಮ ಕೆಳಗಿಳಿದ ಕೊಂಚ ತಾಳ ಪಯ್ಯ ಮತ್ತೆ ನಿಂತ್ಕೊಂದಳು ಎರಡು ಮೆಟ್ಲು ಕೆಳಗಿಳಿದು ಬಂದಳು ಈಗ ನನ್ನ ಮಗನಿಗೆ ಒಂದು ಎರಡು ಮೂರು ಪ್ರದಕ್ಷಿಣೆ ಮಾಡಿಬಿಡ್ತೇನೆ ಯಾರೂ ಏನೂ ಮಾಡ್ಲಾರೋ ಅವನಿಗೆ ಅಂತ ಆ ರಾಮನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಹೋಗುವಾಗ ಮಗು ಅಂತ ಆಶೀರ್ವಾದ ಮಾಡಿದಳು ಆ ತಾಯಿ ಹೃದಯ ನಾನು ನೋಡಿದ ಹಾಗೆ ಯಾವ ಕವಿಯು ಹೇಗೆ ಚಿತ್ರ ಮಾಡಿಲ್ಲ ಅದಾದ ನಂತರ ಲಕ್ಷ್ಮಣನ ಮುಖ ನೋಡಿದ ರಾಮಚಂದ್ರ ಒಂದು ಗಂಡಾಂತರ ಪಾರಾಯಿತು ನಮಗೆ ಎರಡು ದಿವಸ ಪ್ರಯಾಣ ತೆಗೆದ ಕೌಸಲ್ಯಾದೇವಿ ಅದೇ ಪ್ರವಚನಕ್ಕೆ ಟೈಮ್ ಇಲ್ಲ ಒಂದು ತಿಂಗಳು ಅಂತ ಒಪ್ಪಿದ್ದೇನೆ ನಮಗೆ ದುರದೃಷ್ಟ ತುಂಬ ಬೇಕಾದವರು ಇವತ್ತು ಕೇಳಿದವರು ನಾಳೆ ಕೇಳೋ ಹಾಗಿಲ್ಲ ನಾಳೆ ಕೇಳದಿದ್ದವ್ರು ನಾಳೆ ಇಲ್ಲ ಎಷ್ಟೋ ಜನಕ್ಕೆ ಇದೆ ನಿಮಗೆ ಎರಡು ಮೂರು ದಿವಸ ತಪ್ಪಿತು ನಿಮ್ಮ ಮಿಸ್ಸಸ್ಸಿಗೆ ತಪ್ಪಿತು ನಿಮಗೆ ತಪ್ಪಿತು ಇವತ್ತು ಪಡಿಯಾರ ಮೇಡಮ್ಗೆ ತಪ್ಪಿತು ನಮಗೆ ಬೇಕಾದವರು ಒಬ್ಬರು ಪ್ರವಚನ ಕೇಳದೆ ಇದ್ದರು ಬಹಳ ದುಃಖವಾಗುತ್ತೆ ಅಮೃತ ತಂದಿದ್ದೇನೆ ಒಡಿಸ್ಬೇಕು ನಿಮಗೇನೇನೋ ತೊಂದರೆಗಳು ಅದರಲ್ಲಿ ಎರಡು ದಿವಸ ಕೌಸಲ್ಯಗೆ ವಾಲ್ಮೀಕಿ ಎಂಥ ಕಾವ್ಯ ಬರೆದಿದ್ದಾರೆ ಅಂತ ನಿಮ್ಮ ಕಿವಿಯಲ್ಲಿ ಹಾಕೋದಕ್ಕೆ ಸ್ಕೂಲಲ್ಲಿ ಕಾಲೇಜಲ್ಲಿ ಬೇರೆ ಕಡೆಯಲ್ಲಿ ಸಿಕ್ಕದೇ ಇರುವ ಅಮೃತ ಇದು ಕೈಯಲ್ಲಿ ಕೊಟ್ಟಿದ್ದೇನೆ ಕೆಡಗೆ ಚಲ್ಲದೆ ಉಪಯೋಗ ಮಾಡಿ ವಾಲ್ಮೀಕಿ ಕೊಟ್ಟಿರುವಂಥ ಅಮೃತ ಲಕ್ಷ್ಮಣನು ನೋಡಿದ ರಾಮಚಂದ್ರ ಇನ್ನೊಂದು ಗಂಡಾಂತರ ಇದೆಯಪ್ಪ ನಡಿ ಹೋಗೋಣ ಸೀತಾದೇವಿ ಅಂಥ ಪುರಕ್ಕೆ ಇದ್ದಾನೆ ಅವಳೆಲ್ಲ ಆರತಿ ತಟ್ಟೆಗೆ ಇಟ್ಟಾದ ರೆಡಿ ಮಾಡ್ಕೊಂಡಿದ್ದಾಳೆ ಪಟ್ಟಾಭಿಷೇಕ ಆಗಿ ಬರ್ತಾರೆ ಯಜಮಾನರು ಬಾರ್ಹಸ್ಪತ್ಯ ಮುಹೂರ್ತ ಆಗೋಯ್ತಲ್ಲ ಪ್ರಭು ಮೆರವಣಿಗೆ ಆಗೋಯ್ತೆ ನಾನು ನೋಡಲೇ ಇಲ್ವಲ್ಲ ಎಲ್ಲಿ ತಲೆ ಮೇಲೆ ಕಿರೇಟಿವ್ ಇಲ್ವಲ್ಲ ಇಲ್ಲಿಂದ ಹಾಕ್ಕೊಂಡು ಹೋದ ಹಾರ ಕೂಡ ಕಾಣಿಸ್ತಾ ಇಲ್ವಲ್ಲ ಮೈಯಲ್ಲಿ ಗಂಧ ಕಾಣಿಸ್ತಾ ಇಲ್ವಲ್ಲ ಮೈ ಆತಕ್ಕೆ ಸೊರಗಿದೆ ಕಣ್ಣಾತಕ್ಕೆ ಕೆಂಪಾಗಿದೆ ಯಾತಕ್ಕೆ ಕತ್ತಿದ್ದೀರಿ ಏನಾಯಿತು ಸೂಕ್ಷ್ಮದಲ್ಲಿ ಹೇಳ್ತಾ ಸೀತೆ ತತ್ರ ಭವಾಂಸ್ತಾತಃ ಪ್ರಭುರಾಜೈತಿ ಮಾಂವನಂ ಪೂಜ್ಯನಾದ ತಂದೆ ಏನಿಲ್ಲ ಪಟ್ಟಾಭಿಷೇಕ ಮಾಡ್ಕೊಳ್ಳೋ ಅಂತ ಸ್ವಲ್ಪ ಕಾಡಿಗೆ ಹೋಗಿ ಬಂದ್ಬಿಡು ಅಂತ ಹೇಳ್ದ ಭಾಳ ಸುಲಭ ಮಲ್ಲೇಶ್ವರಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ ಹಾಗೆ ಪ್ರಭುರಾಜ ಇತಿಮಾಮ್ ವನಂ ಅಲ್ಲಿಂದ ಮುಂದಕ್ಕೆ ಸೀತೆ ಬಾಯಿ ಮುಚ್ಚಿಸೋದಕ್ಕೆ ಸೀತೆ ಕಂಡ್ರ ಭಯ ರಾಮಚಂದ್ರನಿಗೆ ಎಲ್ಲ ಗಂಡಂದಿಗೂ ಹೆಂಡತಿ ಕಂಡ್ರ ಭಯ ಇರೋ ಹಾಗೆ ಧರ್ಮದ ವಿಷಯದಲ್ಲಿ ಇವಳು ಬಾಯಿ ಮುಚ್ಚೋದಿಲ್ಲ ಸಾಮಾನ್ಯವಲ್ಲ ಸೀತಾದೇವಿ ಅದಕ್ಕೆ ಕ್ವೀಟ್ಗೆ ಹಾಕಿದ ನೋಡು ನೀನು ತುಂಬ ದೊಡ್ಡ ಕುಲದಲ್ಲಿ ಹುಟ್ಟಿ ಬಂದಿದ್ದೀಯೇ ಈ ದೇಶಾವರಿ ಪೇಂಟಿಂಗ್ ಇದು ಜನಕನ ಮಗಳು ನೀನು ಕೊಲೆ ಮಹಾತಿ ಸಂಭೂತೆ ಧರ್ಮಜ್ಞೆ ಧರ್ಮಚಾರಿಣಿ ಧರ್ಮ ತಿಳಿದವಳು ಧರ್ಮಾಚರಣೆ ಮಾಡುವವಳು ಶೃಣು ಜಾನಕೇನೇದಂ ಕ್ರಮೇಣ ಕ್ರಮೇಣ ಮಮ ಇದು ಹ್ಯಾಕ್ ಬಂತು ಕಥೆಯಲ್ಲೇ ಹೇಳ್ತೇನೆ ಕೇಳು ಎರಡು ಮಾತಲ್ಲಿ ಮುಗಿಸ್ತಾ ಅದೇನೋ ತಂದೆ ತಾಯಿ ಅಭಿಪ್ರಾಯವಂತೆ ಕಾಡಿಗೆ ಹೋಗಿ ಬರಬೇಕು ನಾನು ಈಗಲೇ ಕಾಡಿಗೆ ಹೊರಡ್ತೇನೆ ನಾಳೆಯಿಂದ ನೀನೇನು ಮಾಡಬೇಕು ಅಂದರೆ ಕಲ್ದೆ ಮುತ್ಥಾಯ ದೇವಾನಾಂ ಕೃತ್ವಾ ಪೂಜಾಂ ಯಥಾವಿಧಿ ಹೊತ್ತಿಗೆ ಮುಂಚೆನೆ ಎದ್ದು ನಮ್ಮ ದೇವರ ಮನೆ ಕಸ ಗೀಸ ಗುಡಿಸಿ ರಂಗೋಲಿ ಹಾಕಿ ಪೂಜೆಗೆಲ್ಲ ಅಣಿ ನೀನೇ ಮಾಡಬೇಕು ದೇವ್ರ ಮನೆ ಪೂಜೆ ಸೊಸೆಯೇ ಅಣಿ ಮಾಡಬೇಕು ಕೆಲಸದವ್ರ ಕೈಲಿ ಮಾಡಿಸೋದಲ್ಲ ಕೆಲಸದವ್ರ ಮೆಟ್ಲು ಗುಡಿಸ್ಲಿ ಬೆಡ್ರೂಮ್ ಗುಡಿಸ್ಲಿ ಲ್ಯಾಟ್ರೀನ್ ಕ್ಲೀನ್ ಮಾಡಲಿ ದೇವ್ರ ಮನೆ ಮಾತ್ರ ಅವ್ರ ಕೈಲಿ ಮಾಡಿಸಬೇಡಿ ನೀವೇ ಮಾಡಬೇಕು ದೇವರಿಗೆ ಪುಷ್ಪ ನೀವೇ ಇಡಬೇಕು ಇನ್ನೊಬ್ಬರ ಕೈಲಿ ಮಾಡಿಸೋದಲ್ಲ ಅದು ಭಾರತ ಮುಂದೆ ದೊರೆಯಾಗ್ತಾನೆ ಅವನು ನಿನಗೆ ಎಷ್ಟೇ ಭಾವಮಯದ ಇಲ್ಲಿ ತನಕ ಸಲಿಗೆಯಿಂದ ಇದ್ದರು ನಾಳೆಯಿಂದ ಅಮ್ಮ ಅವನು ಚಕ್ರವರ್ತಿ ಆದ್ದರಿಂದ ಎಚ್ಚರಿಕೆಯಿಂದ ಮಾತನಾಡಬೇಕು ನಿಮ್ಮ ಸಮವಯಸ್ನವರು ಸನ್ಯಾಸಿ ಆಗಿಬಿಡ್ತಾರೆ ಒಂದು ಮಠದಲ್ಲಿ ಆಮೇಲೆ ಅವ್ರನ್ನ ನೀವು ಮಾತನಾಡ್ಸೋ ರೀತಿ ಅಲೇ ಪೊಂಗಲ್ ಕೊಟ್ಟಿದ್ನಲ್ಲೋ ಹೋದ್ಸಲ ನಿನಗೆ ಕೇಳೋ ಹಾಗೆಲ್ಲ ಅವರು ನೀವು ಅವ್ರ ಪೀಠದಲ್ಲಿ ಕೂತ ಮೇಲೆ ಮಾತನಾಡಿಸೋ ರೀತಿ ಬೇರೆ ಭರ್ತನ ವಿಷಯದಲ್ಲಿ ಎಚ್ಚರಿಕೆಯಿಂದಿರು ಎಷ್ಟಾದರೂ ದೊಡ್ಡವರು ದೊಡ್ಡವರೇ ನಮ್ಮ ತಾಯಂದ್ರನ್ನೆಲ್ಲರನ್ನು ಸಂವಾದ ಕಾಣಬೇಕು ನಾ ಕಾಡಿಗೆ ಹೊರಟೆ ಅದಕ್ಕೆ ಕಾರಣ ಚಿಕ್ಕ ತಾಯಿ ಕೈ ಕೈ ಕಾರಣ ಅಂತ ನೀನು ಅವಳಿಗೇನು ಕೆಟ್ಟ ಮಾತನ್ನಾಡಬೇಡ ಸಮಾಹಿ ಮಮಮ ಆ ಥರಹ ನಮ್ಮ ತಾಯಂದ್ರೆಲ್ಲ ಒಂದೇ ನನಗೆ ಎಲ್ಲರನ್ನು ಪ್ರೀತಿಯಿಂದ ಕಾನು ಆ ಶತ್ರುಗೆ ಅಷ್ಟೇ ತಿಳೀತಾ ನಿನಗೆ ನಾ ಹೋಗಿ ಬರ್ತೇನೆ ಸಣ್ಣ ಮಕ್ಕಳಿಗೆ ನಾವು ಪೇಟೆಗೆ ಹೊರಟಿದ್ದೇವೆ ನಿನಗೆ ಬೆಲೂನ್ ತಂದು ಕೊಡ್ತೇನೆ ಇಲ್ಲೇ ಇರು ಅಂದ್ರೆ ಹೈ ಅಂತ ಶುರು ಮಾಡುವ ಹಾಗೆ ನಾನೂ ಬರ್ತೇನೆ ಇದು ಪಲ್ಲವಿ ಹುಡುಗರು ಮೊದಲಿಂದ ಮನೆಯಲ್ಲಿ ಸೀತಾದೇವಿ ಚೈಲ್ಡಿಶ್ ಅಲ್ಲ ಇದರ ದೊಡ್ಡ ಮರ್ಮವಿದೆ ರಾಮ ಸೀತೆಯರು ಲಕ್ಷ್ಮೀನಾರಾಯಣರು ವೈಕುಂಠದಿಂದ ಬರುವಾಗಲೇ ಪ್ಲ್ಯಾನ್ ಹಾಕಿದ್ದಾರೆ ಲಕ್ಷ್ಮೀ ನಾನು ದಶರಥನ ಮಗನಾಗಿ ಬರ್ತೇನೆ ಏನು ಜನಕನ ಮಗಳಾಗಿ ಬರಬೇಕು ಮದುವೆ ಆಗ್ತದೆ ಮೊತ್ತ ಮೊದಲನೇ ಕರ್ತವ್ಯ ಕಾಡಿಗೆ ಹೋಗುವುದು ಕಾಡಿಗೆ ಯಾರು ಮೊದಲು ಹೋಗಬೇಕು ನೀನೇ ಮೊದಲು ಹೋಗಬೇಕು ರಾವಣನ ಊರಿಗೆ ಆಮೇಲೆ ನಿನ್ನ ಬೆನ್ನಟ್ಟಿಕೊಂಡು ನಾನು ಬರ್ತೇನೆ ಆ ಮಾರೀಚ ಗಿರೀಚ ಎಲ್ಲ ಮೋಸ ಮಾಡ್ತಾರೆ ನೀನೇ ಮೊದಲು ಹೋಗುವುದು ಲಂಕೆಗೆ ನಾನು ಆಮೇಲೆ ಬರ್ತೇನೆ ತಿಳಿಯಿತೋ ಕಥೆ ರಾಮಾವತಾರ ಆದಮೇಲೆ ಮತ್ತೆ ನನ್ನ ಕೈಯಲ್ಲಿ ಅದನ್ನೆಲ್ಲ ಕೇಳಿಸ್ಬೇಡ ರಂಗಭೂಮಿಯಲ್ಲಿ ಮಾತಾಡೋದಲ್ಲ ಅದು ತಯಾರು ಮಾಡೋರು ನೇಪಥ್ಯದಲ್ಲಿ ತಯಾರು ಮಾಡಿ ರಂಗಭೂಮಿ ಕಳಿಸ್ತಾರೆ ನೇಪಥ್ಯ ಬಿಟ್ಟರೆ ಅಪಥ್ಯವಾಗ್ತದೆ ಇಲ್ಲಿ ಇಷ್ಟೆಲ್ಲ ಒಡಂಬಡಿಸಿ ಬಂದು ಇಲ್ಲಿ ಹೇಳ್ತಿದ್ದಾನೆ ಈ ರಾಮಾವತಾರದ ರುಚಿ ಭಗವಂತನಿಗೆ ಏಕಾಂಕ ನಾಟಕ ಎಷ್ಟು ಹಟ್ಟು ಬಿಟ್ಟಿದೆ ಅಂದರೆ ಸ್ಕ್ರಿಪ್ಟೇ ಮರೆತು ಬಿಟ್ಟ ಅವನು ಎಸ್ ಕೃಷ್ಣಮೂರ್ತಿ ಅಂತ ಒಬ್ಬರು ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಕ್ಕಳು ಧಾರವಾಡದ ಆಕಾಶವಾಣಿ ಆಗಿದ್ದರು ಅವರು ಅಪೂರ್ಣ ರಾಮಾಯಣ ಅಂತ ಒಂದು ನಾಟಕ ಮಾಡಿಸಿದ್ರು ರೇಡಿಯೋದಲ್ಲಿ ಅದರಲ್ಲಿ ಕಥೆ ಹೇಗಿತ್ತು ಅಂದರೆ ಹನುಮಂತನ ಪಾತ್ರ ಮಾಡೋವನಿಗೆ ಎಷ್ಟೋ ತಿಂಗಳಿಂದ ಆ ಟೀಮ್ ಕಾ ನಾಟಕದ ಕಂಪ್ನಿ ಸಂಬಳ ಕೊಟ್ಟಿರಲಿಲ್ಲ ಅವನು ಸಮಯ ನೋಡ್ತಾ ಕೂತಿದ್ದ ಸೀತಾದೇವಿ ಉಂಗುರ ಕೊಡೋ ಪ್ರಸಂಗ ಅವನು ಸುಮ್ಮನೆ ಏನೇನೋ ಕೊಟ್ಟಾಗ ಮಾಡಿ ಏನೋ ಒಂದು ನಾಟಕ ಮಾಡಿ ಮುಗಿಸೋ ಉಂಗುರ ಯಾರು ನೋಡ್ತಾರೆ ಅಷ್ಟು ದೂರದಿಂದ ಕಾಣಿಸುತ್ತೆ ಅಂತ ಒಂದು ದಿವಸ ಇಲ್ಲ ಬುದ್ಧಿ ಇವತ್ತು ಉಂಗುರ ಕೊಟ್ರೇ ಹನುಮಂತನ ಪಾತ್ರ ಮಾಡೋದು ಅವನು ತನ್ನ ಕೈಯಲ್ಲಿದ್ದ ಉಂಗುರವನ್ನೇ ಕಳಿಸಿ ಕೊಟ್ಟ ಇವನು ಸೀತಾದೇವಿ ನೋಡ್ತಾರೆ ಉಂಗುರ ಸಿಕ್ಕಿತು ನನಗೆ ಉಂಗುರ ಸಿಕ್ಕಿತು ಅದು ಸ್ಕ್ರಿಪ್ಟಲ್ಲಿಲ್ಲ ಅದು ಅವಳು ಕೇಳ್ತಾ ಇದ್ದಾಳೆ ಲೇ ರಾಮ ಕಳಿಸಿದ್ದಲ್ವೇನೋ ಕೊಡು ಅಂತ ಕೊಡೋದಿಲ್ಲ ನಾನು ಮ್ಯಾನೇಜರ್ ಸಂಬಳ ಕೊಟ್ಟರೆ ಕೊಡುವುದು ಅಂತ ಎಷ್ಟು ಆಭಾಸವಾಗುತ್ತೆ ನೋಡಿ ಈ ಯಾವ ಪ್ರವಚನದಲ್ಲೂ ಇದನ್ನು ಹೇಳಿರಲಿಲ್ಲ ನಾಟಕದಲ್ಲಿ ಎರಡು ಪಾತ್ರ ಬರಬೇಕಾದ್ರೆ ಒಬ್ಬರು ಕೊನೆ ಮಾತು ಏನಾಡಬೇಕು ಕ್ಯೂ ವರ್ಡ್ ಅಂತಾರೆ ಅದನ್ನು ತಿಳ್ಕೊಂಡು ಉಳಿದವನು ಅದನ್ನು ಮಾತಾಡ ಅವನು ಉಳಿದಿದ್ದೆಲ್ಲ ಮಾತೇ ನಾಡ್ತಾನೆ ಅವನಿಗೆ ಗೊತ್ತಿರೋದಿಲ್ಲ ಕೊನೆಯ ಮಾತು ಇದು ಬರ್ತದೆ ಆಮೇಲೆ ನಿಜನ್ನಾಡು ಅದನ್ನಾಡಬೇಕು ಅವನು ಹೆಚ್ಚು ಕಮ್ಮಿ ಮಾಡಿದೆ ಇವನು ಬೆಪ್ಪ ಅವನು ಬೆಪ್ಪ ಮಾಸ್ಟರ್ ಎರಡನೇನ ಜೊತೆಯಲ್ಲಿ ನಾಟಕ ಮಾಡೋದು ಭಾರಿ ಕಷ್ಟ ಅವ್ರ ರಿಟರ್ನ್ ಸ್ಕ್ರಿಪ್ಟ್ ಇಲ್ಲ ಅವನು ಹೇಳಿದ್ದೇ ಹೇಳಬೇಕು ಅದಕ್ಕೆ ಸಮಯವಾಗಿ ಹೊಂದಿಕೊಂಡು ನಮ್ಮ ಉತ್ತರ ಕನ್ನಡದ ಈ ತಾಳಮದ್ದಳೆ ಅಂತ ಮಾಡ್ತಾರೆ ಯಕ್ಷಗಾನದ ವೇಷಭೂಷಣಗಳಿಲ್ಲದೆ ಕೃಷ್ಣ ಸಂಧಾನ ಒಬ್ಬ ದುರ್ಯೋಧನ ಪಾತ್ರ ಒಬ್ಬ ಕೃಷ್ಣನ ಪಾತ್ರ ಭಾಳ ಒಳ್ಳೆಯ ಸ್ನೇಹಿತರಿದ್ದಾರೆ ನನಗೆ ಅದು ಪಾಂಡಿತ್ಯವನ್ನು ಕಸಕ್ಕೆ ತೆಗೆಯುವಂಥ ರೀತಿಯ ಕಲೆ ನಮಗೆ ಗೊತ್ತಿಲ್ಲ ಬೆಂಗಳೂರಿನವರಿಗೆ ಅದು ನೋಡಿದರೆ ಗೊತ್ತಾಗುತ್ತೆ ಕೃಷ್ಣನ ಪಾತ್ರ ಧರಿಸುವವನು ಅಪೂರ್ವವಾದ ಮಾತುಗಳನ್ನು ಆಡ್ತಾನೆ ದುರ್ಯೋಧನಿಗೆ ಅವನು ಪಂಡಿತ ಇದ್ದರೆ ಉತ್ತರ ಕೊಡ್ತಾನೆ ಇಲ್ಲದರೆ ಬೆಪ್ಪರಾಷ್ಟ್ರವಾಗ್ತಾನೆ ನಮ್ಮದು ಮಹಾಭಾರತ ರಾಮಾಯಣ ಗ್ರಂಥಗಳು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ಇಷ್ಟು ಪ್ರಸಿದ್ಧವಾಗಿವೆ ಬಾಯಿಪಾಠ ಮಾಡಿದ್ದಾರೆ ಅದನ್ನು ನಾಟಕ ಮಾಡಿ ಆಡಿಸಿದ್ದಾರೆ ಎಷ್ಟೋ ಜನ ನಮಗೆ ಈ ವಾಕ್ಯ ಉಪಯೋಗವಾಯಿತು ಈ ವಾಕ್ಯ ಉಪಯೋಗವಾಯ್ತು ಈ ಪಾಯಿಂಟ್ಸು ಆರ್ಗ್ಯುಮೆಂಟು ಉಪಯೋಗವಾಯಿತು ಕರ್ಣನಿಗೆ ಕೃಷ್ಣನಿಗೆ ಯಾತಿ ಹೇಳ್ತೇವೆ ಅದು ಇಂಪ್ರಾಮ್ ಟು ಬರೀದೆ ಇರೋ ಸ್ಕ್ರಿಪ್ಟು ಅಂಥದ್ದೊಂದು ನಡೆದು ಹೋಯ್ತಿ ಇಲ್ಲಿ ಸಿಕ್ಕಿತು ನನಗೆ ಹನುಮಂತ ಹೇಳಿದಾಗೆ ಆ ನಾಟಕ ಮುಗದೆ ಹೋಗಬೇಕು ಏನು ಹೇಳಬೇಕು ಅವ್ರು ಹಿಂದೆ ಪರದೆ ಸಾಕು ಕಾಣೋ ನಿನ್ನ ಪಾತ್ರ ಬಾ ಅಂದರೆ ಎಲ್ಲಿ ಸಾಕು ಸಂಬಳ ಕೊಟ್ಟಿಲ್ಲ ನಾನು ಸಿಕ್ಕಿತು ಅವರು ಹೂಂಗುರ ಸಿಕ್ಕಿತ್ತು ಸೀತಾ ಕಾಣುವಂದ್ರೆ ಸೀತಾದೇವಿ ಅವ್ರ ಅಪ್ಪುರಲಿಬೇಕಾದರೆ ಕೊಡೋದಿಲ್ಲ ಸಂಬಳ ಕೊಟ್ಟರೆ ಕೊಡುವುದು ಪರದೆಯನ್ನೇ ಎಳೆದ್ರು ಒಳಗೆ ಹೋಗಿ ಎರಡು ಬಿಗಿದ್ರು ಈಗ ಬೇಕು ಬೇಕಾದ್ರು ಮಾಡಿ ಇವು ತುಂಬ್ರೆ ಕೊಡೋದಿಲ್ಲ ನನಗೆ ಸಂಬಳ ಕೊಟ್ಟರೆ ಕೊಡು ಇಂಥದ್ದೊಂದು ಆವಾಸ ಆಗುತ್ತೆ ಇಲ್ಲಿ ಸೀತಾದೇವಿಯ ಪ್ರಸಂಗದಲ್ಲಿ ನಿಮ್ಮ ಜನ್ಮದಲ್ಲಿ ಕೇಳಿರ್ಲಿಕ್ಕಿಲ್ಲ ಗೋವಿಂದರಾಜರ ವ್ಯಾಖ್ಯಾನ ಬೇರೆ ಯಾವ ಇಲ್ಲ ಇದು ಓನ್ಲಿ ಗೋವಿಂದರಾಜ ಸೀತಾದೇವಿ ಹೇಳ್ತಾಳೆ ಕೆಮಿದಂ ಭಾಷಸೇ ರಾಮ ಏನ್ರಿ ಮಾತಾಡ್ತಿದ್ದೀರಿ ವಾಕ್ಯಂ ಲಘುತಯಾ ಧ್ರುವಂ ತ್ವಯಾ ಯದಪಾಸ್ಯಮ ಶ್ತ್ವ ಅರರವರಾತ್ಮಜವು ಏನು ಅಪಹಾಸ್ಯ ಮಾಡ್ತಿದ್ದೀರಾ ಇಲ್ಲಿ ಭರತ ದೊರೆಯಾಗ್ತಾನಂತೆ ನಾನು ಅವನ ಸೇವೆ ಮಾಡಬೇಕಂತೆ ಯಾರು ಹೇಳ್ಕೊಟ್ರು ನಿಮಗೆ ನಿಮ್ಮ ಸೇವೆ ಮಾಡೋದು ಬಿಟ್ಟು ಭರತನ ಸೇವೆ ಮಾಡ್ತಾ ಕೂತಿರ್ಲೆ ಪಥಿವೃತೆಯಿಂದ ಏನರ್ಥ ಗಂಡನ ಜೊತೆಯಲ್ಲೇ ಇರಬೇಕು ನಮ್ಮ ಅಪ್ಪ ಏನು ಹೇಳಿದ್ರು ನಿಮಗೆ ಕೈ ಹಿಡಿದು ಕೊಟ್ಟಾಗ ಸಹ ಧರ್ಮಚರಿತವ ಮರೆತು ಬಿಟ್ಟರೆ ಹುಡುಗಾಟ ಮಾಡಿದ್ರೆ ನನ್ನ ಕೈ ಹಿಡಿಯುವಾಗ ಪಾಣಿಗ್ರಹಣ ಕಾಲದಲ್ಲಿ ಹೇಳಿದ್ರು ಮುಂತ್ರ ಮರೆತು ಬಿಟ್ರಾ ನೀವು ನೀವೆಲ್ಲೇ ಹೋಗಿರಲಿ ನಾನು ನಿಮ್ಮ ಜೊತೆಯಲ್ಲೇ ಬರ್ತೇನೆ ರಾಮಚಂದ್ರನಿಗೆ ಎಚ್ಚರ ಆಗಲಿಲ್ಲ ನಾಟಕದ ರಂಗಭೂಮಿ ಮೇಲಿರುವ ಒಂದು ಪಾತ್ರ ಇನ್ನೊಂದು ಪಾತ್ರವನ್ನು ಎಚ್ಚರಿಸಬೇಕಾಗ್ತದೆ ಕೆಲವು ಸಲ ಹೇ ಬೆಪ್ಪಾ ಆ ಶಬ್ದ ಹೇಳಬೇಡ ಇದನ್ನು ನೀ ಹೇಳು ಆಮೇಲೆ ನಾನು ಹೇಳ್ತೇನೆ ಜನಗಳಿಗೆ ಗೊತ್ತಾಗದಂತೆ ನಾಜೂಕಿನಲ್ಲಿ ಹೇಳಬೇಕು ನಾಟಕ ಹೇಳ್ಕೊಟ್ಟವನು ಬಾಯಲ್ಲಿ ಅವಲಕ್ಕಿ ಹಾಕೊಂಡು ಪುಸ್ತಕ ಇಟ್ಕೊಂಡು ಕೂತಿರ್ತಾನೆ ಏನೋ ಮಾಡಿಬಿಟ್ರಲ್ಲ ಇವರಿಬ್ಬರು ಸೇರಿ ನಾಟಕ ಎಲ್ಲ ಹೊರಟೋಯ್ತಲ್ಲ

ಅತ್ಯಂತ ಕಠಿಣವಾದ ಜಲದುರ್ಗ ನದಿ ದುರ್ಗ ವನದುರ್ಗವಾದ ಲಂಕೆಯನ್ನು ಪ್ರವೇಶ ಮಾಡಿ ಸುದುರ್ಗಮಂ ವನಂ ಅಶೋಕ ವನಕ್ಕೆ ನಾನಲ್ವೇ ಮೊದಲು ಹೋಗಬೇಕು ನಾ ಹೋಗದೆ ನಿಮ್ಮ ರಾಮಾಯಣಕ್ಕೆ ಏನರ್ಥ ರಾಮ ತಲೆ ಕೆರ್ಕೊಂಡ ಅದು ಅರ್ಥ ಆಗಲಿಲ್ಲ ಎಷ್ಟು ಪೆದ್ದ ನೋಡಿ ಇಲ್ಲಿ ಅವತಾರದಲ್ಲಿ ಯಾತಕ್ಕೆ ಪೆದ್ದ ಮನುಷ್ಯ ಅವತಾರದ ಮೋಹಕತೆ ಅವನಿಗೆ ಅಷ್ಟು ರುಚಿ ಬಂದು ಬಿಡ್ತು ನಮಗೆ ನಿಮಗೆ ಬರೋದೇನು ಬಂತು ರಾಮಾವತಾರದ ಕಥೆಯಲ್ಲಿ ನಾವು ನೀವು ಕೊಚ್ಚ ಹೋಗಿ ಟೈಮ್ ಮರೆಯೋದು ಆಶ್ಚರ್ಯ ಪ್ರತಿ ನಿಮಿಷ ಹದಿನೈದು ದಿವಸ ಪ್ರತಿ ದಿವಸ ಹದಿನೈದು ನಿಮಿಷ ಲೇಟಾಗಿ ಇದ್ದೇನೆ ಆ ರುಚಿ ನನ್ನನ್ನು ಹಾಕಿ ಕೊಚ್ಚಿಸಿಕೊಂಡು ಹೋಗುತ್ತೆ ರಾಮ ಬಿಡುತ್ತೆ ಮುಂದಕ್ಕೆ ಹೇಳ್ತಾರೆ ಮೃಗಾಯುತಂ ವಾನರ ವಾರಣ್ಯರಿಯುತಮ್ ಯಾವ ಕಾಡು ಮೃಗಾಯುತಂ ಮೃಗಪ್ರಾಯರಾದವರು ವಿರಾಧ ಕಬಂಧ ಮೊದಲಾದರು ಇರತಕ್ಕಂಥ ಕಾಡಲ್ಲಿ ಮೊದಲು ಹೋಗಿ ವಾನರ ವಾರಣೈರಿಯುತಂ ಕಪಿ ಕರಡುಗಳಿರ್ತಕ್ಕಂಥ ಕೃಷ್ಣಿಂದಾವನದಲ್ಲೆಲ್ಲ ಪ್ರವೇಶ ಮಾಡಿ ಅಲ್ಲಿ ಏನು ಮಾಡ್ತೀನಿ ನೀನು ಅಶೋಕವನದಲ್ಲಿ ಒನೇ ನಿಮತ್ಸಾಮೀ ಅಶೋಕವನದಲ್ಲಿ ಹತ್ತು ತಿಂಗಳಿರಬೇಕು ಬಬು ನಾನು ನೀವು ನಡುವೆ ಬಂದು ಆಭಾಸ ಮಾಡಿಗಿಡ್ಬಿಟ್ಟಿರಿ ಹೊನ್ ಹತ್ತು ತಿಂಗಳು ಇರಬೇಕು ನನ್ನ ಬಿಟ್ಟಿರ್ತೀಯ ಸೀತಾದೇವಿ ಹೇಗಿರ್ತೀಯೇ ಆಹ್ಲೇ ಇಲ್ಲೇ ಗಂಡನ ಬಿಟ್ಟಿರೋದಿಲ್ಲ ಅಂತ ಹೇಳಿಲ್ವ ಅಂದರೆ ಹೇಗೆ ಅಂತ ಕೇಳಿದರೆ ಯಥಾಪಿತುರ್ಗ್ರಹೇ ನೀವು ಬಂದು ನನ್ನ ಕೈ ಹಿಡಿಯೋ ತನಕ ನಮ್ಮ ಅಪ್ಪನ ಮನೆಯಲ್ಲಿ ಹಾಕಿದನು ನಿಮ್ಮನ್ನು ಬಿಟ್ಟೇ ಇದ್ದನೋ ಅದೇ ರೀತಿ ಅಶೋಕವನದಲ್ಲಿಯೂ ನಿಮ್ಮನ್ನೇ ಧ್ಯಾನ ಮಾಡ್ತಾ ಇರ್ತೇನೆ ತವ ಇವ ಪಾದವು ಉಪಗೃಶ ಸಂಯತ ನಿಮ್ಮ ಪಾದಗಳನ್ನೇ ನೆನಿತಾ ಕೂತಿರ್ತೇನೆ ಆಮೇಲೆ ನೀವು ಬರಬೇಕು ಮೊದಲು ಬಂಡು ಆಭಾಸ ಮಾಡಬೇಡಿ ನಾ ಮೊದಲು ಹೋಗಬೇಕು ಮತ್ತು ಯಾವಾಗ ಬರಬೇಕು ಸೀತೆ ನಾನು ಅನನ್ಯ ಭಾವ್ ಅನುರಕ್ತಚೇತಸಾಮ್ ನಾನು ಪರೀಕ್ಷೆ ಮಾಡಿ ಯಾವಾಗ ಬೇಕಾದರೆ ಸುತ್ತಮುತ್ತ ಇರುವ ಗಿಡ ಹಣ್ಣು ಮರ ಒಂದನ್ನು ನೋಡದೆ ಹನುಮಂತ ಭೇಷ್ ಅಂದ ಹಾಗೆ ನಿಮ್ಮನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ತ್ವಯಾಭಿಯುಕ್ತಾಂ ಹತ್ತು ತಿಂಗಳಾಯಿತು ಗಂಡ ಬರಲಿಲ್ಲ ಅಂತ ಮರಣಾಯ ಮರಣನಿಶ್ಚಿತಾಂ ಉದ್ಬಂಧನ ವ್ಯವಸಾಯನೇನು ಹಾಕ್ಕೊಳ್ಳೋ ಪ್ರಯತ್ನ ಮಾಡ್ತೇನಲ್ಲ ಆವಾಗ ಹನುಮಂತನನ್ನು ಕಳಿಸ್ಬೇಕು ಕಳಿಸಬೇಕು ನಯಸ್ವಮ್ ನೀವೇ ಬಂದು ರಾವಣನನ್ನು ಧ್ವಂಸ ಮಾಡಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಸಾಧು ಕುರು ನನ್ನ ಯಾಚನೆಯನ್ನು ನೀವು ಸಾರ್ಥಕ ಮಾಡಿ ನತೇ ಮಯ ಅತೋ ಗುರುತ ಭವಿಷ್ಯತಿ ನಾನೊಬ್ಬಳು ನಿಮಗೆ ಭಾರ ಆಗೋದಿಲ್ಲ ಪ್ರಭು ನಾಟಕದ ಚೌಕಟ್ಟು ಹೀಗಿದೆ ಎಂದಳು ಸೀತಾದೇವಿ ಆ ಒಳಗಿನ ಅರ್ಥ ಹೇಗಿದೆ ನೋಡಿ ರಾಮಾಯಣದಲ್ಲಿ ಇಂಥದ್ದೆಷ್ಟು ಕಡೆಯದು ರಾಮಾಯಣದ ಮರ್ಮ ಇದು ಗುರುಗಳು ಕೃಪೆಯಿಂದ ಹೇಳಿಕೊಟ್ರೆ ನಿಮಗೆ ನಾ ಹೇಳಿದರೆ ನೀವು ಇದು ಉದ್ಘಾಟನೆ ಆಗಿದೆ ಶ್ಲೋಕ ಶ್ಲೋಕಾರ್ಥ ಆಗೋದಿಲ್ಲ ಇಷ್ಟೆಲ್ಲ ಹೇಳಿದ್ರು ರಾಮಚಂದ್ರ ತಲೆ ಆಡಿಸಿದ ಅದೇನು ವನಾಗಿನ ವಾರಣ ಒಂದೂ ಗೊತ್ತಿಲ್ಲ ನನಗೆ ನೀನು ಇಲ್ಲೇ ಇರಬೇಕು ನಾ ಹೋಗಲೇ ಹೋಗಬೇಕು ಕಾಡಲ್ಲಿಂದ್ರೆ ಏನು ತಿಳ್ಕೊಂಡೆ ಮೊಸರನ್ನ ಇಟ್ಟಿರ್ತಾರೆ ಪುಳಿಯೋಗರೆ ಇಟ್ಟಿರ್ತಾರಿಯೇ ಹ್ಯಾಂಗಾರು ಹೋಟ್ಲಿರುತ್ತೆ ಅಲ್ಲಿ ಏನು ಪಿಕ್ನಿಕ್ ಅಂತ ತಿಳ್ಕೊಂಡಿದ್ದೀಯಾ ಹುಲಿ ಇರುತ್ತೆ ಕರಡಿ ಇರುತ್ತೆ ಚಿರತೆ ಇರುತ್ತೆ ಸೀತಾದೇವಿ ತಲೆ ಆಡಿಸಿದ್ರು ಅಯ್ಯದೆಲ್ಲ ಹೇಳಬೇಡ್ರಿ ನಿಮ್ಮನ್ನು ನೋಡಿದ್ರೆ ಕರಡಿ ಕರಡಿ ಆಗಿರೋದಿಲ್ಲ ನಿಮ್ಮನ್ನು ನೋಡಿದ್ರೆ ಹುಲಿ ಆಗಿರೋದಿಲ್ಲ ಅವೆಲ್ಲಕ್ಕೂ ಪ್ರೇಮ ಸ್ವಭಾವ ಬಂದು ಬಿಡ್ತದೆ ನಮ್ಗೆ ಯಾರು ಏನು ಮಾಡೋದಿಲ್ಲ ಒಂದು ಪ್ರಾರ್ಥನೆ ಇದು ಕೊಡುವ ಅದು ಕೊಡು ಅಂತ ನಿಮ್ಮನ್ನು ಪೀಡಿಸ್ತೇನೆ ಅಂತ ಭಾವನೆ ಇರ್ಬೋದು ಹೆಂಗಸರ ಸ್ವಭಾವ ಪೀಡೆ ಅಲ್ಲಿ ಕರ್ಕೊಂಡು ಹೋದ್ರೆ ಡೆಲ್ಲಿಗೆ ಏನು ಕೊಡಿಸಿರಿ ನಮಗೆ ಬೇಡ ಬೇಡ ಅಂತ ಬಡ್ಕೊಂಡೆ ಬದಲಿನ ನಾಟಕ ಕರ್ಕೊಂಡು ಹೋದ್ರಿ ಏನು ಕೊಟ್ಟರಿ ನಮಗೆ ತಲಕಾಯಿ ಉಪಯೋಗ ಶುರು ಮಾಡಿಬಿಡ್ತಾರೆ ಆದ್ದರಿಂದ ನಾನು ಹಾಗೆ ಮಾಡ್ತೇನೆ ಅಂತ ಇರ್ಬೋದು ಆ ಪಕ್ಷದಲ್ಲಿ ಪ್ರಭು ನಿಮ್ಮನ್ನು ಏನು ಕೇಳುವುದಿಲ್ಲ ನಾನು ಧೈರ್ಯವಾಗಿ ಕರ್ಕೊಂಡು ಹೋಗಿ ನನ್ನನ್ನು ಕಾಡಿಗೆ ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಒಬ್ಬಳು ಭಿಕ್ಷುಕಿ ಕಣಿ ಹೇಳೋಳು ಬಂದಿದ್ದು ಕೊರವಂಜಿ ನನ್ನ ಕೈ ನೋಡಿ ಹೇಳಿದ್ದಾಳೆ ಈ ಮಗುವಿಗೆ ಅರಣ್ಯವಾಸ ಎರಡು ಮೂರು ಸಲ ಪ್ರಾಪ್ತವಾಗುತ್ತೆ ಎಂಬುದಾಗಿ ಅದು ಸುಳ್ಳಾಗುತ್ತೆ ಯೋಚನೆ ಮಾಡಿ ನಿಜ ಆಗಬೇಕು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ತಲೆ ಆಡಿಸಿಬಿಟ್ಟ ರಾಮಚಂದ್ರ ತಾನೊಬ್ಬನೇ ಹೋಗಿ ರಾಮಾಯಣ ನಾಟಕ ಮಾಡಬೇಕು ಅನ್ನುವ ಭ್ರಮೆಯಲ್ಲಿ ರಾಮರಸ ರಾಮಾಯಣದ ರಸ ತಲೆಗೆ ಹತ್ತಿ ಬಿಟ್ಟಿದೆ ಏನಪ್ಪ ಮಾಡೋದು ಯಜಮಾನರು ಅಡ್ಡಕಥೆ ಮಾಡ್ತಾ ಇದ್ದಾರೆ ರಾಮಾಯಣವನ್ನು ಕೃಷ್ಣ ತಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಮನಿಗೆ ಎಚ್ಚರ ಮಾಡುವುದಕ್ಕೆ ಬಾಣದಂಥ ಒಂದು ಮಾತನ್ನಾಡಿದಳು ಅದು ಆಡಿದ್ದ ಹಾಗೆ ಪ್ರಣಯ ಹಚ್ಚ ಅಭಿಮಾನ ಅಚ್ಚ ಪರಿಚಿಕ್ಷೆ ಪರಾಘವಂ ಪ್ರಣಯದಿಂದ ಆಡಿದ ಮಾತು ಪ್ರೀತಿಯಿಂದ ಗಂಡ ಹೆಂಡರು ಒಬ್ಬರೊಬ್ಬರಿಗೇ ಹೇಳುವ ಮಾತು ಅವರೇ ಮಾತ್ರ ಕೇಳುವ ಮಾತು ಪಕ್ಕದ ಮನೆಯವರು ಕೇಳದೇ ಇರಬಾರದು ಮಾತು ಬಾಗಿಲು ಬೋಲ್ಟ್ ಹಾಕ್ಕೊಂಡು ಆಡಬೇಕಾದ ಮಾತು ಬೋಲ್ಟ್ ಹಾಕಲಿಲ್ಲ ಹೊರಗೆ ಬಂತು ವಾಲ್ಮೀಕಿ ಬರೆದ್ರು ನಾವು ನೀವು ಅಪಾರ್ಥ ಮಾಡ್ತೇವೆ ಪರಿಚಿಕ್ಷೆಯೇ ಪ ಪ್ರಣಯಾಚ್ಚ ಗಂಡನ ಮೇಲೆ ಪ್ರೀತಿಯಿಂದ ಆಡಿದ್ದಾಳೆ ದೋಷಾರೋಪಣೆ ಮಾತಲ್ಲ ಏನು ಹೇಳಿದಳು ನಮ್ಮಪ್ಪ ನನ್ನ ಕೈ ಹಿಡಿದು ನಿಮ್ಮ ಕೈಲಿ ಕೊಟ್ಟಾಗ ನಿಮ್ಮನ್ನು ಗಂಡಸು ಅಂತೇಳಿದ್ನೋ ಹೆಂಗಸು ಅಂತ ತಿಳಿದನು ಕಿಂತ್ವಾಮನ್ಯತ ವೈದೇಹ ಪಿತಾಮೇ ಜನಕಾಧಿಪ ರಾಮ ಜಾಮಾತರಂ ಪ್ರಹಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ ನೀವೇನು ಗಂಡಸೋ ಹೆಂಗಸೋ ನೋಡಿದ್ರೆ ಕಾಣಿಸ್ತಾ ಇದ್ದೀರಿ ಆಡುವುದು ನೋಡಿದ್ರೆ ಅಂತ ಆಡ್ತಾ ಇದ್ದೀರಿ ನೀವು ನನ್ನ ಕರ್ಕೊಂಡು ಹೋಗದೆ ಇದ್ರೆ ಬೇಡ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಬೇಕಾದರೆ ನನಗೆ ಶಕ್ತಿ ಇಲ್ಲ ಅಂತ ಅಂತೇಳ್ಕೊಂಡ್ರೆ ಸ್ತ್ರೀಯಂ ಪುರುಷ ವಿಗ್ರಹಂ ನೋಡೋದಕ್ಕೆ ಕಠೋರವಾದ ಮಾತು ಗುರುಗಳ ಸೇವೆ ಮಾಡಿದರೆ ವ್ಯಾಖ್ಯಾನಗಳು ನೋಡಿದ್ರೆ ಅರ್ಥವಾಗುತ್ತೆ ಇದಕ್ಕೆ ಸತ್ಯತೀರ್ಥ ಸ್ವಾಮಿಗಳು ಚಿರವಾಯಿಮುಳಿ ಪಿಳ್ಳಿ ಎಂಬ ಆಚಾರ್ಯರು ಮಹೇಶ್ವರ ತೀರ್ಥರು ಗೋವಿಂದರಾಜರು ನಾಲ್ಕಾರುವಿಗೆ ಅರ್ಥ ಮಾಡಿದ್ದಾರೆ ಒಂದೋ ಎರಡೋ ಅರ್ಥ ಹೇಳಿ ಮುಂದಕ್ಕೆ ಹೋಗ್ತೇನೆ ಇವತ್ತು ಹೋಗದೆ ಇದ್ರೆ ನಾಳೆ ಮುಂದಕ್ಕೆ ಕಥೆ ಆಗೋದಿಲ್ಲ ರಾಮ ಇಲ್ಲೇ ಕೂತು ಬಿಡ್ತಾನೆ ಆಮೇಲೆ ಕಿಂತ್ವಾಮನ್ಯತ ವೈದೇಹ ನಮ್ಮ ತಂದೆ ವಿದೇಹ ಚಕ್ರವರ್ತಿ ನಮ್ಮನೇ ತಿಳ್ಕೊಂಡ ನಾಳೆ ಜನಕನಿಗೆ ಗೊತ್ತಾಗುತ್ತೆ ಸಮಾಚಾರ ಹೆಂಗಳ ಕೇಳಿ ಕಿಲ್ ನಮ್ಮದು ಅಪ್ಪನ ಕಿವಿಲಿ ಬಿದ್ದರೆ ರಾಮ ಸೀತೆ ನಿಲ್ಲೇ ಬಿಟ್ಬಿಟ್ಟು ಹೋದ ಅಂತ ತಿಳ್ಕೊಂಡ್ರೆ ಪೆಣ್ಣಕ್ಕೆ ಪೆಣ್ಣೈ ಕೊಡುತ್ತೋಮೆನ್ರೀ ಹೆಣ್ಣಿನ ಕೈಯಲ್ಲಿ ಹೆಣ್ಣು ಕೊಟ್ಬಿಟ್ನಲ್ಲ ರಾಮ ಹೆಣ್ಣಾಗಿ ಹೋದನಲ್ಲ ಎನ್ರು ಎನ್ನೈ ನೆರುತ್ತಿಪ್ಪು ಇಲ್ಲಿ ಪೋರವಿರುತ್ತ ಚೊಲ್ಲುವರ್ ಅದು ಎನ್ನಾದ ಕೇಳ್ಕಪ್ಪ ಹಾದು ಹಿಡೀರನಕ್ಕೆ ಕ್ಲೇಶಂ ನಿಮ್ಮನ್ನು ಬೈತಾನೆ ನಮ್ಮಪ್ಪ ಏನಮ್ಮ ಮಗು ಕೆಟ್ಟು ಹೋಗಿಲ್ಲ ಒಂದು ಹೆಂಗಸಿಗೆ ಹೆಣ್ಣನ್ನು ಕೊಟ್ಬಿಟ್ನಲ್ಲ ಅಂತ ನಿಮ್ಮನ್ನು ಅವರು ಬೈದರೆ ಗಂಡನನ್ನು ಬೈದರೆ ಮಾವ ಬೈದರೆ ಅವಳು ಪತಿವ್ರತಿ ಆದ್ದರಿಂದ ಗಂಡನನ್ನು ಬೈದರೂ ಸಹನೆ ಮಾಡಿಕೊಳ್ಳೋವಳಲ್ಲ ಅವಳು ಹಳೇ ಕಾಲದ ಹೆಂಡತಿ ಹೊಸ ಕಾಲದ ಹೆಂಡತಿ ಆದರೆ ಅಪ್ಪನ ಜೊತೆಗೆ ಸೇರಿಕೊಂಡು ಅವ್ರು ಹಾಗೆ ಇನ್ನೂ ನಾಲ್ಕು ಮಾತು ಆಡು ಅಂತ ಹೇಳೋದುಂಟಲ್ಲ ಹಾಗಲ್ಲ ನೀವು ಸ್ವಲ್ಪ ಸೂಕ್ಷ್ಮ ಆಗಬೇಕು ರಾಮಾಯಣ ಕೇಳಿ ಕೇಳಿ ಟ್ಯೂಬ್ಲೈಟ್ ಆಗಬಾರ್ದು ಅಪ್ಪ ಬೈದ್ರೇನು ಸಮಾಧಾನ ಹೇಳಿ ಹೇಳೋದಲ್ಲ ಅವರು ಬೈದರೆ ಐ ಹ್ಯಾವ್ ಟು ಸಪೋರ್ಟಿವ್ ಐ ಹ್ಯಾವ್ ನೋ ಆರ್ಗ್ಯುಮೆಂಟ್ಸ್ ಟು ಸಪೋರ್ಟಿವ್ ಏನೀಗ ಮಾಡಿಬಿಟ್ರೆ ನೀವು ಸತ್ಯತೀರ್ಥರು ಜಾಮಾತ ರಾಮ ಜಾಮಾತರಂ ಪ್ರಾಪ್ಯ ಜಾಮಾತಾ ಅಂದರೆ ಅಳಿಯ ಅಂತ ಅರ್ಥ ಸಂಸ್ಕೃತದಲ್ಲಿ ಮೇಲ್ ಅರ್ಥ ಜಗತೋ ಮಾತಾ ಇತಿ ಸ್ತ್ರೀಯಂ ಪಿತೇತಿ ಪುರುಷ ವಿಗ್ರಹಂ ಜಾ ಮಾತಾ ಜಗನ್ಮಾತ ರಾಮ ನಿಮ್ಮಲ್ಲಿ ಜಗತ್ತಿಗೆ ತಾಯಿಯಾಗುವಂತಹ ಮಾರ್ಧವ ಮೃದುವಂಶವೂ ಉಂಟು ಜಗತ್ತನ್ನು ಕಾಪಾಡ್ತಕ್ಕಂತಹ ಪುರುಷನಿಗೆ ಸಹಜವಾದ ಕಠಿಣ ಗುಣವೂ ಉಂಟು ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಒಂದೇ ಸಲ ಸಂಹಾರ ಮಾಡ್ತೀರಿ ಆ ರಾವಣನ ಮಾತ್ರ ತಲೆ ತೆಗೆಯೋದಕ್ಕೆಂದು ಮುಂದೆ ನೋಡ್ತೀರಿ ಪುರುಷ ಸಹಜವಾದಂತಹ ಕಾಠಿಣ್ಯ ಸ್ತ್ರೀ ಸಹಜವಾದಂತಹ ಮಾರ್ಧವ ಎರಡೂ ಇರೋದ್ರಿಂದಲೇ ಭಗವಂತನಿಗೆ ತ್ವಮೇವ ಮಾತಾಚ ಪಿತಾ ತ್ವಮೇವ ಮನುಷ್ಯರಿಗೆ ಹೇಳ್ತೀರಾ ನೋಡಿ ತಂದೆ ಆಗಿದ್ದರೆ ತಾಯಿ ಆಗೋದಿಲ್ಲ ತಂದೆ ತಾಯಿ ಎರಡೂ ಗುಣ ಒಬ್ಬರಲ್ಲಿರೋ ಶಕ್ಯವಿಲ್ಲ ಆದರೆ ಕೆಲವರು ಹೇಳ್ತಾರೆ ತಾಯಿ ಹೋದ ಮಗುವಿಗೆ ಅಮ್ಮ ನಿನ್ನನ್ನು ನಾನೇ ತಾಯಿ ತಂದೆಯಾಗಿ ಬೆಳೆಸಿದೆ ಅಂತ ಹೇಳ್ತಾರೆ ಬಾಯಿಗೆ ಆ ಹೇಳ್ತಾಳೆ ಅದು ಮನುಷ್ಯರಿಗೆ ಬರೋದು ಶಕ್ಯವೇ ಇಲ್ಲ ಭಗವಂತನಿಗೆ ಮಾತ್ರ ಎರಡೂ ಸಹಜವಾಗಿರುವ ಅದು ರಾಮಾವತಾರದಲ್ಲಿ ಎದ್ದು ಕಾಣುತ್ತೆ ಉಪನಿಷತ್ತು ಹೇಳಿತು ವೇದ ಹೇಳಿತು ಏಷ ಸ್ತ್ರೀ ಏಷ ಪುರುಷ ಭಗವಂತನನ್ನು ತಾಯಿ ಅಂತಲೂ ಉಪಾಸನೆ ಮಾಡಿ ಲಕ್ಷ್ಮಿ ಆಗ್ತಾಳೆ ಭಗವಂತನನ್ನು ಪುರುಷ ಅಂತ ಉಪಾಸನೆ ಮಾಡಿ ವೆಂಕಟೇಶ್ವರನಾಗ್ತಾನೆ ದಯಾಶತಕದಲ್ಲಿ ಉಪಾಸನೆ ಮಾಡಿ ಪಾದುಕಾಶ್ವಾಸಲ್ಲಿ ಉಪಾಸನೆ ಮಾಡಿ ಎರಡೂ ಆಕಾರವು ಭಗವಂತನದೇನು ತಪ್ಪಿಲ್ಲ ಇತಿ ಶ್ರುನೇನ ಕಟಾಕ್ಷಿ ಅಂತರಂಗತ ಜ್ಞಾಯಂ ಜ್ಞೇಯಂ ಜ್ಞಾಂ ತಾದೃಶಂಕೃತ್ವ ತಾದೃಶನ್ ತ್ವಾಂ ಪ್ರಾಪ್ಯ ತತ್ಸ್ವರೂಪಿತಿ ನಾಮತೆ ಕೇ ನಿಮ್ಮಲ್ಲಿ ಪಿತೃಸ್ವರೂಪ ಮಾತೃಸ್ವರೂಪ ಎರಡೂ ಇದೆ ನೀವು ವಿಷ್ಣು ಅಂತ ತಿಳಿದಲ್ವೇ ನಮ್ಮಪ್ಪ ನನ್ನನ್ನು ನಿಮ್ಮ ಕೈಲಿ ಕೊಟ್ಟಿದ್ದು ನೀವೇ ನಿಮ್ಮನ್ನು ಹೀಗೆ ಮರೆತು ಬಿಡುವುದೇ ఇది సత్యతీర్థర్ వ్యాఖ్యాన మహేశ్వరతీర్థరు పురుష విగ్రహం పురుషాన్ భక్తాన్ విశేషేణ గృహాతి స్వవశీకరోతి పురుష విగ్రహం ఎంత గండుసరన్ను వశీకరణమా సామర్థ్య భగవంతని గుంటు యోగిన అనంతే అస్మిన్యోగిన అనంతేతే ఆనందరుపం జామాతరం థా ప్రాప్య ఆనందమైనది నిన్న అళి నన్నగి పడదు నన్న తందే ಸ್ವಸ್ತ್ರೀಯಂ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಪುತ್ರ ಮಿತ್ರ ಕಳತ್ರಾದಕಂ ಆಮುಷ್ಮಿಕಂಚ ಸತ್ಯಂ ಮನ್ಯತ ಅದೆಲ್ಲ ಶಾಶ್ವತ ಅಂತ ತಿಳಿದನೇ ನಮ್ಮಪ್ಪ ನನ್ನ ಕೈ ಹಿಡಿದು ನಿಮ್ಮ ಕೈಲಿ ಕೊಡುವಾಗ ಈ ಮದುವೆಯೇ ಒಂದು ಶಾಶ್ವತವಾದದ್ದು ಲಕ್ಷ್ಮೀ ಕಟಾಕ್ಷ ಲಕ್ಷ್ಮೀ ವಿವಾಹ ಅಂತ ತಿಳ್ಕೊಂಡು ಕೊಟ್ಟನೇ ಹೊರತು ತನ್ನ ಮಗಳು ತನ್ನ ಹೆಂಡತಿ ತನ್ನ ರಾಜ್ಯ ಇದಕ್ಕೆ ಬೆಲೆ ಹಚ್ಚಲೇ ಇಲ್ಲ ಜನಕ ರಾಜ ಸೀತಾ ಕಲ್ಯಾಣಕ್ಕೆ ಜನಕನಷ್ಟು ಬೆಲೆ ಹಚ್ಚಿದವರಿಲ್ಲ ಕಿಂತು ಸರ್ವಂ ತ್ವಚ್ಛಮಿತಿ ಜ್ಞಾತ್ವ ಪರಮಾನಂದಪೂರ್ಣೋಭೂತ್ ಇಂಥ ತಂದೆ ಮಾಡಿಸಿದ ಮದುವೆಯನ್ನು ಸುಳ್ಳು ಮಾಡ್ತಾಯಿದ್ದೀರಾ ನೀವು ಕರ್ಕೊಂಡೇ ಹೋಗಬೇಕು ರಾಮಜ ಅಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ ಹೇ ರಾಮಜ ಮಹೇಶ್ವರ ತೀರ್ಥರು ಲೋಕವನ್ನು ರಂಜಿಸುವುದಕ್ಕೆ ಹುಟ್ಟಿದಕ್ಕಂಥ ರಾಮಚಂದ್ರ ಪ್ರಭುವೇ ನಮ್ಮ ತಂದೆಗೆ ಇದು ಗೊತ್ತಿರಲಿಲ್ವೇ ಈಗ ಜಗಳ ಬರುತ್ತೆ ಕೈ ಕೈ ನಿಮಿತ್ತ ಕಾಡಿ ಕಳಿಸ್ಬೇಕು ಅಂತ ಅಲ್ವೇ ಅವ್ರಿಗೆ ಗೊತ್ತಿತ್ತು ಅಮಾತರಂ ಪ್ರಾಪ್ಯ ನಿಮ್ಮನ್ನು ಹಡದೆ ತಾಯಿ ಕೌಸಲ್ಯನ್ನು ಬಿಟ್ಟು ಮೂರನೇ ತಾಯಿಯನ್ನು ನಿಮಿತ್ತ ಮಾಡಿಕೊಂಡು ಅವಳು ಸ್ತ್ರೀಯಂ ಹೆಂಗೆ ಸಾಗಿದ್ರು ಪುರುಷ ವಿಗ್ರಹಂ ಪುರುಷರ ಜೊತೆಯಲ್ಲಿ ಜಗಳ ಉಂಟಾಗುವಂಥ ಒಂದು ಪ್ರಸಂಗ ಬರ್ತದೆ ಆಗ ಸೀತೆ ನೀ ರಾಮನ ಜೊತೆಯಲ್ಲಿ ಹೋಗಬೇಕು ಅಂತ ನನಗೆ ಹೇಳಲಿಲ್ವೇ ನಮ್ಮಪ್ಪ ಮದುವೆ ಘಟ್ಟದಲ್ಲಿಯೇ ಹೇಳಲಿಲ್ವೆ ಕೈ ಕೈಯ ಗಲಾಟೆ ಮಾಡ್ತಾಳೆ ಸೀತೆ ಹೆದರಬೇಡ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾನೆ ಗಂಡ ಮೊಂಡು ಮಾಡಿ ಅವನ ಜೊತೆಯಲ್ಲಿ ಹೋಗಬೇಕು ಅಂತ ನಮ್ಮಪ್ಪ ನನಗೆ ಹೇಳಲಿಲ್ವೇ ಇಷ್ಟು ದೂರದ ಅರ್ಥ ಇಷ್ಟಕ್ಕೂ ಬಗಲಿಲ್ಲ ರಾಮಚಂದ್ರ ಆಗ ಇನ್ನೊಂದು ಕೆಲಸ ಮಾಡ್ತಾಳೆ ಎಲ್ಲ ಸ್ತ್ರೀಯರು ಮಾಡಬಹುದಾದ ಕೆಲಸ ದಯವಿಟ್ಟು ಮಾಡೋಕೆ ಹೋಗಬೇಡಿ ಅಲ್ಲೊಂದು ಒಡವೆ ನೋಡಿದ್ದೇನೆ ಬರೀ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಅವೆನ್ಯೂ ರೋಡಲ್ಲಿ ಅದು ತಂದು ಕೊಡ್ತಿರೋ ಕೊಡೋದಿಲ್ಲ ಒಬ್ಬ ಯಜಮಾಂತಿ ಗಂಡನಿಗೆ ಕೇಳ್ತಾಳೆ ಹತ್ತು ಲಕ್ಷ ರೂಪಾಯಿ ನಾನಲ್ಲಿ ಸರ್ಲಿದ್ದೆ ನನ್ನನ್ನು ಮಾಡಿದರೂ ಐವತ್ತು ಸಾವಿರ ರೂಪಾಯಿ ಸಿಕ್ಕೋದಿಲ್ಲ ಹರಿಶ್ಚಂದ್ರ ಮಾರ್ಕೊಂಡು ಹಾಗೆ ನಮಗೆ ಅದೆಲ್ಲ ಗೊತ್ತಿಲ್ಲರಿ ಹತ್ತು ಲಕ್ಷ ರೂಪಾಯಿ ಸಾಲ ಏನು ಮಾಡಿ ತರಬೇಕು ಕದ್ಕೊಂಬಂದರೂ ಪರವಾಗಿಲ್ಲ ತೊಂಬ್ರ ಆಗೋದಿಲ್ಲ ಆಗೋದಿಲ್ಲ ಆಗೋದೆಲ್ಲ ಇವನು ಹೇಳ್ದ ಛಾವಣಿ ಸೂರು ಹರಿದು ಹೋಗ ಇದು ರಂಪರ ಅದ್ದಾಂತ ಬೆಳಗಿನ ತನಕ ಆಯಿತು ಖಾರಿ ಆಗಬೇಕಾದ್ರೆ ಒಂದೇ ಒಂದು ದಾರಿ ಗಂಡನನ್ನು ಭದ್ರವಾಗಿ ತಬ್ಬಿಕೊಂಡು ಲಭಲಬ ಶುರು ಮಾಡಿ ಅಕ್ಕಪಕ್ಕದ ಮನೆಯವರೇ ಕೇಳಿ 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 ಎಲ್ಲರೂ ಉಂಟೆ ಇದು ನಮ್ಮ ಯಜಮಾನ್ರು ಹಿಂಸೆ ಮಾಡ್ತಾ ಇದ್ದಾರೆ ಕೇಳಿ ತಂದು ಕೊಡ್ತಾ ಇಲ್ಲ ಅಂತ ಅವರೆಲ್ಲ ಬಂದು ಏ ಯಾಕೋ ಕೋಳೇ ಕೋತಿಯೇ ಒಂದು ಹಕ್ಷ ಲಕ್ಷ ರೂಪಾಯಿ ತಾನೆ ಕೊಟ್ಟು ಅವ್ರ ಗಂಟೆ ಏನು ಹೋಯ್ತು ಅವರಲ್ಲ ಐದು ಪಯಸ್ ಇದು ಕೊನೆಯ ಅಸ್ತ್ರವಂಥ ಸ್ತ್ರೀಯರ ಅಸ್ತ್ರ ಚುಕ್ರೋಶ ಪತಿಮಾಯಸ್ತ ಭ್ರಷಮಾಲಿಂಗ ಸಸ್ವರಂ ಸಣ್ಣ ಶ್ಲೋಕ ಚುಕ್ರೋಶ ಕಿರಿಸಿ ಬಿಟ್ಲು ಸೀತಾದೇವಿ ಬಾಳ್ ಬೋಗಗಳು ಹಾಕಿಲ್ಲ ಪತಿಮ್ ಆಯಸ್ತ ಭ್ರಷಮಾಲಿಂಗ ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾಳೆ ರಾಮನಿಗೆ ಬಿಡಿಸ್ಕೊಳ್ಳೋಕ್ಕೂ ಅವಕಾಶವಿಲ್ಲ ಮೊದಲೇ ಬೆವತ್ತಿದ್ದಾನೆ ಬೆಳಗ್ಗೆಯಿಂದ ಅದು ಸಸ್ವರಂ ಛಾವಣಿ ಹಾರು ಹೋಗೋ ಹಾಗೆ ಅಕ್ಕದ ಪಕ್ಕದ ಮನೆಯವರಿಗೆಲ್ಲ ಗೊತ್ತಾಗೋ ಹಾಗೆ ಕರ್ಕೊಂಡು ಹೋಗ್ತಾರೋ ಕರ್ಕೊಂಡು ಹೋಗೋದಿಲ್ವೋ ಲೇ ಅವಳು ಬಾರೆ ಇವಳು ಬಾರೆ ಶುರು ಮಾಡಿದ್ಲು ಸೀತಾದೇವಿ ರಾಮ ಹೇಳಿದ ಅಯ್ಯಯ್ಯೋ ಬಾಯಿ ಮುಚ್ಕೋ ಬಾಯಿ ಮುಚ್ಕೋ ಬಾಯಿ ಮುಚ್ಕೋ ಅವರೆಲ್ಲ ಒಂದು ಬುದ್ಧಿ ಹೇಳೋದು ಬೇಡ ಸರಿ ಹೊರಡೋ ತಾನೆ ಸರಿ ನಡಿ ಆದರೆ ಒಂದು ಎಷ್ಟು ಸೂಕ್ಷ್ಮ ಹದಿನಾಲ್ಕು ವರ್ಷ ವನವಾಸ ಮಾಡೋ ಕಾಲದಲ್ಲಿ ಸೀತೆ ನಿನಗೆ ಯೌವ್ವನ ತುಂಬಿರ್ತದೆ ನನಗೆ ಯೌವನ ತುಂಬಿರ್ತದೆ ಅಲ್ಲಿ ನನ್ನನ್ನು ಪೀಡಿಸಿ ಮಕ್ಕಳಾಗಬೇಕು ಅಂತ ಸಂತಾನಕ್ಕೋಸ್ಕರ ಹಿಂಸೆಯನ್ನು ಮಾಡಬಾರದು ನಾವು ಹೋಗ್ತಾ ಇರೋದು ವಾನುಪ್ರಸ್ಥ ಮಕ್ಕಳಿಗೆ ಪಟ್ಟಾಭಿಷೇಕ ಕಟ್ಟಿದ ಮೇಲೆ ವಾನುಪ್ರಸ್ಥಕ್ಕೆ ಅವಕಾಶವಿಲ್ಲ ಸರಿಯುಲ್ಲೂ ಹೋಗ್ಬಿಡಬೇಕು ಮೊದಲೇ ವಾನುಪ್ರಸ್ಥ ಆದ್ದರಿಂದ ನಿಮ್ಮಪ್ಪ ಹೇಳಿದ ಅಂಜೆಲ್ಲ ಅದನ್ನೇ ಜ್ಞಾಪಕ ಮಾಡ್ತೇನೆ ಸಾಧರ್ಮಚರಿ ಭವ ಈ ಮಾತಲ್ಲಿಟ್ಟರು ನೋಡಿ ಮರ್ಮ ನಾನು ಯಾವ ಧರ್ಮದಲ್ಲಿರ್ತೇನೆ ನೀನು ಅದೇ ಧರ್ಮದಲ್ಲಿರಬೇಕು ನಾ ಬರೀ ಒಣಗಿದ ಹಣ್ಣು ತಿಂದರೆ ನೀನು ಒಣಗಿದ ಹಣ್ಣು ನಾ ಬರೀ ನೀರು ಕುಡಿದ್ರೆ ನೀನು ನೀರು ಕುಡಿಯಬೇಕು ನಾನು ಪತ್ನಿ ಸಂಘ ಮಾಡಿದೆ ಹದಿನಾಲ್ಕು ವರ್ಷ ತಪಸ್ಸಲ್ಲಿದ್ದರೆ ನೀನು ತಪಸ್ಸನ್ನು ಮಾಡಬೇಕು ಇದಕ್ಕೆ ಸಿದ್ಧವಾಗಿದ್ದರೆ ನಡಿ ಇದನ್ನು ಕೇಳಿದ್ರು ಅಪ್ಪಣೆ ಪ್ರಭು ನಾನು ಅಷ್ಟೇ ಕೇಳುವುದು ನಿಮ್ಮ ಸಾನ್ನಿಧ್ಯ ಸಾಕು ಆಮೇಲೆ ರಾಮ ಹೇಳಿದ ನಾವಿಬ್ಬರು ಮಲ್ಕೊಳ್ತಿದ್ದ ಹಾಸಿಗೆ ಇತ್ತಲ್ಲ ಅದು ಎಂಥ ಮಂಚ ಎಂಥ ಹಾಸಿಗೆ ಅದರ ಮೇಲೆ ಹಾಸಿದ್ದ ಬಂಗಾರದ ಅಂಚಿನ ಒಳ್ಳೆಯ ಕವಚಗಳೇನಿದ್ದು ಹಾಸಿಗೆ ಮೇಲಿಂದು ಇದೆಲ್ಲವನ್ನು ನಮ್ಮ ಪುರೋಹಿತರ ಮಗ ಇದ್ದಾನೆ ಸುಯಜ್ಞ ವಸಿಷ್ಠರ ಮಗ ಅವನಿಗೆ ಕೊಟ್ಟುಬಿಡು ದಾನ ಕೊಟ್ಟುಬಿಡು ನಿನಗೆ ಏನೇನು ತೋರ್ತೀಯೋ ನಾನು ನೀನು ಕೂಡ ಹಾಕ್ಕೊಂಡಿರೋ ಹಣ ಹಬ್ಬ ಹರಿದಲ್ಲಿ ನಮ್ಮ ಅಪ್ಪ ಕೊಟ್ಟಿದ್ದು ಅಮ್ಮ ಕೊಟ್ಟಿದ್ದು ರಾಜ್ಯದ ಬೊಕ್ಸ ಅಲ್ಲ ಬೊಕ್ಸ ಖಾಲಿ ಮಾಡೋದು ಈಗಿನ ಸರ್ಕಾರ ರಾಮ ಹೇಳ್ತಾನೆ ಇದು ಪರ್ಸನಲ್ ಮನಿ ಅಂತ ಇರ್ತದೆ ಅಪ್ಪ ಅಮ್ಮ ಕೊಟ್ಟಿದ್ದು ಕೂಡ ಹಾಕಿದ್ದೇವೆ ಅದನ್ನೆಲ್ಲ ನಿನಗೆ ಯಾರಿಗೂ ಪ್ರೀತಿ ಇದೆಯೋ ಬ್ರಾಹ್ಮಣರಿಗೆ ಬಡವರಿಗೆ ಬಗ್ಗರಿಗೆ ಅಧ್ಯಯನ ಮಾಡುವವರಿಗೆ ಎಲ್ಲರಿಗೆ ದಾನ ಮಾಡಿಬಿಡು ಸರಿ ಸಿದ್ಧವಾಗಿರು ಹೋಗೋಣ ಅಂಥೇಳಿ ಅಂತಃಪುರದಿಂದ ಬಲಗಾಲನ್ನು ಹೊರಗಿಡುವ ಹೊತ್ತಿಗೆ ಲಕ್ಷ್ಮಣಸ್ವಾಮಿ ಅಲ್ಲಿ ನಿಂತಿದ್ದಾನೆ ಒಳಗೆ ಪ್ರವೇಶವಿಲ್ಲ ಅಂತಃಪುರ ರಾಮ ಸೀತೆ ಇರೋ ಜಾಗದಲ್ಲಿ ಅವನಿಗೂ ಪ್ರವೇಶವಿಲ್ಲ ಹೊರಗೆ ನಿಂತಿದ್ದಾನೆ ರಾಮನ ಪಾದಗಳನ್ನು ಹಿಡ್ಕೊಂಡ ಸೊಭ್ರಾತುಶ್ಚರಣೋ ಗಾಢಂ ನಿಪಿಹಿಡ್ ರಘುನಂದನ ಸೀತಾಮುವಾಚಾಯಚಾಹ ರಾಘವಂಶ ಮಹಾವ್ರತಂ ಶರಣಾಗತಿ ರಾಮನ ಪಾದವನ್ನು ಬಿಡ ನಿನ್ನ ಪಾದವ ಬಿಂಕವಿದೇಕೋ ಭದ್ರವಾಗಿ ಹಿಡ್ಕೊಂಡು ನಿಪೀಡ್ಯ ರಾಮನಿಗೆ ಪೀಡೆಯಾಗುವಂತೆ ಭದ್ರವಾಗಿ ಪಾದಗಳನ್ನು ಹಿಡಿದು ಯದಿ ಕೃತಾ ಕೃತ ಬುದ್ಧಿ ವನಂ ಮೃಗ ಗಜಾಯುತಂ ನಾನಿಷ್ಟು ಹೇಳಿದರೂ ಕಾಡಿಗೆ ಹೋಗಬೇಕು ಅಂತ ಸೀತಾ ಸಮೇತನಾಗಿ ಸಂಕಲ್ಪ ಮಾಡಿದ್ದ ಪಕ್ಷದಲ್ಲಿ ಅಹಂತ್ವ ಅನುಗಮಿಷ್ಯಾಿ ನಾನೂ ಬರ್ತೇನೆ ನನ್ನನ್ನು ಕರ್ಕೊಂಡು ಹೋಗು ರಾಮ ಹೇಳಿದ ಈ ಅರಮನೆಯಲ್ಲಿ ಎಲ್ಲರಿಗೂ ಅಂದ ಅಮ್ಮ ನೋಡಿದ್ರೆ ಅವಳು ಬರ್ತೇನೆ ಅಂತಾಳೆ ಇವಳು ನೋಡಿದ್ರೆ ಇವಳು ಬರ್ತೇನೆ ಅಂತಾಳೆ ನಿನಗೂ ಬುದ್ಧಿ ಇದೆ ಅಂತ ತಿಳ್ಕೊಂಡಿದ್ದ ಲಕ್ಷ್ಮಣ ನೀನು ಬರೋದೇನು ಅಂದರೆ ಲಕ್ಷ್ಮಣ ಹೇಳಿದೆ ಇದೇನಾಗಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ವೇ ನೀನು ನಾನೆಲ್ಲಿ ಹೇಳಿದ್ದೆ ಅಮ್ಮನಿಗೆ ನಮಸ್ಕಾರ ಮಾಡುವಾಗ ನಮಗೆ ಆಶೀರ್ವಾದ ಮಾಡು ಅಂತ ಹೇಳಿದ್ದೆಲ್ಲ ನಮಗೆ ಅಂದರೆ ಸೀತೆ ಒಂದು ನಾನು ಒಂದು ಸೇರಿಸಿ ಹೇಳಿದ್ದೆಲ್ಲ ಅನುಜ್ಞಾತ ಭವತಾ ಪೂರ್ವಮೇವ ಯದಸ್ಮ್ಯಹಂ ಕಿಮಿದಾನೀಂ ಪುನರಿಧಂ ಕ್ರಿಯತೆ ಮೇ ನಿವಾರಣಂ ಆಗ ರಾಮ ಹೇಳಿದ ತಲೆ ಚೆಚ್ಚಿಕೊಂಡ ಲಕ್ಷ್ಮಣ ನಿನ್ನ ಕರ್ಕೊಂಡು ಹೋಗಬಾರ್ದು ಅಂತಲ್ಲ ಕಾಣ ಅಮ್ಮನಿಗೆ ಏನೋ ಹೇಳಿ ನಮ್ಮ ತಂದೆಗೆ ಗತಿ ಅರಮನೆಯಲ್ಲಿ ನಮ್ಮ ತಾಯಿಗೆ ಗತಿ ಕೋ ಭರಿಷ್ಯತಿ ಸುಮಿತ್ರಾಂ ವಾ ವಾಯಶಸ್ವಿನೀಂ ಅದು ಲಕ್ಷ್ಮಣ ಹೇಳಿದ ಅವರು ಪಾಡು ಅವ್ರದ್ದು ನೀನು ಅರಮನೆಯಲ್ಲಿ ಏನು ತೇಜಸ್ ಬಿಟ್ಟು ಹೋಗಿರ್ತೀಯೋ ಆ ಅವರನ್ನು ಕಾಪಾಡತ್ತೆ ಅಣ್ಣ ಶರಣಾಗತಿ ಮಾಡಿದವನಿಗೆ ಅವನ ಹೆಂಡತಿಯನ್ನು ಮಕ್ಕಳನ್ನು ತಾಯಿಯನ್ನು ಯಾರು ಕಾಪಾಡ್ತಾರೆ ಅನ್ನುವ ಭ್ರಮೆ ಇರುವುದಿಲ್ಲ ಪ್ರಭು ಭಗವಂತನೇ ಕಾಪಾಡ್ತಾನೆ ಒಂದು ಗರ್ಭಿಣಿ ತಾಯಿ ಶರಣಾಗತಿ ಮಾಡ್ತಾಳೆ ಆ ಮಗು ಮಾತಾಡೋದಿಲ್ಲ ಆಚಾರ್ಯರು ಹೇಳ್ತಾರೆ ಅಮ್ಮ ನಿನ್ನ ಹೊಟ್ಟೆಯಲ್ಲಿರುವ ಮಗುವಿಗೂ ಪ್ರಪತ್ತಿ ಮಾಡಿಸಿದ್ದೇನೆ ನಿಮ್ಮ ತಲೆಯಲ್ಲಿ ಒಂದು ಹೇನಿರುತ್ತೆ ಆ ಹೇನಿಗೂ ಶರಣಾಗತಿ ಆಗುತ್ತೆ ನೀವು ತಲೆ ಬಗ್ಗೆ ನಮಸ್ಕಾರ ಮಾಡಿದರೆ ನಿಮ್ಮನ್ನು ನಂಬಿಕೊಂಡಿರುವ ಪಶು ಪಕ್ಷಿ ಪ್ರಾಣಿಗಳು ನಿಮ್ಮ ಮನೆ ಹಿತ್ಲಲ್ಲಿರುವ ಗೋವು ನಿಮ್ಮ ಮನೆಯಲ್ಲಿರುವ ಹಲ್ಲಿ ನೀವು ಹಾಕಿದ ಅನ್ನವನ್ನು ತಿನ್ನುವಂಥ ಇಲಿ ಪಶು ಪಕ್ಷಿ ಮೃಗೋವ ಎಲ್ಲವೂ ಏಷ ವೈಷ್ಣವ ಸಂಶಯ ಪ್ರಪತ್ತಿ ಅನ್ನೋದು ಬಹಳ ದೊಡ್ಡ ವಿಷಯ ಒಬ್ಬರನ್ನು ನಂಬಿದರೆ ಒಬ್ಬ ಆಚಾರ್ಯರನ್ನು ಗುರುಗಳನ್ನು ನಂಬಿ ಸ್ವಾಮಿ ನಿಮ್ಮನ್ನು ನಂಬಿದ್ದೇವೆ ಅಂದರೆ ಉದಾಹರಣೆ ಕೊಡ್ತಾರೆ ಒಂದು ಸಿಂಹ ಒಂದು ಬೆಟ್ಟದ ಶಿಖರದಲ್ಲಿ ನಿಂತಿರ್ತದೆ ಇನ್ನೊಂದು ಶಿಖರಕ್ಕೆ ಹಾರುವಾಗ ಅದರ ಮೈ ಮೇಲೆ ಅಂಟಿಕೊಂಡಿರುವ ಚಿಗಟೆಗಳು ನೊಣಗಳು ಹೇಗೆ ಹಾರ್ತವೆಯೋ ಹಾಗೆ ಗುರುಗಳನ್ನು ನಾವು ಆಶ್ರಯ ಮಾಡಿದರೆ ಆ ಗುರುಗಳ ಪಾದದ ಮಹಿಮೆಯಿಂದ ಮಹಾರಾಜರ ಮಹಿಮೆಯಿಂದ ಮೋಕ್ಷವನ್ನು ಹೊಂದ್ಬಿಡ್ತೇವೆ ಆದ್ದರಿಂದ ಗುರುಗಳ ಗುಲಾಮನ ಆಗುವ ತನಕ ದೊರಕದಣ್ಣ ಮುಗುತಿ ಅದನ್ನು ನಿನ್ನನ್ನೇ ಪ್ರಪತ್ತಿ ಮಾಡಿದ್ದೇನೆ ಪ್ರಭು ಕೌಸಲ್ಯ ವಿಷಯ ನನಗೆ ಅದಕ್ಕೆ ಅಷ್ಟೇ ಅಲ್ಲ ನನ್ನ ಕರ್ಕೊಂಡು ಹೋಗದೆ ಇದ್ದರೆ ನಿನ್ನ ಕೆಲಸನೂ ಕೆಡುತ್ತೆ ಅದೊಂದು ಬೇರೆ ಆಗಿದೆ ಈ ದೊಡ್ಡ ವೇದಾಂತ ಅರ್ಥವಿದೆ ವೇದಾಂತಾರ್ಥ ಇವತ್ತು ಹೇಳೋದಕ್ಕೆ ಆಯಿತು ನಾಳೆ ಅರ್ಧ ಗಂಟೆ ಹಿಡಿಯುತ್ತೆ ಅದು ವೇದಾಂತಾರ್ಥ ಅದಾದ ಮೇಲೆ ವಿತ್ತ ವಿಶ್ರಾಣನ ರಾಮಚಂದ್ರ ತನ್ನ ಐಶ್ವರ್ಯವೆಲ್ಲ ದಾನ ಮಾಡಿ ಊರು ಜನರೆಲ್ಲ ಜೊತೆಗೆ ಹೊರಟು ನಿಂತು ಬಿಡ್ತಾರೆ ಅವರಿಗೆಲ್ಲ ಸಮಾಧಾನ ಹಿಡಿದ್ರೂ ಕೇಳೋದಿಲ್ಲ ಅವರು ಅವರು ಹೊರಟೇ ಬಿಟ್ಟರು ರಾಮಚಂದ್ರ ಹೊರಡೋದಕ್ಕಿಂತ ಮುಂಚೆ ದೇವರೇ ಗತಿ ಇನ್ನೊಂದು ನಿಮಿಷ ಮಂಗಳಾಗೋ ತನಕ ದಯವಿಟ್ಟು ಹೇಳಬೇಡಿ ಸ್ವಲ್ಪ ದಬಾದಿಬಿ ಆಗುತ್ತೆ ಕೊನೆಯಲ್ಲಿ ತೊಂದರೆ ಯಾರಿಗಾಗೋದಿಲ್ಲ ರಾಮನನ್ನು ಕಾಡಿಗೆ ಕಳಿಸೋದಕ್ಕೆ ನನಗೆ ಇಷ್ಟು ಕಷ್ಟ ಆಯಿತು ಊರವರಿಗೆ ಎಷ್ಟು ಕಷ್ಟ ಆಗಿರಬೇಕು ಯೋಚನೆ ಮಾಡಿಕೊಳ್ಳಿ ರಾಮಾಯಣದ ಕಥೆ ಯಾವತ್ತು ಮುಗಿಯುತ್ತೆ ಕಥೆ ಮುಗಿಸೋದು ಸುಲಭ ಅಲ್ಲ ತ್ಯ ವ್ಯ ಕೊಟ್ಯ ಗಾದೆ ತ್ಯ ಸೀತೆಯನ್ನು ನಂತರ ರಾವಣ ವಚ್ಚ್ಯ ರಾಮ ಬೆನ್ನು ಹಿಂದೆ ಬಂದ ಕೊಟ್ಯ ತೆಲಗಲ್ಲಿ ಒಬ್ಬರು ಹೇಳಿದ್ರಂತೆ ಏನು ರಾಮಾಯಣ ತ್ಯಚ್ ವಚ್ಚ್ಯ ಕೊಟ್ಯಾ ಹಾಗೋದು ಬಹಳ ಸುಲಭ ರಾಮಾಯಣವನ್ನು ಇದು ವಾಲ್ಮೀಕಿ ಬರೆದಿರುವ ದಿಸ್ ಡೆಲಿನಿಯೇಷನ್ ಹೃದಯದ ಕುಸರಿ ಕೆಲಸ ಏನು ಮಾಡಿದ್ದಾರೆ ಅದು ಬಿಚ್ಚಿ ಹೇಳಬೇಕು రామాశ్వేదమీ లవకుశలు మంగళాశాసనం మంగళశాసనమా మంగళం కోసలేంద్రాయ మహనీయబ్ధే జాయ సాహోమాయ మంగళం స్వస్తి ప్రజాభ్య పరిపాలయంతా న్యాయన మార్గేణ గో బ్రాహ్మణేభ్య శుభమస్తు నిత్యం లోకా లోకాస్తకినోబువూ మంగళం 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 నిత్యశ్రీర్నితమంగళం